ನಮಸ್ಕಾರ ನಾವೆಲ್ಲ ಕಥಾ ಸಂಕಲನದ ನೀಳಗತೆ ಕಾತ್ಯಾಯಿನಿ ಇದೊಂದು ನೀಳಗತೆ ನೀಳಗತೆ ಎಲ್ಲಿಯವರೆಗೆ ತಲುಪುತ್ತೆ ನನಗೆ ಗೊತ್ತಿಲ್ಲ ಪ್ರಯತ್ನ ಅಂತೂ ಮಾಡ್ತೇನೆ ಕಾತ್ಯಾಯಿನಿ ಈ ಡೈವರ್ಸ್ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ ಧುತ್ತಂತ ಎದುರಿಗೆ ಬಂದು ನಿಂತು ಪ್ರಶ್ನೆ ಕೇಳಿದ್ಲು ಕಾತ್ಯಾಯಿನಿ ತಕ್ಷಣಕ್ಕೆ ಅರ್ಥ ಆಗಲಿಲ್ಲ ನನ್ನ ಬಾಲ್ಯದ ಗೆಳತಿ ಮಗಳ ಮದುವೆಗೆ ಬಂದಿದ್ದ ಕಾತ್ಯಾಯಿನಿ ಹೊರಡ್ತಾಯಿ ಪ್ರಶ್ನೆ ಕೇಳಿದ್ಲು ಏನ ಅಂದೆ ಡೈವೋರ್ಸ್ ಕ್ಯಾನ್ಸಲ್ ಮಾಡೋದು ಹೇಗೋ ನಗು ಬಂತು ಅದಕ್ಕೆ ಕಾನೂನಿಲ್ಲ ಕಣೆ ಮದುವೆಗೆ ಕಾನೂನಿದೆ ಮುರಿದು ಡೈವೋರ್ಸ್ ಕೊಡ್ಸೋಕ್ಕೆ ಕಾನೂನಿದೆ ಡೈವೋರ್ಸ್ ಆಗಿದ್ದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕಾನೂನಿಲ್ಲ ಕಣೆ ಮತ್ತೆ ಮದುವೆ ಆಗಬೇಕು ಅಷ್ಟೇ ಅದಕ್ಕೆ ಅವಳದ್ದು ಕಳ್ಳರು ನೀವು ಮುರಿಯೋದಕ್ಕೆ ಹಾಳು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಾನೂನು ಮಾಡ್ಕೊಂಡಿದ್ದೀರಿ ನೆಟ್ಟಿಗೆ ಮಾಡೋದಕ್ಕೆ ಒಂದೂ ಇಲ್ಲ ನೋಡು ನಕ್ಕಳು ಡೈವೋರ್ಸ್ ಆದವರು ಮತ್ತಲ್ಲೇ ಒಂದಾಗ್ತಾರೆ ಹುಚ್ಚಿಡಿಬೇಕಷ್ಟೇ ಕಾನೂನು ಹುಚ್ಚರಗಲ್ಲ ಅಲ್ಲದವರಿಗೆ ಆಫೀಸಲ್ಲಿ ಸಿಗ್ತೀಯ ಈ ಮದುವೆ ಗೋಜ ಮುಗೀಲಿ ಒಂದು ಅರ್ಧ ಗಂಟೆ ಸಮಯ ಕೊಡ್ತೀಯನೋ ನಿನಗಿಲ್ಲದ್ದ ಬರ್ತೀನಿ ಮುಂದಿನ ವಾರ ಬಂದಷ್ಟೇ ವೇಗದಲ್ಲಿ ಹೋದ್ದು ಮನಸ್ಸಂತೂ ಸುಂದರವಾಗಿದ್ದೀಯೇ ವಯಸ್ಸು ದಾಟಿದರು ವಯಸ್ಸು ಐವತ್ತು ದಾಟಿದರೂ ಅದೇ ನೆನಪು ಅದೇ ಒನಪು ವಯ್ಯಾರ ನಗು ಕಳೆ ಬಳಕು ಎಲ್ಲ ಉಳಿದಿದೆ ಕಾಲನ ಹೆಜ್ಜೆ ಗುರುತುಗಳ ನೆರಳೇ ಇಲ್ಲ ಹೆಣ್ಣು ಹೆಣ್ಣೆ ಕುದ್ದಷ್ಟು ಬೇಯತ್ತೆ ಬೆಂದಷ್ಟು ಮೆತ್ತಗಾಗತ್ತೆ ಮೆತ್ತಗಾದಷ್ಟು ಅಪ್ಯಾಯನವೂ ಆಗತ್ತೆ ಈ ಕಾತ್ಯಾಯಿನಿ ನನಗೆ ಕ್ಲಾಸ್ಮೇಟು ಇಬ್ಬರು ಗ್ರ್ಯಾಜುಯೇಷನ್ವರೆಗೂ ಒಂದೇ ಸ್ಕೂಲು ಕಾಲೇಜು ಮತ್ತು ಕ್ಲಾಸು ಹಾಸನದಲ್ಲಿ ಗ್ರಾಜುಯೇಷನ್ ಮುಗಿದ ಮೇಲೆ ನಾನು ಬೆಂಗಳೂರಿಗೆ ಬಂದೆ ಲಾ ಕಾಲೇಜ್ ಸೇರಿದೆ ಅಪ್ಪಂದು ಹಾಸನದಲ್ಲಿ ವಕಾಲತ್ತು ಅವನ ಕನಸು ನಾನು ವಕೀಲನಾಗಬೇಕು ಬೆಂಗಳೂರಿನಲ್ಲಿ ವೃತ್ತಿ ಮಾಡಬೇಕು ಅಂತ ಹಾಗಾಗಿ ಬೆಂಗಳೂರು ಸೇರಿದ್ದೆ ನಾನು ಮತ್ತವಳು ಇದ್ದದ್ದು ಅಕ್ಕಪಕ್ಕದ ರಸ್ತೆಯಲ್ಲೇ ಚಿಕ್ಕ ವಯಸ್ಸಿನಿಂದಲೇ ಪರಿಚಯ ಒಡನಾಟ ಅವಳೊಟ್ಟಿಗೆ ಕುಂಟೆ ಬೆಲ್ಲೆ ಐಸ್ ಪೈಸ್ ನಾನಾಡಿದ್ದೀನಿ ನನ್ನೊಟ್ಟಿಗೆ ಚಿನ್ನಿದಾಂಡು ಲಗೋರಿ ಅಂತ ಅವಳು ಕುಣಿದಿದ್ದಾಳೆ ನನ್ನಪ್ಪನ ವಕೀಲಿ ಜೋರಾಗಿತ್ತು ಸಂಪಾದನೆ ಜೋರಿತ್ತು ದೊಡ್ಡ ಮನೆ ಮನೆ ಸುತ್ತ ತೋಟ ಆಳು ಕಾಳು ಎಲ್ಲ ಇತ್ತು ಏನಿದು ಹಾಗಲ್ಲ ಅವರಪ್ಪನದು ಅಡುಗೆ ಕೆಲಸ ಸೀಸನ್ ಇದ್ರೆ ಇರೋದು ಇಲ್ಲದಿದ್ದರೆ ಇಲ್ಲ ಅಂಥ ಶಿಸ್ತಿನ ಮನುಷ್ಯ ಅಲ್ಲ ಬಂದ ಹಣದಲ್ಲಿ ಇಸ್ಪೀಟಾಡಿ ಒಂದಷ್ಟು ಕುಡಿದು ಊಟಕ್ಕೆ ಮನೆಗೆ ಬರೋನು ಮರೀದಿ ಅವನ ಮನೆಗೆ ತರ್ತಿದ್ದದ್ದು ಒಂದೇ ಎಲ್ಲಿ ಕೆಲಸಕ್ಕೆ ಹೋಗ್ತಾನೋ ಅಲ್ಲಿಯ ಸಿಹಿ ತಿಂಡಿ ಪ್ರೀತಿಯಿಂದ ಮಗಳಿಗೆ ತರೋನು ಆಚ ನೀ ಪಾಪ ನಗುತ್ತಾ ಅನ್ನೋಳು ಅಕ್ಕಿ ಬೆಳೆ ರಾಗಿ ಎಲ್ಲದಕ್ಕೂ ನಮ್ಮ ಮನೇಲಿ ಬರ ಇನ್ನು ತರಕಾರಿ ಹಿತ್ತಲಲ್ಲಿ ಬೆಳೆದದ್ರೆ ಉಂಟು ಇಲ್ಲದಿದ್ರೆ ಇಲ್ಲ ಆದರೆ ಸಿಹಿಗೊಂದು ಬರ ಇಲ್ಲ ನೋಡು ದಿನಾ ಬರ್ತದೆ ಇದ್ದಲ್ಲೇ ಇರ್ತದೆ ಕೂತು ಕೂತು ಕಾದು ತಿನ್ನೋ ಇಲ್ಲದೆ ಕೆಟ್ಟು ತಿಪ್ಪೆ ಸೇರ್ತದೆ ನಾನಂತಿದ್ದೆ ಅಹಂಕಾರವೇ ನಿಮ್ಮಗಳಿಗೆ ಸಿಹಿನ ಕೆಡೋಕೆ ಬಿಟ್ಟು ತಿಪ್ಪೆ ಸೇರಿಸೋದ ಅದಕ್ಕೆ ಅವಳೊಂದಿದ್ಲು ಹೊಟ್ಟೆ ತುಂಬಿದ ಮೇಲೆ ಸಿಹಿ ಚೆಂದ ಹಸುವಿನಲ್ಲ ಹಸಿವಿನಲ್ಲೊಮ್ಮೆ ತಿಂದು ನೋಡು ವಾಕರಕ್ಕೆ ಬರ್ತದೆ ಮತ್ತೋಳು ಖಾರ ಆರೋಗ್ಯ ಕಣೋ ಸಿಹಿ ರೋಗ ಬದುಕಿಗೂ ಅಷ್ಟೇ ದೇಹಕ್ಕೂ ಅಷ್ಟೇ ಅವಳ ಅಪ್ಪ ಪ್ರಯೋಜನ ಇರಲಿಲ್ಲ ಅಮ್ಮ ಮಗಳ ಅವಶ್ಯಕತೆ ಕಳಿಬೇಕಿತ್ತು ಅಮ್ಮ ಹಬ್ಬ ಹರಿದಿನ ತಿಥಿ ಅದು ಇದು ಅಂತ ಅವರಿವರ ಮನೆ ಕೆಲಸಕ್ಕೆ ಹೋಗೋಳು ನಮ್ಮ ಮನೆಗೂ ಬರೋಳು ಅವಳ ಕೆಲಸ ಮುಗಿಸಿ ಹೊರಟಾಗ ನಾನು ಅಮ್ಮನಿಗೆ ದುಂಬಾಲು ಬೆಳಿತಿದ್ದೆ ಮಾಡಿದ ಅಡುಗೆ ಅವರು ಸ್ವಲ್ಪ ತೊಗೊಂಡು ಹೋಗಲಿ ಅಮ್ಮ ಅನ್ನೋಳು ಕೆಲಸಕ್ಕೆ ಹಣ ಕೊಟ್ಟಾಗಿದೆ ಅಡುಗೆ ಮಿಕ್ಕರೆ ಕೊಡೋಣಂತೆ ನಾನು ಅಂತಿದ್ದೆ ಮಿಕ್ರ ಕೊಡೋದಲ್ಲಿ ಬಂತು ಇಟ್ಟರೆ ಕೆಡತ್ತೆ ತೊಗೊಂಡು ಹೋಗಲಿ ಅನ್ನೋದು ಅಷ್ಟೇ ಹೆಚ್ಚಾದರೂ ಕೊಟ್ಟರೆ ಕೊಡೋದಲ್ಲ ಹೆಚ್ಚಾಗದೇ ಇದ್ದರೂ ಕೊಡಬೇಕು ಅದು ನೋಡು ಕೊಡೋದು ನಗತಾ ಅಮ್ಮ ಚೆನ್ನಾಗೆ ವಾದಿಸ್ತೀಯೋ ಅಪ್ಪನ ಲಾರಿಯಲ್ಲಿ ಮೀರಿಸ್ತೀಯ ಕ್ಯಾರಿಯರ್ ತುಂಬಿ ಕಳಿಸೋಳು ನಂತರದ ದಿನ ಕಾತ್ಯಾಯಿನಿ ಶಾಲೆಯಲ್ಲಿ ನನ್ನ ಹುಡುಕೊಂಡು ಬಂದು ಹೇಳೋಳು ಥ್ಯಾಂಕ್ಸ್ ಚೆನ್ನಾಗಿತ್ತು ಹೊಟ್ಟೆ ತುಂಬ ಉಂಡೆ ನನ್ನ ಕಣ್ಣಲ್ಲಿ ನೀರು ತುಂಬೋದು ಅವಳು ನಗತಾ ಹೆಣ್ಣಿಗಾ ಕಣೋ ಸುಖ ಸಂತೋಷದಲ್ಲೂ ಅಳ್ತೀಯ ನಾನು ಆಗ ನಾಚ ಕೂತಿದ್ದೆ ಮುಗದಿತ್ತು ನಾನು ಬೆಂಗಳೂರು ಲಾ ಕಾಲೇಜ್ ಸೇರಿದೆ ಊರು ಬಿಡೋ ಹಿಂದಿನ ದಿನ ಕಾತ್ಯಾಯಿನಿ ಸಿಕ್ಕಿದ್ಲು ಊರಾಚೆ ನಡ್ಕೊಂಡು ಹೋದ್ವಿ ಅಲ್ಲೇ ಕೂತ್ವಿ ಬಹಳ ಹೊತ್ತು ಕೂತ್ವಿ ಮಾತಿಲ್ಲ ಕತೆ ಇಲ್ಲ ಕೂತೇ ಇದ್ವಿ ಇಷ್ಟು ವರ್ಷ ಹಗಲೆಲ್ಲ ಜೊತೆಗೇ ಇರ್ತಿದ್ವಿ ಮಾತಿತ್ತು ವಿಷಯವೇನೂ ಇರಲಿಲ್ಲ ಇವತ್ತು ಕುತ್ತಿಗೆವರೆಗೂ ಮನಸ್ಸಿನ ತುಂಬೆಲ್ಲ ವಿಷಯ ಇತ್ತು ಪದಗಳಿರಲಿಲ್ಲ ಹಾಗಾಗಿ ಮಾತುಗಳೇ ಇರಲಿಲ್ಲ ಏನೋ ಅಪ್ಯಾಯಮಾನವಾಗಿತ್ತು ಮೆತ್ತಗೆ ಉಸಿರದೆ ಮುಂದೆ ಅವಳಂದ್ಲು ಗೊತ್ತಿಲ್ಲ ಓದ್ತೀಯಾ ಇಲ್ಲ ಮದುವೆ ಆಗ್ತೀಯಾ ಅಥವಾ ಕೆಲಸಕ್ಕೆ ಹೋಗ್ತೀಯಾ ಗೊತ್ತಿಲ್ಲ ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ ಅದು ಗೊತ್ತು ಮತ್ತು ನೀನೇನು ಮಾಡ್ತೀಯಾ ಗೊತ್ತಿಲ್ಲ ನಾಲಿಗೆ ತುದಿಯವರೆಗೂ ಮಾತು ಬಂದಿತ್ತು ಒಂದು ಮೂರು ವರ್ಷ ಕಾದಬೇಡೆ ನಾನು ಓದು ಮುಗಿಸಿ ಪ್ರಾಕ್ಟೀಸ್ ಶುರು ಮಾಡ್ತೀನಿ ಬಂದು ಅಪ್ಪ ಅಮ್ಮಗೆ ಹೇಳಿ ನಿನ್ನೇ ಮದುವೆ ಆಗ್ತೀನಿ ಅವಳ ಮುಖ ನೋಡಿದೆ ನನ್ನೇ ದಿಟ್ಟಿಸ್ತಿದ್ಲು ಮುಟ್ಲ ಒಮ್ಮೆ ಬೆಚ್ಚಗಿನ ಭಾವದಲ್ಲಿ ಉಸಿರಳ ನನ್ನ ಮದುವೆ ಆಗೇ ಕಾಲವು ನಿನ್ನನ್ನು ಸುಖವಾಗಿಟ್ಟಿರ್ತೀನಿ ಅಷ್ಟರಲ್ಲಿ ಅವಳಂದ್ಲು ನಿನ್ನ ಒಂದು ಮಾತು ಕೇಳೋದಿತ್ತು ಮೈಯ ರಕ್ತವೆಲ್ಲ ಮುಖಕ್ಕೆ ರಾಚಿತ್ತು ಕಿವಿ ಬೆಚ್ಚಗಾಯಿತು ಅವಳೇ ಕೇಳ್ತಾಳೆ ಅಂತ ಅನ್ನಿಸ್ತು ಕೇಳು ಮುಂದೆ ಮುಖ ಅತ್ಲಾಗೆ ತಿರುಗಿಸಿ ಅಂದ್ಲು ನಿನ್ನ ಅಮ್ಮನಿಗೆ ಹೇಳೋ ಮನೆ ಕೆಲಸ ಮಾಡಿಸ್ಕೊಂಡು ದಿನ ಹಣ ಕೊಡ್ತಾರೆ ಆದರೆ ಅದನ್ನು ಅಪ್ಪ ಕಿತ್ಕೊಂಡು ಹೋಗಿ ಕಳೀತಾರೆ ಅಮ್ಮನ ಕೈಲಿ ಉಳಿಯಲ್ಲ ಬ್ರಾಹ್ಮಣರು ಅಂತ ಹುಟ್ಟಬಾರ್ದು ಹುಟ್ಟಿದ ಮೇಲೆ ಬಡತನ ಇರಬಾರ್ದು ಬಡವರ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಹುಟ್ಟಬಾರದು ಹುಟ್ಟಿದರೂ ಸುಂದರವಾಗಿರಬಾರ್ದು ವಯಸ್ಸಿಗೆ ಬರಬಾರದು ಅವಳನ್ನೇ ನೋಡ್ತಿದ್ದೆ ಅವಳು ಮುಂದುವರೆಸಿದ್ಲು ಬಣ್ಣ ಬಣ್ಣವಾಗಿದ್ದೀನಿ ನಾನು ಆಕಾರವಾಗಿದ್ದೀನಿ ಕಷ್ಟ ಕಣೋ ಅವರಿಗೆ ಹೇಳೋ ಅವರ ಬಟ್ಟೆ ಬರೀ ಹಳೆದು ಏನೇ ಇದ್ದರೂ ಕೊಡಲಿ ಅವರು ಪಾಪ ಒಳ್ಳೆಯವರು ಕೊಡೋಕ್ಕೆ ಸಂಕೋಚ ಆದರೆ ನಮಗೆ ಅವಶ್ಯಕತೆ ಅಳು ಬಂದಿತ್ತು ಮತ್ತಂದಲು ಕೆಟ್ಟ ಪ್ರಪಂಚ ಕಣೋ ಇದ್ದಾಗ ಉಸಿರು ಕಟ್ಟಿಸತ್ತೆ ಸತ್ತ ಮೇಲೆ ಸ್ಮಾರಕ ಕಟ್ಟತ್ತೆ ಕಣ್ಣೊರೆಸ್ಕೊಂಡು ತಿರುಗದೆ ಅವಳಾಗಲೇ ದೂರ ಹೋಗಿದ್ಲು ನಂತರದ ದಿನ ಸ್ನೇಹಿತನ ಅಂಗಡಿಗೆ ಹೋಗಿ ಅಪ್ಪ ಪಾಕೆಟ್ ಮನಿ ಅಂತ ಕೊಟ್ಟದರಲ್ಲಿ ಉಳಿದ ಕಾಸು ಅವನ ಕೈಗೆ ಹಾಕಿ ಬಂದಿದ್ದೆ ಕಾತ್ಯಾಯಿನಿ ಬರ್ತಾಳೆ ಅವಳಿಗೆ ಏನು ಬೇಕೋ ಅದನ್ನು ಕೊಡು ಸಣ್ಣ ಊರು ಒಟ್ಟಿಗೆ ಹೋಗಿ ಕೊಡಿಸೋ ಹಾಗಿಲ್ಲ ಸುದ್ದಿ ಆಗತ್ತೆ ಅವಳಿಗೆ ಸಮಸ್ಯೆ ಆಗತ್ತೆ ಅವಳ ಅಂಗಡಿಗೆ ಹೋದಲು ನಾನು ರಸ್ತೆ ಮೂಲಲ್ಲಿ ನಿಂತಿದ್ದೆ ಹೋದಲು ಅರ್ಧ ಗಂಟೆ ನಂತರ ವಾಪಸ್ಸು ಬಂದಳು ಅವಳ ಕೈಗಳಲ್ಲಿ ಬ್ಯಾಗ್ಗಳಿದ್ವು ಸರಸರ ಬಂದು ನನ್ನನ್ನು ದಾಟಿ ಸರಸರ ಹೋದಲು ತಲೆ ಕೆಳಗೆ ಹಾಕಿದವಳು ಎತ್ತಿ ನೋಡಲೇ ಇಲ್ಲ ನಾಚಿಕೆಯಾಗಿತ್ತು ಪಾಪ ಕಾತ್ಯಾಯನಿಗೆ ಅಭಿಮಾನಕ್ಕೆ ಭಂಗವಾಗಿತ್ತು ನಿಲ್ಲಿಸಿ ಕೇಳೋಣ ಅಂದ್ಕೊಂಡೆ ಮದುವೆ ಆಗ್ತಿಯೇನೆ ಕೇಳೋ ಧೈರ್ಯವಾಗಲಿಲ್ಲ ಕೇಳಿದ್ದಿದ್ದರೆ ಕೂತು ಎಡೆ ಬದುಕೊಂಡು ಹತ್ತಿರೋಳು ಹೋ ಅಂತ ಹೊರಳಾಡಿ ಹತ್ತಿರೋಳು ಸೀತೆ ಭೂತಾಯಿನ ಬಡದು ಬೋರ್ ಅಂತ ಹತ್ತಿರೋಳು ಬಿಡೆ ನನ್ನನ್ನು ನುಂಗೆ ನಿನ್ನ ಗರ್ಭದ ಆಳಕ್ಕೆ ಸಳಕೋ ಸಾಕು ಸಾಕಿ ಬದುಕು ಭಯವಾಯ್ತು ಕೇಳಲಿಲ್ಲ ಬೆಂಗಳೂರಿಗೆ ಬಂದೆ ಕಾಲೇಜು ಪಾಠ ಪ್ರವಚನಗಳಲ್ಲಿ ಬ್ಯುಸಿಯಾದೆ ವರ್ಷ ಕಳೆದು ಪರೀಕ್ಷೆ ಮುಗಿಸಿ ನಂತರ ಊರಿಗೆ ಹೋದದ್ದು ಮನೇಲಿ ಬ್ಯಾಗ್ ಇಟ್ಟವನು ಸೀದಾ ಕಾತ್ಯಾಯಿನಿ ಮನೆಗೆ ಹೋದೆ ಬಾಗಲು ತಟ್ಟದೆ ಬೇರೆ ಯಾರೋ ಬಾಗಿಲು ತೆಗೆದ್ರು ಅಂದರು ಅವರಲ್ಲಿಲ್ಲ ಖಾಲಿ ಮಾಡಿ ಹೋಗಿ ಮೂರು ತಿಂಗಳಾಯಿತು ಮನೆಗೆ ಬಂದಾಗ ಅಮ್ಮ ಅಂದರು ಅದು ಯಾರೋ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಅಂತೆ ಕಾತ್ಯಾಯಿನ ಅದು ಯಾವುದೋ ಮದುವೆಯಲ್ಲಿ ನೋಡಿದ್ನಂತೆ ಇಷ್ಟವಾಗಿದೆ ಅಂತ ಹೇಳಿ ತಿಂಗಳಲ್ಲೇ ಅವನದ್ದೇ ಖರ್ಚಿನಲ್ಲಿ ಮದುವೆ ಮಾಡಿಕೊಂಡು ಇವಳು ಅಮ್ಮನ್ನು ಸಾಕ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ ಈಗ ಅದೇನೋ ಬಾಂಬೆಲಿದ್ದಾರಂತೆ ಕೂತೆ ಅಮ್ಮ ಮತ್ತಂದ್ಲು ಹೋಗ್ತಾ ಇದನ್ನು ನಿನಗೆ ಕೊಡಬೇಕು ಅಂತ ಕೊಟ್ಟು ಹೋದಳು ಒಂದು ಕವರ್ ಕೊಟ್ಟರು ನನಗೊಂದು ಮಾತು ಹೇಳಲಿಲ್ವಲ್ಲ ನಾನಂದೆ ನಿನಗ್ಯಾಕೆ ಹೇಳಬೇಕಿತ್ತು ಅಮ್ಮ ಕೇಳಿ ಅರ್ಥವಾಗದ ಹಾಗೆ ನೋಡಿದ್ಲು ಹೊರಗೆದ್ದು ಬಂದವನು ಕವರ್ ತೆಗೆದು ನೋಡಿದೆ ಅಂಗಡಿ ಬಿಲ್ಲಿತ್ತು ಹಿಂದೆ ಸುಂದರವಾದ ಅಕ್ಷರಗಳಲ್ಲಿ ಒಕ್ಕಣೆ ಬರೆದಿದ್ಲು ಕಾತ್ಯಾಯಿನಿ ಥ್ಯಾಂಕ್ಸ್ ನೀನು ಹಣ ಕೊಟ್ಟಿದ್ದೆ ಬಿಲ್ ಒಂದಿಷ್ಟಾಯಿತು ಮಿಕ್ಕದ್ದನ್ನು ನಾನು ತೊಗೊಂಡೆ ಖರ್ಚಿಗಾಯಿತು ಮ್ಯಾಚಿಂಗ್ ಬ್ಲೌಸ್ ಇಲ್ಲದಿದ್ದರೂ ಆಗತ್ತೆ ಅದನ್ನು ಯಾರೋ ಕೊಡಿಸ್ತಾರೆ ಸ್ಯಾನಿಟರಿ ನ್ಯಾಪ್ಕಿನ್ ನೋಡು ಅವಶ್ಯಕತೆ ಅದನ್ನು ಯಾರನ್ನೂ ಕೇಳೋಕ್ಕಾಗಲ್ಲ ಕೆಟ್ಟ ಪ್ರಪಂಚ ಕಣೋ ಹೆಣ್ಣಿಗಲ್ಲ ನಾಚಿಕೆ ಹೆಣ್ತನಕ್ಕೇ ನಾಚಿಕೆ ಆವತ್ತು ನನ್ನ ಮನಸ್ಸಿನಲ್ಲಿ ಏನನ್ಸಿತ್ತು ಗೊತ್ತಾ ನಾನು ಕೇಳಿದ್ದಿದ್ರೆ ನೀನು ಮದುವೆ ಆಗ್ತಿದ್ಯಾ ಹ್ಞೂ ಅಂತಿದ್ದೆ ಅನ್ನೋದು ನನ್ನ ನಂಬಿಕೆ ಅದಕ್ಕೆ ಅವತ್ತು ನಾಚಿಕೆ ಬಿಟ್ಟು ಕೇಳದೆ ನನಗೆ ಇಂಥದ್ದು ಬೇಕು ಅಂತ ಕೇಳದೆ ನನಗೇನೋ ಹಾಗನ್ನಿಸ್ತು ನಿನ್ನ ಮನಸ್ಸಿನಲ್ಲೂ ಆವತ್ತು ಇದೇ ಉತ್ತರ ಇತ್ತು ಅಂತಾದರೆ ಒಮ್ಮೆ ಹತ್ತು ಬಿಡು ಆ ಉತ್ತರ ನಿನ್ನಲ್ಲಿ ಇರಲಿಲ್ಲ ಅಂತಾದರೆ ಈ ಚೀಟಿನ ಹೊಸಕಿ ಕಸದ ಬುಟ್ಟಿಗೆಸಿ ಕಣ್ಣಲ್ಲಿ ನೀರಿತ್ತು ಆ ಚೀಟಿ ಈಗಲೂ ಇದೆ ಸುಖದ ಭಾವ ಕಾಡಿ ಅವಳ ನೆನಪಾದಾಗಲೆಲ್ಲ ಅದನ್ನು ನೋಡ್ತೀನಿ ಅವಳ ಕೈ ಬರಹ ಓದ್ತೀನಿ ಅಳು ಬರುತ್ತೆ ಅಳ್ತೀನಿ ಪೂರ್ತ ಹಣಕ್ಕೆ ಅವಳು ಒಳ ಉಡುಪುಗಳನ್ನೇ ತಗೊಂಡಿದ್ದು ಪ್ರಾಕ್ಟೀಸ್ ಶುರುವಾಗಿ ಇಪ್ಪತ್ತು ವರ್ಷ ಕಳೆದಿತ್ತು ಹೈಕೋರ್ಟ್ ವಕೀಲನಾಗಿದ್ದೆ ಮದುವೆಯಾಗಿ ಇಬ್ಬರು ಮಕ್ಕಳು ಕಾಲೇಜ್ ಹಂತದಲ್ಲಿದ್ದರು ಹೆಂಡತಿನೂ ಕೆಲಸದಲ್ಲಿದ್ದು ಅಪ್ಪ ತೀರು ಹೋಗಿ ಅವರ ಆಸ್ತಿನೂ ನನಗೇ ಸೇರಿತ್ತು ಅಮ್ಮ ನನ್ನೊಟ್ಟಿಗಿದ್ದರು ಸ್ವಂತ ಮನೆ ತೋಟ ಕಾರು ಎಲ್ಲ ಇತ್ತು ದೊಡ್ಡದೊಂದು ಆಫೀಸು ಇಪ್ಪತ್ತು ಜನ ಜೂನಿಯರ್ಸು ಅಲದಾಟ ಅವರದ್ದು ಕೆಲಸ ಅವರದ್ದು ಸಂಪಾದನೆ ನಂದು ಈ ಸ್ಥಿತಿ ಮುಟ್ಟಿಯಾಗಿತ್ತು ಒಟ್ಟಿನಲ್ಲಿ ಸುಖದ ಕಾಲ ಕ್ರಿಮಿನಲ್ ಕೇಸ್ ನಡೆಸೋದ್ರಲ್ಲಿ ಫೇಮಸ್ ಆಗಿದ್ದೆ ವರ್ಷಗಳು ಕಳೆದದ್ದು ಉರುಳಿದ್ದು ಗೊತ್ತೇ ಆಗಿರಲಿಲ್ಲ ಕಾತ್ಯಾಯನ ನೆನಪು ಬರ್ತಿಲ್ಲ ಅಂತಲ್ಲ ಬರ್ತಿತ್ತು ಹಾಗೆ ಮಸುಕು ಆಗ್ತಿತ್ತು ಮಧ್ಯ ಅಮ್ಮ ಯಾವಾಗಲೂ ಒಮ್ಮೆ ಅಂದ ನೆನಪು ಅವಳಿಗೆ ಮದುವೆ ಆಯ್ತಂತೆ ಗಂಡು ಮಗುನಂತೆ ಆರೋಗ್ಯ ಸುಮಾರು ಅಂದ್ರಪ್ಪ ಅವಳದ್ದ ಅಲ್ಲ ಮಗುವುದು ಅಲ್ಲಿಗೆ ವಿಷಯ ಮುಗುದಿತ್ತು ಮಧ್ಯದಲ್ಲಿ ಒಮ್ಮೆ ಬಾಂಬೆಗೆ ಹೋಗಿದ್ದೆ ಆದಾಯ ತೆರಿಗೆ ಕಚೇರಿಗೆ ಹೋಗಿ ಅವರನ್ನು ಹುಡುಕೋ ಪ್ರಯತ್ನ ಮಾಡಿದೆ ಪೂರ್ತ ಹೆಸರು ಗೊತ್ತಿರಲಿಲ್ಲ ಅದು ಯಾವುದೋ ಶರ್ಮ ಅಂದಿದ್ದರು ಲೊಕೇಟ್ ಮಾಡೋ ಪ್ರಯತ್ನ ಫಲಿಸಿರಲಿಲ್ಲ ಅಂಗಡಿ ಬಿಲ್ಲೊಂದು ಅವಳ ನೆನಪಾಗಿ ಡ್ರಾಯರ್ನಲ್ಲಿ ಕೂತಿತ್ತು ಕಾಣಿಸೋ ಹಾಗೇ ಇತ್ತು ಆಗಾಗ ನೋಡ್ತಿದ್ದೆ ನೆನಪಲ್ಲಿ ಅವಳ ಸಾಮೀಪ್ಯವನ್ನು ಅನುಭವಿಸಿ ಸುಗಿಸ್ತಿದ್ದೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಹುಡುಗ ಬಂದ ಅಂದ ಯಾರೋ ಬಂದಿದ್ದಾರೆ ನಿಮ್ಮನ್ನು ನೋಡಬೇಕಂತೆ ಹೊಸದೊಂದು ಕೇಸು ಬಂದಿತ್ತು ಅದರಲ್ಲಿ ಮಗ್ನನಾಗಿದ್ದೆ ಹಾಗಾಗಿ ಅಂದೆ ಜೂನಿಯರ್ಸ್ ಯಾರೂ ಇಲ್ಲ ಕೋರ್ಟಿಗೆ ಹೋಗಾಯಿತು ಸಂಜೆ ನಾಲ್ಕರ ಮೇಲೆ ಬರೋದಕ್ಕೆ ಹೇಳು ನಿಮ್ಮನ್ನೇ ನೋಡಬೇಕಂತೆ ಏನು ಕೆಲಸ ಕೇಳಲಿಲ್ಲ ಹೆಸರು ಕೇಳಲಿಲ್ಲ ನಿಮ್ಮ ಹಳೆಯ ಪರಿಚಯ ಅಂದರು ಹೆಂಗಸು ಕರೀಲ್ಲ ನಾನು ಪ್ರತಿಕ್ರಿಯಿಸೋ ಅಷ್ಟರಲ್ಲಿ ಅವನು ಹೋಗಿ ಆಗಿತ್ತು ಕ್ರಿಮಿನಲ್ ಕೇಸ್ ನಡೆಸೋದ್ರಲ್ಲಿ ನಿಷ್ಠಾತ ನಾನು ನನ್ನ ಹುಡುಕೊಂಡು ಹೆಂಗಸು ಬರೋದು ಸ್ವಾಭಾವಿಕ ಅನ್ನಿಸ್ಲಿಲ್ಲ ಕುತೂಹಲ ತಾಳದ ಎದ್ದು ಬಂದು ಅವನು ಕರ್ಟನ್ ಸರಿಸಿ ಗಾಜಿನ ಮೂಲಕ ನೋಡಿದೆ ಹೃದಯ ಗಳಕ್ಕಂತ ಕುತ್ತಿಗೆಗೆ ಬಂದು ನಿಲ್ತು ಕಾತ್ಯಾಯಿನಿ ಚೇಂಬರ್ಗೆ ಆಚೆಯ ಸರಸರ ಬಂದವನು ಅವಳ ಎದುರು ಹೋಗಿ ನಿಂತೆ ಅವಳು ಹಾಗೆ ನಾನು ಎದುರಿಗೆ ಹೋಗಿ ನಿಲ್ಲುವುದನ್ನು ನಿರೀಕ್ಷಿಸಿರಲಿಲ್ಲ ದಡಕ್ಕಂತ ಎದ್ಲು ಪರಸ್ಪರ ನೋಡ್ತಾ ಎದುರು ಬದರು ನಿಂತಿದ್ವಿ ಮಾತಿಲ್ಲ ಒಬ್ಬರನ್ನೊಬ್ಬರು ಅಳಿತಿದ್ವಿ ಆವರಿಸ್ಕೊಂಡಿದ್ವಿ ಬಹಳ ದಿನಗಳ ನಂತರ ಸಾಮೀಪ್ಯವನ್ನು ಆಸ್ವಾದಿಸ್ತಿದ್ವಿ ಸಾವರಿಸ್ಕೊಂಡು ನಾನೇ ಕೇಳಿದೆ ಹೇಗಿದೀಯಾ ನೀನು ಬಾ ಒಳಗೆ ಚೇಂಬರ್ಗೆ ಬಂದ್ವಿ ಕೂತ್ವಿ ಕೇಳಿದೆ ಏನು ತಗೋತಿಯೇ ಕಾಫಿ ಟೀ ಹಾಲು ಬೇಡ ಮತ್ತು ಕೆಲಸವಿತ್ತು ಹುಡುಕೊಂಬಂದೆ ಹೇಳು ಅದಿರಲೋ ನಿನ್ನ ಬಗ್ಗೆ ಹೇಳು ನನ್ನದೇನಿಲ್ವೇ ಸೆಟ್ಲಾಗಿದ್ದೀನಿ ಅಪ್ಪ ಹೋದರು ಅಮ್ಮ ಇಲ್ಲಿದ್ದಾಳೆ ಇಬ್ಬರ ಮಕ್ಕಳು ಕಾಲೇಜು ಹೆಂಡತಿ ಕೆಲಸದಲ್ಲಿದ್ದಾಳೆ ದುಡ್ದಿದ್ದೀನಿ ಹೆಸರಿದೆ ಆಸ್ತಿ ಇದೆ ಸಮಸ್ಯೆಗಳಿಲ್ಲ ಬೆಚ್ಚನೆಯ ಮನೆ ವೆಚ್ಚಕ್ಕೆ ಹೊನ್ನು ಇಚ್ಛೆ ಅರಿಯುವ ಸ್ಥತಿ ಸ್ವರ್ಗಕ್ಕೆ ಕಿಚ್ಚು ಅಷ್ಟೆ ಒಳ್ಳೆಯ ಹೆಸರಿದೆ ನಿನಗೆ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ ಅಂತಂದ್ರಪ್ಪ ನಿಂದೆ ಹೇಳೇ ಎದ್ದು ಕಿಟಕಿ ಹತ್ತಿರ ಹೋಗಿ ನಿಂತಲು ತಿರುಗಂದ್ಲು ಸಮಸ್ಯೆ ಕಣೋ ವರ್ಷಗಳ ಹಿಂದೆ ಉಪಯೋಗದಲ್ಲಿದ್ದ ಸಂಬೋಧನೆ ಕಣೋ ಮೈಮರತು ಆಚೆಗೆ ಬಂತೇನೋ ಅಂತ ಅನಿಸಿ ಪಟ್ಟಂತ ತುಟಿ ಕಚ್ಚಿದ್ಲು ಸಾರಿ ಅಂದ್ಲು ಕೋಪ ಬಂತು ನನಗೆ ಟೇಬಲ್ ಡ್ರಾಯರ್ನಲ್ಲಿದ್ದ ಬಿಲ್ ತೆಗೆದು ಟೇಬಲ್ ಮೇಲಿಟ್ಟು ಹೇಳಿದೆ ಅಂಗಡಿ ಬಿಲ್ಲು ಇಲ್ಲೇ ಇದೆ ಇಪ್ಪತ್ತು ವರ್ಷ ಪ್ರತಿದಿನ ಈ ಬಿಲ್ಲು ನೋಡಿದ್ದೀನಿ ನಿನ್ನ ಒಕ್ಕಣೆ ಓದಿದ್ದೀನಿ ನೀನು ನನ್ನ ನೆನಪಲ್ಲಿ ಅಲ್ಲ ಹೃದಯದಲ್ಲಿದ್ದೀಯ ಇಪ್ಪತ್ತರ ಪ್ರಾಯದಲ್ಲಿ ಹೇಳೋ ಧೈರ್ಯವಾಗಿರಲಿಲ್ಲವೇ ಈಗ ನಲವತ್ತು ಹೇಳ್ತಿದ್ದೀನಿ ಕೇಳು ನೀನು ನನ್ನ ಹೃದಯದಲ್ಲಿದ್ದೀ ಹೇಳು ಮೌನವಾಗಿದ್ಲು ತಲೆ ಕೆಳಗೆ ಹಾಕಿದ್ಲು ಮೈಯೆಲ್ಲ ಹಿಡಿಯಾಗಿ ಮಾತಿಗೆ ಕಾಯ್ತಾ ಕೂತೆ ನಾಚಿ ಮುದ್ದೆಯಾದೊಂದು ದೀವ ಜೀವ ತಲೆ ಎತ್ತಿ ದೈನ್ಯದಲ್ಲಿ ಸಣ್ಣಗೆ ಉಸಿರುತು ಹಸುವೋ ತಿಂಡಿ ತರಿಸ್ತೀಯ ಹೆಚ್ಚೇನು ಬೇಡವೋ ಎರಡು ಇಡ್ಲಿ ಸಾಕು ಹುಚ್ಚನಾದೆ ಎಷ್ಟು ದುಡಿದರೆ ಏನು ಪ್ರಯೋಜನ ಪ್ರೀತಿಸಿದ ಒಂದು ಹೆಂಗಸು ಎದುರು ಬಂದು ಕೂತು ದೈನ್ಯದಲ್ಲಿ ಹಸುವು ಯಾವ ಕರ್ಮಕ್ಕೆ ಈ ದುಡಿಮೆ ಬುದ್ಧಿ ಬೇಡವಾ ಈ ಸ್ಥಿತಿ ಮುಟ್ಟವ್ರಿಗೂ ಕಾಯಬೇಕಾ ನನ್ನನ್ನು ಹುಡುಕಬೇಕು ಅನ್ನೋ ಬುದ್ಧಿ ಬೇಡವಾ ಎದ್ದೆ ಅವಳ ಬಳತೋಳು ಹಿಡಿದು ಎಬ್ಬಿಸಿ ದಾಪುಗಾಲು ಹಾಕ್ತಾ ಹೊರಗೆ ಪಾರ್ಕಿಂಗಿಗೆ ಬಂದೆ ಡ್ರೈವರ್ನ ಕರೀಬೇಕು ಅಂತಲೂ ಅನ್ನಿಸ್ಲಿಲ್ಲ ಕಾರಲ್ಲೇ ಕೂರಿಸ್ಕೊಂಡು ಸೀದಾ ಮನೆ ದಾರಿ ಹಿಡಿದೆ ಹತ್ತು ನಿಮಿಷಗಳ ಹಾದಿ ಹುಚ್ಚಿನ ಹಾಗೆ ಕಾರು ಓಡಿಸ್ತಾ ಬಂದು ಅಮ್ಮನಿಗೆ ಹೇಳಿದೆ ಕಾತ್ಯಾಯಿನಿ ಬಂದಿದ್ದಾಳೆ ಅವಳಿಗೇನು ಬೇಕೋ ನೋಡು ರೂಮಿಗೆ ಧಾವಿಸಿ ಬಾಗಿಲು ಹಾಕ್ಕೊಂಡೆ ಇಪ್ಪತ್ತು ವರ್ಷವಾಗಿತ್ತು ಅತ್ತು ಅವತ್ತು ಅತ್ತೆ ದುಃಖವಾಗಿತ್ತು ಮಿತಿ ಮೀರಿದ ದುಃಖವಾಗಿತ್ತು ಪ್ರೀತಿಸಿದ ಹೆಂಗಸು ದೈನ್ಯದಲ್ಲಿ ಕೂತು ಹಸುವೂ ಒಂದಿತ್ತು ಮಾನ ಅಭಿಮಾನಗಳನ್ನು ಪಕ್ಕಕ್ಕಿಟ್ಟು ಹಸುವು ಹೊಂದಿತ್ತು ಅತ್ತೆ ಅವಳ ದುಃಖಕ್ಕೆ ಪರಿಸ್ಥಿತಿ ನೆನೆಸ್ತಾ ಬಿಕ್ಕಿ ಬಿಕ್ಕಿ ಅತ್ತೆ ಬಹಳ ಹೊತ್ತಾಗಿತ್ತು ನಾನು ಆಚೆಗೆ ಬಂದಾಗ ಅಮ್ಮ ಕಂಡರು ಕಣ್ಣರಿಸ್ಕೊಂಡ್ರು ಎದ್ರು ಎಲ್ಲಿ ಕೇಳಿದೆ ಮಲಗಿದ್ದಾಳೆ ಸ್ನಾನವಾಗಿರಲಿಲ್ಲವಂತೆ ಮಾಡು ಒಂದೇ ತಿಂಡಿ ಬೇಡ ಊಟನೇ ಮಾಡ್ತೀನಿ ಅಂದ್ಲು ಊಟವಾಯಿತು ಮಲಗ್ತೀನಿ ಅಂತಂದ್ಲು ಮಲಗಿದ್ದಾಳೆ ಏನಂತೆ ಹೆಂಗಸಿಗೆ ತವರು ಅಂತ ಒಂದು ಇರಬೇಕು ಸುಖಕ್ಕಲ್ಲ ದುಃಖಕ್ಕೆ ಬದುಕು ಭಾರವಾಗಿ ಅಳಬೇಕು ಅಂತ ಅನ್ನಿಸ್ದಾಗ ಒಂದು ಜಾಗ ಬೇಕು ನೋಡು ಗಂಡನ ಎದುರು ಹತ್ರ ಅಭಿಮಾನಕ್ಕೆ ಕುತ್ತು ಪ್ರಪಂಚದಲ್ಲಿ ಹತ್ರ ಮಾನಕ್ಕೆ ಕುತ್ತು ಮಾನ ಅಭಿಮಾನ ಎರಡನ್ನೂ ಉಳಿಸ್ಕೊಂಡು ದುಃಖಿಸಬೇಕು ಅಂದರೆ ಇರೋದು ಒಂದೇ ಜಾಗ ಕಣೋ ತವರು ಹೆಂಗಸಿಗೆ ಇರಬೇಕು ಅವಳು ಗೆದ್ದಾಗ ಕರುಬೋಕೆ ಮತ್ತು ಸೋತಾಗ ಸಂತೈಸೋಕೆ ತವರು ಬೇಕು ಏನು ಸಮಸ್ಯೆ ಕೇಳಲಿಲ್ಲವೋ ಬಾವು ಬಲಿಯೋವರೆಗೂ ಕೆದಕಬಾರದು ಬಲ್ತ ಮೇಲೆ ಒಡೆಯತ್ತೆ ತಾನೇ ಒಡೆಯತ್ತೆ ಕೆದಕಬಾರದು ಮಾನಸ್ತ ಹುಡುಗಿ ಸಂಕೋಚ ಸಹಜ ಅತಿ ಉತ್ಸಾಹದಲ್ಲಿ ಸಹಾಯಕ್ಕೆ ಅಂತ ನಿಂತರೆ ಅವಳಿಗೆ ತನ್ನ ಸ್ವಂತ ಇರಿಬೇಕೇನೆ ಅಸಹ್ಯ ಹುಟ್ಟಿಸುತ್ತೆ ಸುಖ ಆದರೆ ಕೇಳಿ ಕೇಳಿ ಕೆದಕಿ ಸುಖಿಸಬಹುದು ದುಃಖಕ್ಕೆ ನೋಡು ಅವರು ಹೇಳದಷ್ಟೇ ಕೇಳಬೇಕು ನಮ್ಮ ಆತುರದಲ್ಲಿ ಅವರ ಆತ್ಮ ಗೌರವ ಮಸಕಾಗಬಾರ್ದು ಅಲ್ವಾ ದುಃಖ ಹೆಂಚಾದದ್ದು ಹೆಚ್ಚಾದದ್ದನ್ನು ಹಂಚ್ತಾಳೆ ಬಿಡು ನಿದ್ದೆ ಮುಗಿಯತ್ತೆ ಸಮಾಧಾನವಾಗಿರುತ್ತೆ ಏನು ಹೇಳಿದೆ ಹಾಗೆ ಹೊರಟೋದ್ರೆ ಇಲ್ಲ ಹುಡುಕೊಂಡು ಬಂದಿದ್ದಾಳೆ ಹೇಳೇ ಹೋಗ್ತಾಳೆ ಎಷ್ಟು ಹೇಳಬೇಕು ಅಂತ ಅನಿಸುತ್ತೋ ಅಷ್ಟನ್ನು ಹೇಳೇ ಹೋಗ್ತಾಳೆ ಸುಖ ಸವಿವರವಾಗಿ ಬಿಚ್ಚಿಟ್ಟು ಹಂಚಿದಷ್ಟು ಶಕ್ತಿ ದುಃಖ ಹಾಗಲ್ಲ ಕಣೋ ಮುಚ್ಚಿಕೊಂಡಿಟ್ರೇ ಶಕ್ತಿ ಬದುಕಿಗೆ ಶಕ್ತಿ ಬೇಕು ಹಾಗಾಗಿ ಮುಚ್ಚಿಟ್ಕೋತಾರೆ ಸಾಧ್ಯವಾದಷ್ಟು ಮುಚ್ಚಿಟ್ಕೋತಾರೆ ಹೆಚ್ಚಾದ್ದು ಹಂಚ್ತಾರೆ ಹುಡ್ಕೊಂಡು ಬಂದಿದ್ದಾಳೆ ಹಂಚಿ ಹೋಗ್ತಾಳೆ ಕಾತ್ಯಾಯಿನಿ ಆಚೆ ಬಂದಾಗ ಘಂಟೆ ನಾಲ್ಕಾಗಿತ್ತು ತಲೆ ತಿದ್ದಿ ತೀಡಿ ಬಾಚಿದ್ಲು ಹಣೆಯಲ್ಲಿ ಕುಂಕುಮವಿತ್ತು ಹಸುವು ತೀರಿತ್ತು ನಿದ್ದೆಯಾಗಿತ್ತು ಮನಸ್ಸು ನಿರಾಳವಾದಂತಾಗಿ ಮುಖದಲ್ಲಿ ಮಂದಸ್ಮಿತವಿತ್ತು ಮೊದಲಿನ ಕಾತ್ಯಾಯಿನಿ ನನ್ನ ನೆನಪಿನ ಕಾತ್ಯಾಯಿನಿ ಕಣ್ಲು ಅಮ್ಮನ ಸೀರೆ ಹುಟ್ಟು ಅಮ್ಮನ ಹಾಗೆಯೇ ಇದ್ಲು ಒಂದು ಕ್ಷಣ ನಾನು ಬಾಲ್ಯದಲ್ಲಿ ಕಂಡ ನನ್ನಮ್ಮ ತಕ್ಷಣಕ್ಕೆ ಪ್ರತ್ಯಕ್ಷ ಆದ್ಲು ಅಂತ ಅನ್ನಿಸ್ತು ಸೋಫಾ ಮೇಲೆ ಕೂತು ಕೇಳಿದ್ಲು ಬದುಕಿನ ಬಗ್ಗೆ ಹೇಳೋ ಸಮಸ್ಯೆ ಬಗ್ಗೆ ಹೇಳೋ ನಾನಂದೆ ಬದುಕು ಮೊದಲು ಬದುಕು ಮೈಯೆಲ್ಲ ಕಿವಿಯಾಗಿ ಕೂತೆ ಅವಳು ಹೇಳಿದ್ದಿಷ್ಟು ಅದು ಯಾವುದೋ ಮದುವೆ ಕೆಲಸಕ್ಕೆ ಅಮ್ಮ ಹೋಗಿದ್ನಂತೆ ಮನೇಲಿ ಅಪ್ಪ ಮತ್ತು ಇವಳು ಇಬ್ಬರೇ ಇದ್ರಂತೆ ಊಟ ಮಾಡಿ ಕೂತಿದ್ದ ಅಪ್ಪ ಇದ್ದಕ್ಕಿದ್ದ ಹಾಗೆ ಎದೆ ನೋವು ಅಂತ ಎಡಕ್ಕೆ ವಾಲಿದ್ನಂತೆ ಒಂದು ಆಟ ಮಾಡಿ ಅಪ್ಪನ ಆಸ್ಪತ್ರೆಯಲ್ಲಿ ಕೂರಿಸಿ ಇವಳು ಅಮ್ಮನ್ನ ಹುಡುಕೊಂಡು ಛತ್ರಕ್ಕೆ ಹೋದ್ಲಂತೆ ಅಲ್ಲಿಂದ ಅಮ್ಮನ್ನ ಕರ್ಕೊಂಡು ಹೋಗಿದ್ದಾಯ್ತು ಅಲ್ಲಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ನಡೆಸಿ ಹೃದಯದ ಸಮಸ್ಯೆ ಇದೆ ತಕ್ಷಣದ್ದು ನೋಡ್ತೀವಿ ಆಪರೇಷನ್ ಆಗಬೇಕು ಖರ್ಚಾಗತ್ತೆ ಅಂದ್ರಂತೆ ಅಲ್ಲಿಗೆ ಅವನ್ನು ಸೇರಿಸಿ ಇಬ್ರು ತಲೆ ಆಡಿಸಿ ಮನೆಗೆ ಬಂದರು ಅಪ್ಪ ಆಸ್ಪತ್ರೆಯಲ್ಲಿ ಅಮ್ಮ ಮಗಳು ಮನೆಯಲ್ಲಿ ಮಣ ಮಣ ಅಂತ ಕೂತಿದ್ರಂತೆ ಮುಂದೇನು ಅಂತ ಗೊತ್ತಿರಲಿಲ್ಲ ಸಂಜೆ ಮನೆಗೆ ಹುಡುಗ ಅವರ ಅಮ್ಮ ಬಂದ್ರಂತೆ ಮದುವೆಯಲ್ಲಿ ಹುಡುಗಿನ ನೋಡಿದವರು ಇಲ್ಲಿ ವಿಚಾರಿಸಿ ಮನೆ ವಿಳಾಸ ತಿಳ್ಕೊಂಡು ಬಂದಿದ್ದರು ಹುಡುಗಿ ನೋಡೋಕ್ಕೆ ಅಂದವಾಗಿದ್ದಾಳೆ ಅವರಿಗೂ ಬಡವರ ಮನೆ ಹುಡುಗಿ ಬೇಕಿತ್ತಂತೆ ಹುಡುಗ ಹುಡುಗಿನ ನೋಡಿ ಇಷ್ಟಪಟ್ಟಿದ್ದಾಗಿತ್ತು ಆಗಬಹುದು ಅಂತ ವಿಚಾರಿಸಿದ್ದಾರೆ ಚಾಯ್ಸಲ್ಲಿತ್ತು ಬೇಡ ಅಂತ ಯಾರು ಹೇಳಬೇಕು ಹುಡುಗನೂ ಅಂದವಾಗಿದ್ದಾನೆ ಕೆಲಸದಲ್ಲಿದ್ದಾನೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಿಷನರು ಸದ್ಯಕ್ಕೆ ಬಾಂಬೆನಲ್ಲಿದ್ದಾನೆ ಮೂಲತಃ ದಕ್ಷಿಣ ಕನ್ನಡ ಬದುಕಿದ್ದ ದಾವಣಗೆರೆ ಅಮ್ಮ ವೃತ್ತಿಯಲ್ಲಿ ನರ್ಸ್ ಅಂತ ಈಗ ಹೆಡ್ ನರ್ಸು ಅಪ್ಪ ಇಲ್ಲ ಇಲ್ಲ ಅಂತ ಅವ್ರಂದರು ಸತ್ತಿರಬೇಕು ಅಂತ ಇವ್ರು ಅಂದುಕೊಂಡರು ಆಮೇಲೆ ಅದೆಷ್ಟೋ ವರ್ಷಗಳ ನಂತರ ಗೊತ್ತಾಗಿದ್ದು ಇವರಮ್ಮ ಅದು ಪ್ರೀತಿಸಿ ದೇವಸ್ಥಾನದಲ್ಲಿ ಮದುವೆಯಾಗಿ ಬಂದು ಬಳಗ ಧಿಕ್ಕರಿಸಿ ದಾವಣಗೆರೆಗೆ ಬಂದಿದ್ದನಂತೆ ಒಂದು ಐದಾರು ವರ್ಷ ಸಂಸಾರ ಮಾಡ್ಕೊಂಡಿದ್ದವನು ದುಡ್ಡು ಮಾಡ್ತೀನಿ ಅಂತ ದುಬೈಗೆ ಹೋದನಂತೆ ಮಧ್ಯ ಒಂದು ಸಾರ್ತಿ ಬಂದಿದ್ದನಂತೆ ನಂತರ ಅಲ್ಲೇ ಮದುವೆಯಾಗಿ ಆದನಂತೆ ಇವರು ಕೇಳಲಿಲ್ಲ ಅವರು ಹೇಳಲಿಲ್ಲ ಹುಡುಗ ಮತ್ತು ಅವರಮ್ಮ ಪ್ರಸ್ತಾಪ ತಂದು ಕೇಳಿದ್ರು ಆಗಬಹುದಾ ಮದುವೆ ಆಗಬಹುದಾ ಅಪ್ಪ ಆಸ್ಪತ್ರೆಯಲ್ಲಿ ಅಮ್ಮ ಏನೂ ಅರ್ಥವಾಗದ ಅಶಕ್ತ ಪರಿಸ್ಥಿತಿಲಿ ಕಾತ್ಯಾಯಿನಿ ಗೊಂದಲದಲ್ಲಿ ಹ್ಞೂ ಅಂತ ಯಾರನ್ನು ಬೇಕು ಬೇಡ ಅನ್ನೋದಾದರೂ ಯಾರನ್ನು ಬೇಕು ಮುಖ ಮುಖ ನೋಡ್ತಾ ಕೂತರು ಅಪ್ಪನ ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಹೋದರು ದಾವಣಗೆರೆಯಲ್ಲಿ ಅಲ್ಲೇ ಆಪ್ರೇಷನ್ ಆಯಿತು ಖರ್ಚು ಬಾವಿ ಗಂಡಾನೇ ಮಾಡಿದ ಸದ್ಯಕ್ಕೆ ಬಾವಿ ಅತ್ತೆ ಮನೇಲಿ ಉಳ್ಕೊಂಡಿದ್ರು ತಿಂಗಳಿಗೆ ಅವನು ಚೇತರಿಸ್ಕೊಂಡ ಮದುವೆ ಅನ್ನೋದು ಹಾಗೇ ಹೋಯಿತು ಸರಳ ವಿವಾಹ ಅತ್ಲಾಗೋ ಯಾರೂ ನೆಂಟರು ಅಂತ ಹೇಳ್ಕೊಳ್ಳೋರು ಇರಲಿಲ್ಲ ಇತ್ಲಾಗೋ ಯಾರೂ ಇರಲಿಲ್ಲ ಸೂಕ್ಷ್ಮದಲ್ಲಿ ಮದುವೆ ಮುಗಿದಿತ್ತು ಗಂಡ ಹೆಂಡತಿ ಬಾಂಬೆಗೆ ಹೋದರು ಮಿಕ್ಕವರು ದಾವಣಗೆರೆಯಲ್ಲಿ ಉಳಿದ್ರು ಮೂರೇ ತಿಂಗಳಂತೆ ಅಪ್ಪ ಉಳ್ಕೊಂಡಿದ್ದು ಸತ್ತ ಅವನು ಇದ್ದಾಗ ಯಾರಿಗೇನು ಸುಖ ಇರಲಿಲ್ಲ ಹೋದ ಅಂತ ದುಃಖವಾದದ್ದು ಅಷ್ಟೇ ಪಟಕ್ಕನೆ ಮಾತು ನಿಲ್ಲಿಸಿ ಕೇಳಿದ್ಲು ಈ ಪುರಾಣ ಬೇಕಾ ನನ್ನ ನೆನಪೇ ಆಗಲಿಲ್ವೇನೆ ನಿನ್ನನ್ನು ಯಾವತ್ತು ಮರ್ತಿದ್ದೆ ವಿಷ್ಯ ತಿಳಿಸ್ಬೇಕಿತ್ತು ಹೇಗೆ ಹೇಗೆ ತಿಳಿಸ್ಲಿ ಅಪ್ಪ ಆಸ್ಪತ್ರೆಯಲ್ಲಿದ್ದ ಹಣ ಬೇಕಿತ್ತು ಅಮ್ಮ ಮಗಳು ಮುಖಮುಖ ನೋಡ್ತಾ ಕೂತಿದ್ವಿ ಅವರುಗಳು ಪ್ರಸ್ತಾಪ ತಂದರು ಒಂದು ಮಾತು ಹೇಳಬೇಕಿತ್ತೇ ನಿನ್ನ ವಿಳಾಸ ಇಲ್ಲ ಯಾವ ಕಾಲೇಜು ಯಾವ ಹಾಸ್ಟ್ಲು ಅದು ಗೊತ್ತಿಲ್ಲ ಫೋನುಗಳಿಲ್ಲ ಬೆಂಗಳೂರು ಅಂತ ಗೊತ್ತಿತ್ತು ಆದರೆ ಬೆಂಗಳೂರಲ್ಲ ಇಲ್ಲಿ ಪ್ರಯತ್ನಿಸಬೇಕಿತ್ತು ಎದ್ದು ಕಿಟಕಿಯಿಂದ ಆಚೆ ನೋಡ್ತಾ ಅಂದೆ ಇವನ್ನೋ ಐ ಮಿಸ್ ಯು ಅಮ್ಮ ಒಳಗಿದಾಳ ಕೇಳಿದ್ಲವಳು ವಾಕಿಂಗ್ ಹೋಗಿರಬೇಕು ಅವರು ಬಂದು ಪ್ರಸ್ತಾಪ ಮಾಡಿ ಹೋದ ಮೇಲೆ ಸೀದಾ ನಿಮ್ಮನೆಗೆ ಓಡಿ ಬಂದಿದ್ದೆ ನಿಮ್ಮಮ್ಮ ಸಿಕ್ಕಿದ್ರು ಮನಸ್ಸಿನಲ್ಲಿ ಒಂದು ಆಸೆ ಯಾರ್ಯಾರನ್ನೋ ಯಾಕೆ ಮದುವೆ ಆಗ್ತೀಯಾ ನನ್ನ ಮಗಾನೇ ಇಲ್ವಾ ಕೇಳಬಹುದು ಆಕೆ ಅಂತ ವಿಷಯ ತಿಳಿಸಿ ದಿಟ್ಟಿಸಿ ನಿಂತೆ ಅವರು ಅಂದಿದ್ದೇನು ಗೊತ್ತಾ ಅದೃಷ್ಟ ಮಾಡಿದೀಯ ತಾಯಿ ದೇವರು ಕಣ್ಣು ಬಿಟ್ಟ ಇಂಥ ಅದೃಷ್ಟ ಯಾರಿಗೂ ಬರೋಲ್ಲ ಕಣ್ಣು ಮುಚ್ಕೊಂಡು ಮದುವೆ ಮಾಡಿಕೊಂಡು ಹೊರಟು ಬಿಡು ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಸಹಜವಾಗಿ ಕಾಡುತ್ತೆ ಕನಸು ಕಾಣಬೇಕು ಬಿಡಬೇಕು ಕನಸು ಕಾಣೋದು ಸುಖಕ್ಕೆ ಅಷ್ಟೇ ಬದುಕೇನಿದ್ರೂ ವಾಸ್ತವದ ಮೇಲೆ ಅವರಿಗೆ ಗುಮಾನಿ ಇತ್ತು ನೀನು ಬಟ್ಟೆ ಬರೆ ಕೊಡಿಸಿದ್ದು ಗೊತ್ತಾಗಿತ್ತು ಅಡುಗೆಯಳ ಮಗಳು ಸೊಸೆಯಾಗಿ ಬರೋದು ಅವ್ರಿಗಿಷ್ಟು ಬರಲಿಲ್ಲ ಮೌನಕ್ಕೆ ಬಿದ್ದೆ ಕೇಳಿದ್ಲು ಹ್ಞೂ ಬಾಂಬೆಲಿ ಸೆಟ್ಲಾದ್ವಿ ಸಮಸ್ಯೆ ಅಂತೇನಿರಲಿಲ್ಲ ಅಮ್ಮ ನಾನು ಮನೆಯಲ್ಲಿ ಅವನ ಆಫೀಸು ಮನುಷ್ಯ ಅಸಭ್ಯನೇನು ಅಲ್ಲ ಎಲ್ಲರೂ ಎಷ್ಟು ಸಭ್ಯರವೋ ಇವನು ಅಷ್ಟೇ ಮಾತುಕತೆ ಕಮ್ಮಿನೇ ಇತ್ತು ಉದ್ದಕ್ಕೂ ಹಾಸ್ಟೆಲ್ನಲ್ಲೇ ಇದ್ದು ಬಂದವನು ಅಲ್ಲಿ ಕಲಿತ ಚಟಗಳು ಮುಂದುವರೆದಿತ್ತು ಕುಡಿತಾ ಇತ್ತು ಅತಿ ಅಂತಲ್ಲ ಆದರೆ ಇತ್ತು ಮನೇಲಿ ಮಾತ್ರ ಸ್ವಚ್ಛವಾಗಿರ್ತಿದ್ದ ತಿಂಗಳಿಗೆ ಇಷ್ಟು ಅಂತ ಕೊಡ್ತಿದ್ದ ಮನೆ ಕಡೆದು ನಾನು ಅಮ್ಮ ನೋಡ್ತಿದ್ವಿ ಅವರಮ್ಮ ಅವರ ಪಾಡಗವರು ಶುರುವಿನಲ್ಲಿ ಬಂದಿದ್ದರು ಸುತ್ತಮುತ್ತ ಊರು ಸುತ್ತಿದ್ವಿ ಅಟ್ಟಕ್ಕೆ ಸಂಪರ್ಕ ನಿಂತಿತ್ತು ಆಗಲೋ ಈಗಲೋ ಫೋನು ಬರ್ತಿತ್ತು ಅಷ್ಟೇ ಗಂಡು ಮಗು ಅಂತ ಕೇಳದೆ ಹಾಂ ಒಂದೇ ಆರೋಗ್ಯ ಸುಮಾರು ಅಂತ ಕೇಳಿದೆ ಕೆಟ್ಟದ್ದು ನೋಡು ಗೊತ್ತಿರುತ್ತೆ ಒಳ್ಳೆಯದು ಪ್ರಪಂಚಕ್ಕೆ ಗೊತ್ತಾಗೋದೇ ಇಲ್ಲ ಅಮ್ಮ ಹೇಳಿದ್ಲು ಊನೋ ಆರೋಗ್ಯ ಸುಮಾರು ಹುಟ್ತಾನೆ ಊನ ದೈಹಿಕವಾಗಿಯೂ ಸಮಸ್ಯೆ ಮಾನಸಿಕವಾಗಿಯೂ ಕೂಡ ನಾಗರಿಕರು ನಾವು ಊನ ಅಂತ ಕರೆಯೋ ಹಾಗಿಲ್ಲ ಸ್ಪೆಷಲಿ ಏಬಲ್ಡ್ ಅಂತೀವಿ ಬುದ್ಧಿ ಇದೆಯಾ ಅಂದರೆ ಇದೆ ಇಲ್ಲ ಅಂದರೆ ಇಲ್ಲ ಆರೋಗ್ಯ ಇದೆಯಾ ಅಂದರೆ ಇದೆ ಇಲ್ಲ ಅಂದರೆ ಇಲ್ಲ ಸ್ವಂತಕ್ಕೆ ಬದುಕಲಾರದು ದೈತ್ಯಾಕಾರವಾಗಿದೆ ಈಗ ನೋಡಿಕೊಳ್ಳೋದು ಕಷ್ಟ ವಯಸ್ಸು ಹದಿನಾಲ್ಕು ದಾಟ್ತು ಬುದ್ಧಿ ಏಳರಲ್ಲಿದೆ ಅದು ನಮ್ಮ ಜೊತೆಯಲ್ಲಿಲ್ಲ ಇಷ್ಟವಿಲ್ಲ ಅಂತಹ ಅಂತ ಒಂದು ಶಾಲೆ ಇದೆ ನಾಲ್ಕನೇ ವರ್ಷಕ್ಕೆ ಇವನ್ನು ಅಲ್ಲಿಗೆ ಹಾಕಿದ್ವಿ ವರ್ಷಕ್ಕೆ ಎರಡು ಸಲ ಅಲ್ಲಿಗೆ ಹೋಗ್ತೀವಿ ಅದಕ್ಕೆ ನನ್ನನ್ನು ಕಂಡ್ರೆ ದ್ವೇಷ ಕಣ ಹೊಡೆಯತ್ತೆ ಶಾಲೆಗೆ ಹಣ ಕಟ್ಟಿ ಅದರ ಹತ್ರ ಹೊಡೆಸ್ಕೊಂಡು ವಾಪಸ್ಸು ಬರ್ತೀನಿ ಕ್ಷಣ ಮೌನವಿತ್ತು ಕರ್ಮದ ಕಥೆ ಬೇಕಾ ಇಲ್ಲ ಇಷ್ಟು ಸಾಕ ಮುಂದುವರಿಸು ಮನುಷ್ಯ ಸಮಸ್ಯೆ ಅಂತೇನು ಇರಲಿಲ್ಲ ಆದರೆ ಅವನಿಗೆ ನನ್ನಲ್ಲಿ ಅಂಥ ಆಸಕ್ತಿ ಇರಲಿಲ್ಲ ಅಂದರೆ ಮೊದಲಿನಿಂದಲೂ ಅಷ್ಟೇ ಅವನಿಗೆ ನನ್ನಲ್ಲಿ ಅಂಥ ಆಸಕ್ತಿ ಇರಲಿಲ್ಲ ಪ್ರಕೃತಿ ಸಹಜವಾದ ಎಲ್ಲ ಒತ್ತಡಗಳು ನನ್ನಲ್ಲಿದ್ದವು ನಾನೇ ಕೆದಕ್ತಿದ್ದೆ ಸುಖಕ್ಕೆ ತಹತಿದ್ದೆ ಅವನಾಗೆ ನನ್ನಲ್ಲಿ ಸುಖ ಹರಿಸಿದ್ದು ಕಮ್ಮಿ ನಾನೇ ಕಿತ್ಕೊಂಡಿದ್ದು ವಾರಕ್ಕೆ ಎರಡು ದಿನ ಮೂರು ದಿನ ಪಾರ್ಟಿ ಅವನ ಆಫೀಸ್ನವರು ಸಿಕ್ಕೋರು ಸ್ನೇಹಿತರು ಸಿಗ್ತಿದ್ದರು ಮಧ್ಯರಾತ್ರಿ ಆಗ್ತರೂ ಮುಗಿತಿರಲಿಲ್ಲ ವೀಕೆಂಡ್ ಆದರೆ ಬೆಳಗಿನ ಜಾವದವರೆಗೂ ನಡೆಯೋದು ದೊಡ್ಡ ದೊಡ್ಡ ಹೋಟೆಲು ರೆಸ್ಟೋರೆಂಟ್ಗಳಲ್ಲಿರೋದು ಯಾವುದಕ್ಕೂ ಬಿಡ್ತಿರಲಿಲ್ಲ ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಿದ್ದ ಮೊದಮೊದಲು ನನಗೂ ಸಂತೋಷ ಖುಷಿ ಇರೋದು ಅಲಂಕಾರವಾಗಿ ಹೋಗ್ತಿದ್ದೆ ಎಲ್ಲರ ಪರಿಚಯವಾಗೋದು ಎಲ್ಲರೂ ನನ್ನ ದಿಟ್ಟಿಸೋರು ಹೆಂಗಸರು ಗಂಡಸರು ಆದಿಯಾಗಿ ಎಲ್ಲರೂ ನನ್ನ ದಿಟ್ಟಿಸ್ತಿದ್ರು ಎಲ್ಲ ಎಲ್ಲ ಭಾವಗಳು ಮಿಂಚಿದ್ವು ಇವನು ಹೆಮ್ಮೆಯಿಂದ ಬೀಗ್ತಿದ್ದ ಈ ಸುಂದರ ವಸ್ತು ನನ್ನದು ನಾನಿದರ ಒಡೆಯ ಹೆಮ್ಮೆ ಇತ್ತು ಅವರು ಇವನನ್ನು ಈರ್ಷೆಯಿಂದ ನೋಡೋರು ಇವನು ಮತ್ತಷ್ಟು ಗತ್ತಿನಲ್ಲಿ ಮೆರೀತಿದ್ದ ರಾತ್ರಿ ಎಂಟಕ್ಕೆ ಶುರುವಾದರೆ ಪಾರ್ಟಿ ಒಂಬತ್ತು ಒಂಬತ್ತುವರೆವರೆಗೂ ಸ್ವಾಭಾವಿಕವಾಗಿರ್ತಿತ್ತು ನಂತರ ಎಲ್ಲವೂ ಅಮಲಿಗೆ ಜಾರ್ತಿತ್ತು ಸುತ್ತ ಕುಡುಕರು ದಟ್ಟವಾದ ಸಿಗರೇಟಿನ ಹೊಗೆ ಅಲ್ಲಿಗೆ ಬರ್ತಿದ್ದ ಹೆಂಗಸರು ಕುಡಿತಿದ್ರು ಏನೋ ಮಾತು ಏನಕ್ಕೋ ನಗು ಅದು ಯಾರೋ ಚರ್ಚೆಯಲ್ಲಿ ಮತ್ತಾರೋ ಅಳೋರು ಮುಕ್ತಿಗೆ ಕಾಯ್ತಿರೋ ಆತ್ಮಗಳು ಇನ್ನೂ ಸಾವು ಬರಲಿಲ್ಲ ಅನ್ನೋ ಪ್ರತೀಕ್ಷೆಯಲ್ಲಿ ವಿಲ ವಿಲ ಮುಲಗಾಡ್ತಿದ್ವು ಅಮಲಿನಲ್ಲಿ ಅವರಿಗೆ ಸಮಯ ಜಾರ್ತಿತ್ತು ಚಟವೇ ಇಲ್ಲದ ನನಗೆ ಅದು ನಿಂತಲ್ಲೇ ನಿಂತಿರ್ತಿತ್ತು ಮಾತಿಗೆ ವಿಷಯ ಇರಲಿಲ್ಲ ಹೊತ್ತು ಹೋಗ್ತಿರಲಿಲ್ಲ ಹತ್ತಿರ ಬಂದು ಕೂರೋರು ಯಾರೋ ಅದೇನೋ ಹೇಳೋರು ತೊದಲು ಮಾತೆ ಭಾಷೆ ಹೊಸದು ವಿಷಯ ಹೊಸದು ಅರ್ಥ ಆಗ್ತಿರಲಿಲ್ಲ ಕುಡಿದ ಅಮಲಿನಲ್ಲಿ ಅಪರಿಚಿತರು ಬಂದು ಮೈ ಮುಟ್ತಿದ್ರು ಮೈ ಅಸಭ್ಯವಾಗಿ ವರ್ತಿಸ್ತಿದ್ರು ಪ್ರತಿಕ್ರಿಯಿಸೋದು ಕಷ್ಟ ಆಗ್ತಿತ್ತು ಇದೇ ಬದುಕೇನಂತೂ ಅನುಭವಿಸಿದ್ದು ಇದೆ ಅಸಹ್ಯದಲ್ಲಿ ವಾಕರಿಸಿದ್ದೂ ಇದೆ ಮನೆ ಸೇರೋ ಹೊತ್ತಿಗೆ ಮಧ್ಯರಾತ್ರಿ ಕಳೆಯೋದು ಅವನು ನಿದ್ದೆಗೆ ಜಾರತಿದ್ದ ನಾನು ಹಾಸಿಗೆಯಲ್ಲಿ ಹೊರಡ್ತಿದ್ದೆ ಸಮಸ್ಯೆ ಇಲ್ಲ ಅಂದೆ ಇದು ಸಮಸ್ಯೆನೇ ಏನು ಸಮಸ್ಯೆ ಹೊಟ್ಟೆಗೆ ಹಿಟ್ಟಿರಲಿಲ್ಲ ಅಪ್ಪ ಅಮ್ಮನ್ನು ಸಾಕಬೇಕಿತ್ತು ಅಷ್ಟು ಮಾಡಿದ್ನಲ್ಲ ಇನ್ನು ಹಾಸಿಗೆ ಸುಖ ಗರ ಅದನ್ನು ಅಪೇಕ್ಷಿಸಬಹುದಾ ಬಟ್ಟೆ ಬರೆ ಮತ್ತು ಸುಖ ಗಿಫ್ಟ್ ಕೂಪನ್ ತರಹ ಇದ್ರೆ ಇರುತ್ತೆ ಇಲ್ಲದಿದ್ದರೆ ಇಲ್ಲ ಸೀತೆ ಸಾವಿತ್ರಿಯರು ಶೃಂಗಾರದ ಬಗ್ಗೆ ಚಿಂತಿಸೋ ಹಾಗೂ ಇಲ್ಲ ಕಟ್ಟಿಕೊಂಡವನಿಗೆ ಕರುಣೆ ಇದ್ದರೆ ಸಂತಾನ ಭಾಗ್ಯ ಕರುಣಿಸ್ತಾನೆ ಪತಿಪಾರಾಯಣಿಯರು ಸುಖವನ್ನು ಅಪೇಕ್ಷಿಸಬಾರದು ಅಲ್ವ ಸುಮ್ಮನಿದ್ದೆ ಅವಳೇ ಮುಂದುವರೆಸಿದ್ಲು ಎಲ್ಲ ಸ್ವಾಭಾವಿಕವಾಗಿ ಇತ್ತು ಆದರೆ ಅವನಿಗೆ ದೈಹಿಕವಾಗಿ ನನ್ನಲ್ಲಿ ಆಸಕ್ತಿ ಇರಲಿಲ್ಲ ನಾನು ಭೋಗಕ್ಕಲ್ಲ ಪ್ರದರ್ಶನಕ್ಕೆ ಅನ್ನೋ ಭಾವನೆ ಅವನಲ್ಲಿ ಢಾಳಾಗಿತ್ತು ಒಮ್ಮೊಮ್ಮೆ ನಾನು ಪಾರ್ಟಿಗೆ ಬರೋಲ್ಲ ಅಂತಿದ್ದೆ ಜಗಳ ಆಗ್ತಿತ್ತು ಕಿತ್ತಾಟ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಿದ್ದ ಫ್ಯಾಷನ್ ಡಿಸೈನರ್ಗಳು ದಿರಿಸನ್ನು ದಿರ್ಸ ನಿರ್ಧರಿಸ್ತಿದ್ದರು ಬ್ಯೂಟಿ ಪಾರ್ಲರ್ಗಳು ಇಂಥದಕ್ಕೆ ಅಲಂಕಾರದ ಹೊಣೆ ಹೊರತಿದ್ದರು ಎಲ್ಲ ವಸ್ತುಗಳ ಹಾಗೆ ನಾನೂ ಒಂದು ವಸ್ತು ಅಷ್ಟೇ ಪ್ರದರ್ಶನಕ್ಕೆ ಕರ್ಕೊಂಡು ಹೋಗ್ತಿದ್ದ ಒಮ್ಮೊಮ್ಮೆ ಅನ್ಸೋದು ನಾಯಿ ಸಾಕ್ದಂಗೆ ಸಾಕ್ತಿದ್ದಾನೆ ಬೊಮ್ಮೇರಿಯ ನಾಯಿ ಕೂದಲು ಕತ್ತರಿಸಿ ಕಿವಿ ಬಾಲಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಎಲ್ಲಕ್ಕೂ ಒಂದು ಆಕಾರ ಕೊಟ್ಟು ಪ್ರಪಂಚಕ್ಕೆ ತೋರಿಸ್ತಿದ್ದಾನೆ ಗೌರವವಾಗಿದ್ದನ್ನ ಸಾಮಾನ್ಯವಾಗಿ ಗೌರವವಾಗೇ ಇರೋನು ಈಗಲೂ ಅಷ್ಟೆ ಅದರ ಕುಡಿದಾಗ ರಾಕ್ಷಸ ಮನೆಯನ್ನೆಲ್ಲ ಹೊರಗೆ ಎಲ್ಲರಾದರೂ ದರ್ಬಾರು ಮಾಡೋನು ಅದು ತಗೊಂಬ ಇದು ಬೇಡ ಯಾಕೆ ತಂದೆ ಹಾಗ ತರೋದು ಬುದ್ಧಿ ಇದ್ರೆ ಸಾಲದು ಬದುಕೋಗೂ ಗೊತ್ತಿರಬೇಕು ಎಲ್ಲ ಎಲ್ಲ ಅಹಂಕಾರಗಳ ಮಾತು ಬರೋದು ಕೆಲವು ಕ್ರಿಯೆಗಳು ಅಸಹ್ಯ ಕೂಡ ಹುಟ್ಟಿಸುತ್ತಿದ್ವು ಅರ್ಧ ತಿಂದು ನೋಡೋನು ತೆಗೆದು ನನ್ನ ಪ್ಲೇಟಿಗೆ ಹಾಕೋನು ತಿಪ್ಪೆಗೆಸೆಯೋದನ್ನು ತಿನ್ನು ಅನ್ನೋ ಹಾಗೆ ಎಲ್ಲರದ್ರಿಗೆ ಧಿಕ್ಕರಿಸೋ ಹಾಗಿಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡು ನುಂಗ್ತಿದ್ದೆ ನಂತರ ಟಾಯ್ಲೆಟಿಗೆ ಹೋಗಿ ವಾಷ್ ಬೇಸಿನ್ ಹತ್ತಿರ ಗಂಟಲಿಗೆ ಬೆರಳು ಹಾಕಿ ಎಲ್ಲವನ್ನು ಕಕ್ತಿದ್ದೆ ಎಲ್ಲ ಹೆಂಗಸರ ಪ್ರತೀಕಾರವೂ ಇಷ್ಟೇ ಅಲ್ಲವ ಅವರನ್ನು ಅವರೇ ಸುಟ್ಕೋತಾರೆ ಭ್ರಮೆ ಪ್ರಪಂಚಕ್ಕೆ ನೋವು ಕೊಡ್ತಿದ್ದೀವಿ ಅನ್ನೋ ಭ್ರಮೆ ಅಷ್ಟೇ ಅಲ್ಲವ ಬಡತನ ಕಷ್ಟ ಕಣೆ ಅಸಮರಲ್ಲಿ ಸಂಬಂಧ ಅಭಿಮಾನಕ್ಕೆ ಪೆಟ್ಟು ನಿನ್ನಮ್ಮ ಅದಕ್ಕೆ ಬೇಡ ಅಂದಿದ್ದು ಮೌನವಿತ್ತು ಮತ್ತೆ ಮುಂದುವರೆಸಿದ್ಲು ಒಂದೆರಡು ವರ್ಷ ಕಳೆದಿರಬೇಕು ಹೀಗೆ ಒಂದು ಪಾರ್ಟಿಲಿ ಬೋರ್ ಹೊಡಿಸ್ಕೊಂಡು ಅಲಂಕಾರದಲ್ಲಿ ಅನ್ಯ ಮನಸ್ಸುಗಳಾಗಿ ಕೂತಿದ್ದೆ ಅಲ್ಲೊಬ್ಳು ಹೆಂಗಸು ಬಂದ್ಲು ಕುಡ್ದಿದ್ಲು ಕೇಳಿದ್ಲು ವೈನ್ ಕುಡಿತೀಯಾ ಬೇಡ ಏನೂ ಆಗಲ್ಲ ಅಭ್ಯಾಸವಿಲ್ಲ ಮಾಡ್ಕೊಂಡ್ರೆ ಆಗತ್ತೆ ಬೇಡ ಸ್ವಲ್ಪ ಕುಡಿ ಏನೂ ಆಗಲ್ಲ ಅವನು ಸಿಟ್ಟಾದರೆ ತಪ್ಪು ತಿಳ್ಕೊಂಡ್ರೆ ಕೋಲಾಗೆ ಮಿಕ್ಸ್ ಮಾಡಿ ಕೊಡ್ತೀನಿ ಗೊತ್ತಾಗಲ್ಲ ಸ್ವಲ್ಪ ರುಚಿ ನೋಡದೆ ಕುಡಿಯಲಾಗದ್ದು ಅಂತ ಅನ್ನಿಸ್ಲಿಲ್ಲ ಪೂರ್ತ ಗ್ಲಾಸು ಹೇಗೋ ಖಾಲಿ ಆಯಿತು ಅವಳು ಮತ್ತೊಂದು ತಂದಲು ಪಕ್ಕದಲ್ಲೇ ಕೂತು ಕಣ್ಣು ಮಿಟುಕಿಸಿ ಹೇಳಿದ್ಲು ಹಾಸಿಗೆಯಲ್ಲಿ ಈ ಮನುಷ್ಯ ಹೇಗೆ ಕುಡಿದ ಅಮಲಿನಲ್ಲಿ ನಾನು ನಾಚಿ ನೀರಾಗಿದ್ದೆ ಅವಳೇ ಮುಂದುವರೆಸಿದ್ಲು ಅವನು ಎಲ್ಲ ಸರಿ ಆದರೆ ಅವನಿಗೆ ಗಂಡಸರಲ್ಲೇ ಆಸಕ್ತಿ ಜಾಸ್ತಿ ಅಲ್ಲೇ ಅವನಿಗೆ ಆಕರ್ಷಣೆ ಹೆಚ್ಚು ಮೊದಲು ಅರ್ಥವಾಗಲಿಲ್ಲ ನಿಧಾನವಾಗಿ ಮನಸ್ಸಿನಲ್ಲಿ ಇಳಿಯಿತು ಹಾವ ಭಾವ ಗಮನಿಸೋಕ್ಕೆ ಶುರು ಮಾಡಿದೆ ಹೌದು ನನ್ನ ಅನಿಸಿಕೆಯ ಸ್ವಾಭಾವಿಕ ಇರಿಸರಿಕೆ ಇರಲಿಲ್ಲ ಸತ್ಯ ಅವನಿಗೆ ನನ್ನಲ್ಲಿ ಆಸಕ್ತಿ ಇರಲಿಲ್ಲ ಮನಸ್ಸಿಗೆ ನಿಧಾನವಾಗಿ ಗೋಚರವಾಯಿತು ಅವನು ನನ್ನಲ್ಲಿ ಸುಖವನ್ನು ಅರಿಸಿ ತಿಂಗಳುಗಳೇ ಕಳೆದಿದ್ವು ನಿಧಾನವಾಗಿ ವಿಚಾರಿಸಿದಾಗ ಗೊತ್ತಾಗಿದ್ದು ಅವನ ಆಫೀಸ್ನಲ್ಲಿ ಒಬ್ಬ ಹುಡುಗ ಇದ್ದ ಅಲ್ಲಿ ಅವನಿಗೆ ಆಕರ್ಷಣೆ ಹೆಚ್ಚಿತ್ತು ಹುಚ್ಚಿಯಾದೆ ಹಠಕ್ಕೆ ಬಿದ್ದೆ ಸುಖ ಬೇಕು ನಾನು ಪ್ರದರ್ಶನದ ವಸ್ತು ಅಲ್ಲ ನೀನು ಬರೀ ಒಡೆಯ ಅಲ್ಲ ನಾನು ಹೆಣ್ಣು ನೀನು ಗಂಡು ಧರ್ಮ ಅರ್ಥ ಮೋಕ್ಷ ಅಲ್ಲ ಕಾಮಕ್ಕೂ ನೀನೇ ಬಿಡಲಿಲ್ಲ ಒಂದು ರಾತ್ರಿ ನಾಚಿಗೆ ಹೇಸಿಗೆ ಬಿಟ್ಟು ರೋಷದಲ್ಲಿ ಕಿತ್ಕೊಂಡೆ ಬಸರಾದೆ ಕ್ಷಣ ಸುಮ್ಮನಾದ್ಲು ಕಾಫಿ ಕುಡಿತೀಯ ಬೇಡ ಗಂಟೆ ಆರಾಯಿತು ನಿನಗೆ ಹೊತ್ತಾಯ್ತೇನೋ ಇಲ್ಲ ಅವನು ಊರಲ್ಲಿಲ್ಲ ಸಮಸ್ಯೆ ಹೇಳಿ ಮುಗಿಸಿ ಬಿಡ್ತೇನೆ ಶುರುವಾಯಿತು ಬದುಕಿನ ಕೊಂಡಿಗಳನ್ನು ಪುಣಿಸ್ತಾ ಹೋದ್ಲು ಬಜರಾಗಿದ್ದೆ ಅವನಿಗೆ ಎಷ್ಟು ಇರಲಿಲ್ಲ ನೆಮ್ಮದಿಯಾಗಿ ತಿಂದು ಉಂಡು ಕುಣಿದು ಬದುಕೋದು ಬಿಟ್ಟು ಈ ಮಕ್ಕಳು ಮರಿ ಅವಾಂತರ ಬೇಕಿರಲಿಲ್ಲ ಅವನಿಗೆ ನನಗೆ ಬೇಕು ಮುಂದೆ ಒಂದು ಸಾಕು ಮತ್ತೆ ಬೇಡ ಅಂದ ನಾಲ್ಕು ತಿಂಗಳವರೆಗೂ ಪಾರ್ಟಿಗೆ ಹೋಗ್ತಿದ್ದೆ ವೈನ್ ಅಭ್ಯಾಸ ಆಗಿ ಹೋಗಿತ್ತು ಅದಕ್ಕೆ ಮಗು ಹೀಗಾಯ್ತೋ ಏನೋ ತಿಂಗಳು ಐದಾಗೋದ್ರೊಳಗೆ ದಾವಣಗೆರೆ ಅತ್ತೆ ಮನೆಗೆ ಬಂದೆ ಅತ್ತೆ ಅಲ್ಲಿ ಆಸ್ಪತ್ರೆಯಲ್ಲಿ ಹೆಡ್ ನರ್ಸು ಅಲ್ಲೇ ಎಲ್ಲ ಆಗಲಿ ಅಂದರು ಅವರಿಗೆ ಸಂಭ್ರಮ ಅಮ್ಮನೂ ಅಲ್ಲಿಗೆ ಬಂದರು ಅವ್ರಿಗೂ ಸಂಭ್ರಮ ನನಗೆ ಕಸುವಿಸಿ ಒಂದೇ ಗಂಡ ಹುಡುಗನಿಗೆ ಹೆಚ್ಚೆಚ್ಚು ಅಂಟ್ಕೋತಾನೆ ಐದನೇ ತಿಂಗಳಿಗೆ ಕರ್ಕೊಂಡು ಬಂದು ಬಿಟ್ಟು ಹೋದವನು ಮತ್ತೆ ಬಂದದ್ದು ಮಗು ಹೆತ್ತ ಮೇಲೇ ಹಣ ಕಳಿಸ್ತಿದ್ದ ಅದರ ಸಮಸ್ಯೆ ಇರಲಿಲ್ಲ ಆದರೆ ಗಂಡ ಬೇಕಿತ್ತು ಅವನಿರಲಿಲ್ಲ ಮನಸ್ಸಿಗೆ ಸ್ಪಷ್ಟವಾಗಿತ್ತು ಅವನಿಗೆ ನನ್ನಲ್ಲಿ ಆಸಕ್ತಿ ಇರಲಿಲ್ಲ ಆಸಕ್ತಿನೇ ಇಲ್ಲದಿದ್ದ ಮೇಲೆ ಹೆಂಗಸನ್ನು ಯಾಕೆ ಮದುವೆ ಆಗಬೇಕಿತ್ತು ಅಳುತ್ತಿದ್ದೆ ಕೋಪಿಸ್ಕೋತಿದ್ದೆ ಬೆಲೆ ಇರಲಿಲ್ಲ ಸುಖಕ್ಕೆ ಬೇಕಿಲ್ಲದ ಹೆಂಗಸಿನ ಅಳು ಕೋಪಕ್ಕೆ ಬೆಲೆ ಇರುತ್ತಾ ಇರಲಿಲ್ಲ ಪಟ್ಟಂಥ ಕೋಪದಲ್ಲಿ ತಿರುಗಿ ಅಂದ್ಲು ನಿನಗೇನಾಗಿತ್ತೋ ಆವತ್ತು ನಾಲ್ಗೆ ಸೇದೋಗಿತ್ತಾ ಕೇಳಬೇಕಿತ್ತು ಮದುವೆ ಆಗ್ತೀಯನೇ ಕಾತ್ಯಾಯಿನಿ ಅಂತ ಮತ್ತೆ ನಕ್ಕ ಅನ್ಲು ಏನು ಪ್ರಯೋಜನ ನಾನೇ ಕೇಳಬಹುದಿತ್ತು ಕ್ಷಣ ಮೌನವಿತ್ತು ಮತ್ತೆ ಕಥೆ ಮುಂದುವರಿಯಿತು ಮಗು ಆಯಿತು ಅದು ಹೀಗಾಯಿತು ಬಂದ ನೋಡ್ದ ಕೂಗಾಡ್ದ ಬೇಕಿರಲಿಲ್ಲ ಇದನ್ನು ಯಾರು ಸಾಕ್ತಾರೆ ನೆಮ್ಮದಿಯಾಗಿರಬಹುದಿತ್ತು ಪ್ರಪಂಚಕ್ಕೆ ಈ ತರಹದ ಮಕ್ಕಳನ್ನು ತರೋದು ಶಾಪ ಇದು ನಂದೇನ ಕುಡಿದಾಗ ಮಾತು ಅಲ್ಲಿಯವರೆಗೂ ಹೋಯಿತು ವರ್ಷ ತಲೆ ಹಾಕಲಿಲ್ಲ ಹಣ ಕಳಿಸ್ತಿದ್ದ ಅತ್ತೆ ಸಂಬಳವೂ ಇತ್ತು ಅದರ ಸಮಸ್ಯೆ ಇರಲಿಲ್ಲ ಆದರೆ ಮನುಷ್ಯ ದೂರ ಉಳ್ದ ಅತ್ತೆ ಹೇಳಿ ನೋಡಿದ್ರು ಕರಗಳಿಲ್ಲ ಅಮ್ಮ ಬೇಡದ್ರು ಕೇಳಲಿಲ್ಲ ಕೊನೆಗೆ ನಾನು ಅಂದೆ ನಾನು ಅಲ್ಲಿರಬೇಕು ಇಲ್ಲ ಅವನಂದ ನನಗೆ ಮಗು ಬೇಡ ಅವನು ಬುದ್ಧಿವಂತ ಸುಂದರನಾಗಿದ್ದ ನಾನೇನು ಕಮ್ಮಿ ಇಲ್ಲ ನಮ್ಮ ಮಗು ಹೀಗೆ ಅಂತ ಪ್ರಪಂಚಕ್ಕೆ ಗೊತ್ತಾಗಬಾರದು ಅದು ಅವಮಾನ ಆರೋಗ್ಯವಾಗಿದ್ದಿದ್ರೆ ಸರಿ ಅದಿಲ್ಲ ಅಲ್ಲಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಅದರದೇ ಲಾಲನೆ ಪಾಲನೆ ಆಗುತ್ತೆ ನಾನು ಇಲ್ಲಿದ್ರೇನು ಅಲ್ಲಿದ್ರೇನು ಅದು ಅವನ ವಾತ ಅಮ್ಮನಿಗೆ ಬೇಸರವಾಯ್ತು ಅವರು ಹಾಸನಕ್ಕೆ ಹೋಗ್ತೀನಿ ಅಂದರು ಅಲ್ಲೊಂದು ಸಣ್ಣ ಮನೆ ಮಾಡ್ಕೊಂಡು ಹೋದರು ಅತ್ತೆ ಮಗು ಇಲ್ಲಿರಲಿ ನೀನು ಹೋಗು ಅಂದರು ಬಾಂಬೆಗೆ ಹೋದೆ ಮೂರು ವರ್ಷ ಅಲ್ಲಿ ಲೋಕದಲ್ಲಿ ನಾನು ಅವರ ಪಾಡಿಗೆ ಅವರು ಮಗು ಅತ್ತೆ ಜೊತೆಯಲ್ಲಿ ಒಂದು ದಿನ ಅವರು ಫೋನ್ನಲ್ಲಿ ಅಂದರು ಸಾಕೋದು ಕಷ್ಟವಾಗ್ತಿದೆ ಅಂತ ಇವನ ಸಹಕಾರ ಇರಲಿಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಇಂಥ ಮಕ್ಕಳಿಗೆ ಅಂತ ಒಂದು ವಸತಿ ಶಾಲೆ ಇದೆ ಅಂತ ಗೊತ್ತಾಯಿತು ಅಲ್ಲಿಗೆ ಸೇರಿಸ್ದೆ ಆರು ತಿಂಗಳಿಗೊಮ್ಮೆ ಬರೋದು ಅದರೊಟ್ಟಿಗೆ ಸ್ವಲ್ಪ ಸಮಯ ಕಳೆಯೋದು ಮತ್ತೆ ಹೋಗೋದು ಈಗ ಅದಕ್ಕೆ ಹದಿನಾಲ್ಕು ವರ್ಷ ಗಡ್ಡ ಮೀಸೆ ಬರ್ತಿದೆ ಮೈ ಬಂದಿದೆ ಕೈ ಕಾಲುಗಳ ಮೇಲೆ ಅಷ್ಟು ಸ್ವಾಧೀನ ಇಲ್ಲ ಬುದ್ಧಿ ಏಳು ವರ್ಷದ್ದಿದೆ ಅದು ನನ್ನನ್ನು ದ್ವೇಷಿಸುತ್ತೆ ಹೊಡೆಯತ್ತೋ ಶುಷ್ಕವಾಗಿ ನಕ್ಕು ಮತ್ತಂದ್ಲು ಗಂಡನಿಗೆ ಆಸಕ್ತಿ ಇಲ್ಲ ಮಗ ಹೊಡಿತಾನೆ ನಾನು ಬದುಕೋ ಸಂಭ್ರಮದಲ್ಲಿದ್ದೀನಿ ಏನು ಮಾಡಲಿ ನನಗೆ ಬದುಕಬೇಕು ವಿರಕ್ತಿಯ ಮನಸ್ಥಿತಿ ಇಲ್ಲವೇ ನಾನೇನು ಮಾಡಬಹುದು ಅದಕ್ಕಲ್ಲ ನಿನ್ನ ಹತ್ರ ಬಂದದ್ದು ಮತ್ತೆ ಮಗನ ಸಮಸ್ಯೆ ಇಲ್ಲ ಗಂಡನ ಸಮಸ್ಯೆ ಎದ್ದು ಕಿಟಕಿ ಕಡೆ ಹೊರಟಲು ಅಲ್ಲೇ ನಿಂತಿದ್ಲು ಇವನು ಮೊದಲಿನಿಂದಲೂ ಅಂಥ ಪ್ರಾಮಾಣಿಕ ಏನಲ್ಲ ಹೇಳಿ ಕೇಳಿ ಆದಾಯ ತೆರಿಗೆ ಇಲಾಖೆ ಲಂಚಕ್ಕೆ ಅವಕಾಶಗಳು ಜಾಸ್ತಿ ಅಲ್ಲಿ ಮುಕ್ಕಾಲು ಮೂರು ವಾಸಿ ಜನ ದುಡೀತಿದ್ರು ಕದೀತಿದ್ರು ಇವನು ಎಲ್ಲರ ಹಾಗೆ ಕದ್ದ ಮೊದಮೊದಲು ಬಂದಷ್ಟು ಬಾಚ್ಕೋತಿದ್ದ ಹಿಂದೆ ಬಿದ್ದಿರಲಿಲ್ಲ ದಾಹ ಹೆಚ್ಚಾಯಿತು ತೊಂದರೆ ಕೊಟ್ಟು ಹೆದರಿಸಿ ಕೇಳೋಕ್ಕೆ ಶುರು ಮಾಡ್ದ ಸಾಕಷ್ಟು ಆಸ್ತಿ ಮಾಡಿರಬೇಕು ನಾನು ಕೇಳಿದೆ ಇಲ್ಲ ಮತ್ತು ಎಲ್ರಿಗೂ ಸಂಸಾರ ಮಕ್ಕಳು ಮುಖ್ಯ ಅವರುಗಳು ಆಸ್ತಿ ಮಾಡಿದ್ರು ಇವನು ಹಾಗಲ್ಲ ಇವನಿಗೆ ಮನೆ ಮಗ ಹೆಂಡತಿ ಅಷ್ಟು ಆಸಕ್ತಿ ಇಲ್ಲ ಇವನದ್ದು ಹೊರಗಿನ ಆಸಕ್ತಿ ಇವನು ಅಂಟಿಕೊಂಡ ಹುಡುಗ ಅಲ್ಲಿ ಕಳೆದಿದ್ದಾನೆ ಅವನು ಆಸ್ತಿ ಮಾಡಿದ್ದಾನೆ ಕರ್ಮ ಕಟ್ಕೊಂಡೋಳು ನಾನು ಸವಸಬೇಕಲ್ವಾ ಪ್ರಮೋಷನ್ ಆಗಿ ಬೆಂಗಳೂರಿಗೆ ಬಂದ್ವಿ ಮೂರು ವರ್ಷವಾಯಿತು ಮತ್ತೆ ಈಗ ಬಂದಿದ್ದೀಯ ನೀನಿಲ್ಲಿದ್ದೀ ಅಂತ ಗೊತ್ತಿತ್ತು ನನಗೆ ಹೆಸರಿದೆ ಹಣ ಇದೆ ಅದು ಗೊತ್ತಿತ್ತು ಮತ್ತು ಹೊಟ್ಟೆ ಉರಿ ಕಣ ಈರ್ಷೆ ನಾಚಿಕೆ ಬಿಟ್ಟು ನಾನೇ ಒಂದು ಮಾತು ಕೇಳಿದ್ದಿದ್ದರೆ ಈ ಬದುಕು ನನ್ನದಾಗಿರೋದು ಈ ಸುಖ ಸ್ಥಾನ ಮಾನ ಗೌರವ ನನ್ನದಾಗಿರೋದು ಹೊಟ್ಟೆ ಉರಿ ಅದಕ್ಕೆ ಬರಲಿಲ್ಲ ನಕ್ಕು ಮುಂದುವರೆಸಿದ್ಲು ಬೆಂಗಳೂರಿಗೆ ಬಂದ್ವಿ ಹುಡುಗನ ಕಾಟ ತಪ್ತು ಅಂತ ಅಂದುಕೊಂಡೆ ಹಾಗಾಗಲಿಲ್ಲ ಅವನು ಇಲ್ಲಿಗೆ ಬಂದ ಇವನು ಟ್ರಾನ್ಸ್ಫರ್ ಆಗಿ ಬಂದ ಅವನ ಕೆಲಸನೇ ಬಿಟ್ಟು ಬಂದ ಅವನಿಗೆ ಮದುವೆ ಆಗಿದೆ ಹೆಂಡತಿ ಮಕ್ಕಳಿದ್ದಾರೆ ಅವನ ಆದಾಯದ ಮೂಲ ಇವನು ಇಲ್ಲಿ ಬಂದ ಮೇಲೆ ಕಳ್ಳತನ ಇನ್ನೂ ಹೆಚ್ಚಾಯಿತು ಹ್ಞೂ ಈಗೊಂದು ಕೇಸಾಗಿದೆ ಸಿ ಬಿ ಐ ಎನ್ಕ್ವೈರಿ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಕ್ರಿಮಿನಲ್ ಕೋರ್ಟಲ್ಲಿ ಕೇಸ್ ಇದೆ ಇವನಿಗೆ ದುಡಿಮೆ ಹೆಚ್ಚು ಬೇಕಿತ್ತು ಬಾಂಬೆಯಷ್ಟು ಅವಕಾಶಗಳು ಬೆಂಗಳೂರಿನಲ್ಲಿ ಇಲ್ಲವಲ್ಲ ಇವನು ಎಲ್ಲ ಕೇಸ್ಗಳಲ್ಲೂ ಕೈ ಹಾಕದ ಯಾರೋ ಕಂಪ್ಲೇಂಟ್ ಕೊಟ್ಟು ಟ್ರ್ಯಾಪ್ ಮಾಡಿಸಿದ್ರು ಹಿಡಿಸ್ ಹಾಕಿದ್ದಾರೆ ಕೇಸ್ ನಡೀತಿದೆ ಸೋತ್ರ ಜೈಲಾಗತ್ತೆ ಕೆಲಸ ಹೋಗುತ್ತೆ ಅದಕ್ಕೆ ಈ ಕೇಸನ್ನು ನೀನು ನಡೆಸ್ತೀಯ ನಿನಗೆ ಒಳ್ಳೆ ಹೆಸರಿದೆ ರೆಪ್ಯುಟೇಷನ್ ಇದೆ ನೀನು ನಡೆಸಿದ್ರೆ ಆಗತ್ತೆ ಅವನೇ ಹೇಳಿದ್ದು ನಿನ್ನ ಕೇಳು ಅಂತ ಫೀಸು ನೀನು ಕೇಳಿದಷ್ಟು ಕೊಡ್ತಾನೆ ದುಡ್ದದ್ದಲ್ಲ ಲಂಚ ತಗೋತಾನೆ ಕೊಡ್ತಾನೆ ಅದೊಂದೇ ದಾರಿ ಕಳ್ತನ ಮಾಡಿದಾನೆ ಅಪರಾಧವಾಗಿದೆ ಶಿಕ್ಷೆ ಆಗಲಿ ಬಿಡು ಕೆಲಸ ಹೋಗುತ್ತೋ ಹೋಗಲಿ ಅಮ್ಮನಿಗೆ ಸಂಪಾದನೆ ಇಲ್ಲ ನಾನೇ ಕಳಿಸಬೇಕು ಇನ್ನು ಮಗ ಅವೊಂದು ಹೀಗೆ ಅವನ ಖರ್ಚು ಹೆಚ್ಚಿದೆ ಎಲ್ಲಿಂದ ತರಲಿ ಮತ್ತು ನನ್ನ ಅವಶ್ಯಕತೆಗಳು ಪೂರೈಸಬೇಕು ನಮ್ಮೆಲ್ಲರ ಎಷ್ಟಿದೆ ಕಂಡವ್ರು ಯಾರು ಎಲ್ಲದಕ್ಕೂ ಅವನೇ ಕೊಡಬೇಕು ಅವನು ತಪ್ಪು ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗುತ್ತೆ ಆದರೆ ಅದನ್ನು ನಾವು ಅನುಭವಿಸಬೇಕಲ್ವಾ ಇಷ್ಟು ದಿನ ದುಡ್ದಿದ್ದಾನಲ್ಲ ಎಲ್ಲಿದೆ ಹೇಳಿದ್ನಲ್ಲ ಆ ಹುಡುಗ ಆಸ್ತಿ ಮಾಡಿದ್ದಾನೆ ಈಗ ಅಲ್ಲೇ ಇದ್ದಾನೆ ಇಬ್ಬರದು ಬಿಟ್ಟಿರೋದು ಗೆಳೆತನ ಇವನು ದುಡ್ದ ಅವನಿಗೆ ಆಸ್ತಿ ಆಯಿತು ಇದು ಕಷ್ಟ ಕಣೆ ಹೆಂಗಸೇ ಆಗಿದ್ದಿದ್ರೆ ಅವಳನ್ನು ಕರ್ಕೊಂಡು ಬಂದು ಮನೇಲಿ ಇರುವಂತಿದ್ದೆ ಎರಡು ಬೇರೆ ಸಂಸಾರದ ಖರ್ಚಾದರೂ ಉಳಿಸ್ಬೋದಿತ್ತು ಏನು ಮಾಡ್ತೀಯ ಗಂಡಸು ಕರ್ಕೊಂಡು ಬಂದು ಇಟ್ಕೊಳ್ಳೋಕೆ ಆಗಲ್ಲ ಮತ್ತು ಅವನಿಗೆ ಅವನದ್ದೇ ಸಂಸಾರ ಇದೆ ನಾನು ಕೆಳಗಿನ ಕೋರ್ಟಿಗೆ ಹೋಗಲ್ಲ ನನಗೋಸ್ಕರ ಹೋಗು ಕಷ್ಟ ಕಣೆ ನನಗೆ ಸಹಾಯವಾಗುತ್ತೋ ಬರೀ ಹಣದ್ದ ಪ್ರಶ್ನೆ ಅದೇ ಆದರೆ ನಾನು ಕೊಡ್ತೀನಿ ಇಲ್ಲಿಗೆ ಕೆಲಸಕ್ಕೆ ಬಾ ಸ್ವಾಭಾವಿಕ ಅನಿಸತ್ತಾ ವಯಸ್ಸಲ್ಲಿ ಸ್ವಂತ ದೃಷ್ಟಿಕೋನ ವಯಸ್ಸಾದ ಮೇಲೆ ಲೋಕದ್ದು ಲೋಕಾರೂಢಿ ಹೇಗಿದೆಯೋ ಹಾಗೇ ಬದುಕಬೇಕಲ್ವಾ ನಿನಗೂ ಹೆಂಡತಿ ಇದ್ದಾಳೆ ಬೆಳೆದ ಮಕ್ಕಳಿದ್ದಾರೆ ನನ್ನ ಬದುಕಿನ ಭಾವನೆಗಳಿಗೆ ನೀನು ಸಹಾನುಭೂತಿ ತೋರಿಸ್ತೀಯ ಹಾಗಂತ ನಿನ್ನ ಬದುಕಿಗೆ ನನ್ನ ಕಸಿ ಮಾಡ್ಕೊಳ್ಳೋದ ಮಾನ ಅಲ್ಲವೋ ನಾನು ನಿನ್ನ ಬಾಲ್ಯದ ಸ್ನೇಹಿತೆ ಅದು ಒಂದು ಗೌರವವಾದ ಬಂಧ ಸಂಬಂಧ ಈಗ ಅಂಟಿಕೊಂಡ್ರೆ ಮಾಜಿ ಪ್ರೇಯಸಿ ಅಂತಾಗತ್ತಲ್ವಾ ತಪ್ಪಲ್ವ ನಿನ್ನ ವಕೀಲ ನನ್ನ ಗಂಡನ ವಿರುದ್ಧ ಕೇಸಿದೆ ಅವನು ಆಪಾದಿತ ನನ್ನ ಬಗ್ಗೆ ಸಹಾನುಭೂತಿ ಇದ್ದರೆ ಅವನ ವಕಾಲತ್ತು ಹಿಡಿ ಗೆದ್ದು ಅವನನ್ನು ಉಳಿಸು ನಾನು ಮೌನದಲ್ಲಿದ್ದೆ ತಿರುಗಿ ಕಣ್ಣಲ್ಲಿ ನೀರು ತುಂಬಿ ಕೈ ಮುಗುದನ್ನು ಒಂದೇ ಒಂದು ಆಸೆ ಕಣ ಈ ಸಮಸ್ಯೆಯಿಂದ ಅವನು ಪಾರಾದರೆ ನೀನು ಅವನನ್ನು ಉಳಿಸ್ದೆ ಅಂತಾಗತ್ತೆ ಅವನು ಆ ಹುಡುಗನ್ನ ಬಿಡಬಹುದು ನನಗೆ ಅಂಟಿಕೊಂಡಿರಬಹುದು ಮನೆಗೆ ಮಗನನ್ನು ಕರ್ಕೊಂಡು ಬರಬಹುದು ಅತ್ತೆ ಅಮ್ಮನ ಜೊತೆಗಿಟ್ಕೋಬಹುದು ಹೊರಗಿಂದು ಮತ್ಲಬಿ ಅಂತ ಅವನಿಗೆ ಗೊತ್ತಾಗಿದೆ ನನ್ನ ಗಂಡ ನನಗೆ ಸಂಪೂರ್ಣವಾಗಿ ದಕ್ಕಬಹುದು ನನಗೆ ದೇವರು ನೀನು ವರ ಕೊಡೋ ದೇವಿ ಎದುರಿಗೆ ನಿಂತು ವರ ಕೇಳ್ತಿದ್ಲು ವರ ಕೊಡೋ ಚೈತನ್ಯದ ದೇವಿ ತಾನೇ ಎದುರಿಗೆ ನಿಂತು ವರ ಕೇಳ್ತಿದ್ಲು ಇಲ್ಲ ಅನ್ನೋಕ್ಕೆ ಆಗಲಿಲ್ಲ ನನಗೆ ದೇವರಾಗಿನ ಹೇಳದೆ ಆಯಿತು ಹೋಗೆ ಸೀದಾ ಹೋದ್ಲು ಮನೆಯಿಂದ ಆಚೆ ಗೇಟಿನಿಂದ ಆಚೆಗೆ ಹೋದ್ಲು ನಾನು ದಿಟ್ಟಿಸ್ತಿದ್ದೆ ದಿಟ್ಟಿಸ್ತಾನೇ ಇದ್ದೆ ಅನ್ನಿಸ್ತು ಹಾಗೇ ಇದ್ದಾಳೆ ಅದೇನು ಕರ್ಮಾನೋ ಜಗತ್ತಿನ ಎಲ್ಲ ಒಳ್ಳೆ ಹೆಂಗಸರು ಕೆಟ್ಟವರನ್ನೇ ಮದುವೆ ಆಗ್ತಾರೆ ಮೂರು ವರ್ಷ ನಡೀತು ಕೇಸು ಸಾಮಾನ್ಯವಾಗಿ ಇಂಥ ಕೇಸುಗಳು ಎಂಟರಿಂದ ಹತ್ತು ವರ್ಷ ಎಳೆಯುತ್ತೆ ಆದರೆ ನನಗೆ ವೃತ್ತಿಯಲ್ಲಿ ಹೆಸರಿತ್ತು ನ್ಯಾಯಾಲಯದ ವಲಯದಲ್ಲಿ ಹೆಸರಿತ್ತು ಗೌರವ ಇತ್ತು ಪ್ರಭಾವಿ ವಕೀಲ ನಾನು ಹಾಗಾಗಿ ಅಡ್ಜಸ್ಟ್ಮೆಂಟ್ಗಳು ಕಮ್ಮಿ ಇದ್ದವು ಎವಿಡೆನ್ಸ್ ಮುಗಿದಿತ್ತು ವಿಟ್ನೆಸ್ ಎಕ್ಸಾಮಿನೇಷನ್ನು ಕ್ರಾಸ್ ಎಕ್ಸಾಮಿನೇಷನ್ ಕಳೆದು ಆರ್ಗ್ಯುಮೆಂಟಿಗೆ ಪೋಸ್ಟ್ ಆಗಿತ್ತು ನಾನು ಫೀಸು ಮೂರು ಕಾಸು ಮುಟ್ಟಿರಲಿಲ್ಲ ಇದು ಸ್ವಂತ ಕೇಸು ಕಾತ್ಯಾಯಿನಿ ಕೇಸು ಅಂದರೆ ಸ್ವಂತ ಕೇಸು ಅನ್ನೋ ಭಾವ ಇತ್ತು ಹೆಚ್ಚು ಮುತುವರ್ಜಿಯನ್ನು ನಡೆಸಿದೆ ಇನ್ನು ಮೂರು ನಾಲ್ಕು ತಿಂಗಳು ಕೇಸು ಮುಗಿಸಿ ಅವನನ್ನು ಬಿಡುಗಡೆ ಮಾಡಿಸಿದ್ರೆ ನನ್ನ ಜವಾಬ್ದಾರಿ ಮುಗೀತು ಅನ್ನೋ ಭಾವದಲ್ಲಿದ್ದೆ ಕಾತ್ಯಾಯಿನಿ ನನ್ನ ಭೇಟಿಯಾಗಿ ಎರಡೇ ದಿನಕ್ಕೆ ಗಂಡನ್ನು ಕರ್ಕೊಂಡು ಬಂದಿದ್ಲು ಅವನೂ ಸತ್ಯ ಹೇಳದ ಅಪರಾಧವಾಗಿದೆ ಹಣ ತಗೊಂಡು ಅದು ಯಾವುದೋ ಕೇಸಲ್ಲಿ ಸಹಾಯವಾಗಲಿ ಅಂತ ದಾಖಲೆ ನಾಶ ಮಾಡಿದ್ದೀನಿ ಸಿಕ್ಕೊಕತ್ತಿರಲಿಲ್ಲ ಅದ್ಯಾರೋ ಹತ್ತಿರದವರು ಎಲ್ಲ ಗೊತ್ತಿರೋರು ಮುಖರ್ಜಿ ಬರೆದಿದ್ದರು ಸಿ ಬಿ ಐ ಸಂಪೂರ್ಣ ವಿಚಾರಣೆ ನಡೆಸಿ ಒಳ್ಳೆ ಕೇಸ್ ತಯಾರು ಮಾಡಿದೆ ಇಷ್ಟು ಅವನೇ ಹೇಳಿದ್ದ ಅವನದ್ದು ಒಂದೇ ವಾದ ಯಾರೂ ಮಾಡದ್ದಲ್ಲ ಇಲಾಖೆಯಲ್ಲಿ ಎಷ್ಟೋ ವರ್ಷಗಳಿಂದ ಇವನಿಗಿಂತ ಹಿರಿಯ ಅಧಿಕಾರಿಗಳೇ ಸಾಕ್ಷಿ ನಾಶ ಮಾಡಿದ್ದಾರೆ ಅದು ಎಷ್ಟು ಸಲೀಸಾಗಿ ನಡೆಯುತ್ತೆ ಮತ್ತು ಸ್ವಾಭಾವಿಕವಾಗಿ ನಡೆಯುತ್ತೆ ಅಂದರೆ ಅದು ಅಪರಾಧ ಅಂತ ಅನಿಸೋದೇ ಇಲ್ಲ ಎಲ್ಲ ಸ್ವಾಭಾವಿಕವಾಗಿ ಮಾಡ್ತಾರೆ ಗ್ರಹಚಾರ ಕೆಟ್ಟಿತ್ತು ಅಪರೂಪಕ್ಕೆ ಮೇಲಧಿಕಾರಿ ನಿಯತ್ತಿನವನು ಬಂದ ಇತ್ಲಾಗೆ ತಿಂದು ಗೊತ್ತಿಲ್ಲ ಅತ್ಲಾಗೆ ಹೇತು ಗೊತ್ತಿಲ್ಲ ಸತ್ಯ ಹರಿಶ್ಚಂದ್ರ ಸುಡುಗಾಡು ಕಾಯಕ್ಕೆ ಯೋಗ್ಯ ನನಗೆ ಸಮಸ್ಯೆ ಆಯಿತು ಅನ್ನೋದು ಅವನ ವಾದ ಮನುಷ್ಯ ಒಮ್ಮೊಮ್ಮೆ ಸೌಜನ್ಯತೆಯ ಎಲ್ಲೇ ಮೀರಿ ಹೊಲಸು ಮಾತಾಡ್ತಿದ್ದ ಕಾತ್ಯಾಯಿನಿಯ ಮುಖ ನೋಡಿ ಸುಮ್ಮನಿರ್ತಿದ್ದೆ ಅವನಿಗೂ ಒಮ್ಮೆ ಹೇಳಿದ್ದೆ ಎಲ್ಲರೂ ಮಾಡಿದ್ದಾರೆ ಇವನು ಮಾಡಿದ್ಯಾನೆ ಮಾಡಿದ್ದಾನೆ ಅನ್ನೋ ವಾದನ ಕೋರ್ಟಲ್ಲಿ ಮಂಡಿಸೋಕ್ಕಾಗಲ್ಲ ಆಗಲ್ಲ ವರ್ಷಗಳಿಂದ ಕಳತನ ಮಾಡಿ ಸಿಕ್ಕಾಕ್ಕೊಳ್ದೆ ಮುಚ್ಚು ಮರನೇ ಇಲ್ಲದೆ ಬೆತ್ತಲಾಗಿ ತಿರುಗಾಡೋ ಅಭ್ಯಾಸ ನಿಮಗೆ ಆದ ಹಾಗಿದೆ ಸಿ ಬಿ ಐಗೆ ಎಲ್ಲ ಪುರಾವೆಗಳು ಸಿಕ್ಕಿವೆ ಕೇಸು ಕಷ್ಟ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಹೀಗೇ ಆಗತ್ತೆ ಅಂತ ಹೇಳಲಾರೆ ವಾದ ಪ್ರತಿವಾದ ಮುಗೀತು ಜಡ್ಜ್ಮೆಂಟ್ಗೆ ದಿನಾಂಕ ನಿಗದಿಯಾಗಿತ್ತು ಒಂದು ರಾತ್ರಿ ಮನೆಗೆ ಬಂದು ಕೇಳಿದೆ ಜಡ್ಜ್ ಹೇಗೆ ನನಗೆ ಅರ್ಥವಾಗಲಿಲ್ಲ ಮತ್ತು ಅವನೇ ಅಂದ ಅಂತಾರಪ್ಪ ಜುಡಿಷಿಯರಿ ಈಸ್ ಆಲ್ಸೋ ನಾಟ್ ಎಬೌ ಬೋರ್ಡ್ ಕೆಲವು ಸನ್ನಿವೇಶಗಳಲ್ಲಿ ನ್ಯಾಯಾಂಗದ ನಿಯತ್ತಿನ ಪ್ರಾಮಾಣಿಕತೆಯ ಬಗ್ಗೆನೂ ಅನುಮಾನಗಳಿವೆ ಅಂತಾರೆ ನಾನಂದೆ ಆ ದೃಷ್ಟಿಕೋನದಲ್ಲಿ ನಾನು ಕೇಸ್ ನಡೆಸಿಲ್ಲ ಇಲ್ಲಿವರೆಗೂ ನಡೆಸಿಲ್ಲ ನನ್ನ ವೈಯಕ್ತಿಕ ಅನುಭವದಲ್ಲಿ ನ್ಯಾಯಾಂಗದಲ್ಲಿ ಈ ತರಹದ ಸಮಸ್ಯೆಗಳಿಲ್ಲ ನನ್ನ ವೈಯಕ್ತಿಕ ಅನಿಸಿಕೆ ಈ ಆಪಾದನೆಗಳು ಸುಳ್ಳು ನ್ಯಾಯಾಂಗ ಅಪ್ರಾಮಾಣಿಕತೆಯಿಂದ ದೂರ ಅವನಂದ ಎಲ್ಲ ಕಡೆ ಚರ್ಚೆಗಳಾಗಿವೆ ಗುಮಾನಿಗಳಿವೆ ಪುರಾವೆಯಲ್ಲಿದೆ ಪೂರ್ತ ಪ್ರಪಂಚ ಹಣದ ಮೇಲಿದೆ ಅಲ್ಲೂ ಸಾಕಷ್ಟು ಆಸ್ತಿ ಹೆಂಡತಿ ಮಕ್ಕಳು ನೆಂಟರ ಹೆಸರಲ್ಲಿ ಮಾಡಿದವರಿದ್ದಾರೆ ಆದಾಯ ತೆರಿಗೆ ಇಲಾಖೆಯ ಕಡತಗಳಲ್ಲಿ ನಾನೇ ನೋಡಿದ್ದೀನಿ ಆ ದಾರಿ ಸೂಕ್ತ ಅಂತ ನನಗನ್ಸಲ್ಲ ಈ ತರಹದ ವ್ಯವಹಾರಕ್ಕೆ ನಾನು ಮಾಡಲ್ಲ ನನಗೆ ಅಭ್ಯಾಸ ಇಲ್ಲ ನನ್ನ ಸಲಹೆ ನೀವು ಈ ತರಹದಕ್ಕೆ ಕೈ ಹಾಕಬೇಡಿ ನಾನಂದೆ ನೇರ ಕೇಳ್ದೆ ನಿಮ್ಮ ಅನುಭವದಲ್ಲಿ ಏನಾಗಬಹುದು ಜಡ್ಜ್ಮೆಂಟ್ ಏನಾಗತ್ತೆ ಅಪರಾಧ ಆಗಿದೆ ಪುರಾವೆಗಳಿವೆ ಶಿಕ್ಷೆ ಆಗತ್ತೆ ಹೆಚ್ಚಲ್ಲ ಸ್ವಲ್ಪ ಆಗತ್ತೆ ಅಪರಾಧ ಸಾಬೀತಾಗಿದೆ ಸರಿ ಶಿಕ್ಷೆಯೂ ಆಗುತ್ತೆ ಮುಂದೆ ಹೈಕೋರ್ಟ್ಗೆ ಹೋಗೋಣ ಅಲ್ಲಿ ಉತ್ತರ ಸಿಗಬಹುದು ಮತ್ತೆ ಅಂದ ಇಲ್ಲ ಶಿಕ್ಷೆ ಆಗತ್ತೆ ರಿಲೀಫ್ ಸಿಕ್ಕಲ್ಲ ಪರಿಮಾಣ ಹೆಚ್ಚಿಲ್ಲದಾರ್ದು ಆದರೂ ಶಿಕ್ಷೆ ಆಗತ್ತೆ ಎಂದು ಹೊರಟಿದ್ದ ಜಡ್ಜ್ಮೆಂಟ್ ಹಿಂದಿನ ದಿನ ರಾತ್ರಿ ಗಂಡ ಹೆಂಡತಿ ಇಬ್ಬರು ಮನೆಗೆ ಬಂದಿದ್ದರು ಜೊತೆಗೆ ಮಗಾನೂ ಇದ್ದ ಮೊದಲ ಸಾರ್ತಿ ನಾನು ಅವನನ್ನು ನೋಡಿದ್ದು ಹದಿನಾಲ್ಕು ವರ್ಷದ ಹುಡುಗ ಆನೆ ಗಾತ್ರ ಇದ್ದ ಕುತ್ತಿಗೆ ಎಲ್ಲೋ ಕೈಕಾಲುಗಳಿನ್ನೆಲ್ಲೋ ಬಾಯ ಸಂದಲ್ಲಿ ಜೊಲ್ಲು ಹಲ್ಲು ಮುಂದಕ್ಕೆ ಕಫ ಹೆಚ್ಚಾಗಿ ಘೋರ 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 ಅಂತಿದ್ದ ಏನೋ ಬೇಕು ಹಠ ಹಿಡಿತಿದ್ದ ಅದು ಇವಳಿಗೆ ಗೊತ್ತಾಗ್ತಿರಲಿಲ್ಲ ರಪ ರಪ ಬಡಿತಿದ್ದ ನಾನು ಅಂದಿದ್ದೆ ಈ ಕೇಸು ನಡೀತಿರೋದು ಬಹಳ ಪ್ರಾಮಾಣಿಕ ಮತ್ತು ನಿಯತ್ತಿನ ನ್ಯಾಯಾಧೀಶರ ಎದುರು ಅವರು ಬುದ್ಧಿವಂತರು ಹಾಗೆ ಬಹಳ ಒಳ್ಳೆ ಮನುಷ್ಯ ಕೂಡ ಮನುಷ್ಯತ್ವದ ಎಲ್ಲ ಮೀರಿ ಯಾರಿಗೂ ಶಿಕ್ಷೆ ವಿಧಿಸಿಲ್ಲ ಸಿ ಬಿ ಐ ಒಂದು ಸರ್ಕಾರಿ ಸಂಸ್ಥೆ ಎಫಿಷಿಯನ್ಸಿ ಕಮ್ಮಿ ಹಾಗಾಗಿ ಪುರಾವೆಗಳು ಸಾಕಷ್ಟಿದ್ದರೂ ಒಂದು ಗಟ್ಟಿ ಕೇಸು ಅವರಿಗೆ ಮಾಡೋಕ್ಕಾಗಿಲ್ಲ ಸಿ ಬಿ ಐ ವಕೀಲ ಕೂಡ ಅಷ್ಟು ಅನುಭವಿಸ್ತಾ ಅಲ್ಲ ಅವನಿಗೆ ಆದಾಯ ತೆರಿಗೆ ಕಾನೂನಿನ ಪರಿಚಯವಿಲ್ಲ ಇಲ್ಲಿ ಅಪರಾಧ ಆಗಿದೆ ಅನ್ನೋ ಸಂದೇಹ ಸಂದೇಹವೇ ಇಲ್ಲದೆ ಮಂಡಿಸೋಕೆ ಅವ್ರಿಗಾಗಿಲ್ಲ ಶಿಕ್ಷೆ ಆಗಬೇಕಾದರೆ ಅಪರಾಧ ನಿಸ್ಸಂದೇಹವಾಗಿರಬೇಕು ಸಾಕ್ಷಿ ಮುಖ್ಯ ಅನುಮಾನಗಳಿದ್ದರೂ ಶಿಕ್ಷೆ ಆಗಲ್ಲ ಹಾಗಾಗಿ ಬಿಡುಗಡೆ ಸಾಧ್ಯತೆ ಇದೆ ಅಥವಾ ಕಮ್ಮಿ ಶಿಕ್ಷೆ ಆಗಬಹುದು ಹೈಕೋರ್ಟ್ಗೆ ಹೋಗೋಣ ಅವನ ನಕ್ಕ ನೀವು ಕೇಸ್ ಚೆನ್ನಾಗಿ ನಡೆಸಿದ್ರಿ ಥ್ಯಾಂಕ್ ಯು ನಾಳೆ ಬಿಡುಗಡೆ ಅಂತಾಗತ್ತೆ ಪ್ರಮೋಷನ್ ನಿಂತಿತ್ತು ಅದೀಗ ಬರುತ್ತೆ ನಾಳಿದ್ದು ಬೆಳಗ್ಗೆ ವೆಹಿಕಲ್ಗೆ ಹೇಳಿದ್ದೀನಿ ನಾನು ಕಾತ್ಯಾಯಿನಿ ಮಗ ತಿರುಪತಿಗೆ ಹೋಗ್ತಿದ್ದೀವಿ ನೀವು ಬನ್ನಿ ಶಿಕ್ಷೆ ಆಗಲ್ಲ ಅನ್ನೋದು ಖಾತ್ರಿ ಆದಾಗಿದೆ ನಾನು ಕೇಳಿದೆ ಅವನ ಮತ್ತೆ ನಕ್ಕ ನಾನಂದೆ ನನಗೆ ಆ ಖಾತ್ರಿ ಇಲ್ಲ ಹೆಚ್ಚಾಗಲಿಕ್ಕಿಲ್ಲ ಅಷ್ಟೇ ಅವನ ಮತ್ತೆ ನಕ್ಕ ಆಗ ಕಾತ್ಯಾಯಿ ಅಂದಲು ತಪ್ಪು ತಿಳಿಬೇಡ ನಿನಗೆ ಹೇಳದೆ ಒಂದು ಸಣ್ಣ ವ್ಯವಹಾರ ಆಗಿದೆ ನನಗೆ ಎದೆ ದಸಕ್ಕಂತು ಈ ಜಡ್ಜಿಗೆ ಒಬ್ಬ ನೆಂಟ ಇದ್ದಾನೆ ಈ ಜಡ್ಜ್ ಅವನ ಮೂಲಕ ವ್ಯವಹಾರ ಮಾಡ್ತಾರಂತೆ ಅವನ ವ್ಯವಹಾರ ಕುದುರಿಸಿದಾನೆ ಹತ್ತು ಲಕ್ಷಕ್ಕೆ ಐದು ಲಕ್ಷ ಕೊಟ್ಟಾಯಿತು ಮಿಕ್ಕದ್ದು ಜಡ್ಜ್ಮೆಂಟ್ ನಂತರ ತಪ್ಪಾಗಿದೆ ಅಂತ ಅನ್ನಿಸ್ತು ಅವನ ಮತ್ತೆ ಮುಂದುವರೆಸ್ದ ಆಸೆ ಯಾರನ್ನು ಬಿಟ್ಟಿದೆ ಹೇಳಿ ಅವನಿಗಿರೋದು ಇನ್ನಾರು ತಿಂಗಳು ಸರ್ವೀಸು ರಿಟೈರ್ಮೆಂಟ್ ಹತ್ತಿರ ಬಂದಿದೆ ಪ್ರಾಮಾಣಿಕರು ಅಂತ ಹೆಸರಾಗಿದೆ ನೇರ ವ್ಯವಹಾರದಲ್ಲಿ ಇಳಿಯಲ್ಲ ಅಂತ ಗೊತ್ತಿತ್ತು ಈ ಮಧ್ಯವರ್ತಿಯಿಂದ ವ್ಯವಹಾರ ಕುದುರಿಸಿ ಅಡ್ವಾನ್ಸ್ ಮಾಡಿದ್ದೀನಿ ಜಡ್ಜ್ಮೆಂಟ್ ನಂತರ ಒಂದು ಸೈಟ್ ಕೂಡ ಪ್ರಾಮಿಸ್ ಮಾಡಿದ್ದೀನಿ ತಪ್ಪಾಗಿತ್ತು ನಾನು ಅಂದೆ ಮಧ್ಯವರ್ತಿ ಸುಳ್ಳು ಹೇಳ್ತಿದ್ದಾನೆ ಈ ಮನುಷ್ಯ ಪ್ರಾಮಾಣಿಕ ಅಪ್ರಾಮಾಣಿಕತೆ ನಡೆಯಲ್ಲ ನೀವು ತಪ್ಪು ಮಾಡಿದ್ರಿ ವಿಷಯ ಅವರ ಕಿವಿಗೆ ಬಿದ್ದರೆ ಕೇಸು ನಲೆ ಕಚ್ಚತ್ತೆ ನನಗೆ ಕೋಪ ಬಂದಿತ್ತು ಅವನ ನಕ್ಕ ನಾನು ಕೈ ಮುಗಿದು ಒಳಗೆದ್ದು ಬಂದೆ ಜಡ್ಜ್ಮೆಂಟ್ ದಿನ ನಾನು ಕೋರ್ಟ್ಗೆ ಹೋಗಲಿಲ್ಲ ಕೇಸ್ ಕೆಡತ್ತೆ ಅಂತ ಗೊತ್ತಿತ್ತು ಕಾತ್ಯಾಯನಿಯ ಗಂಡ ಅನ್ಯಾಯದಲ್ಲಿ ಬದುಕಿದ್ದ ಅವನಿಗೆ ನ್ಯಾಯದ ಹಾದಿಯಲ್ಲಿ ಜಯ ಅನ್ನೋ ನಂಬಿಕೆಯೇ ಇರಲಿಲ್ಲ ಅನ್ಯಾಯದ ಹಾದಿಯಲ್ಲೇ ಉತ್ತರ ಇಲ್ಲದಿದ್ದರೆ ಇಲ್ಲ ಅನಿಸಿತ್ತು ನನ್ನ ಕಕ್ಷಿದಾರ ಮಾಡಬಾರದನ್ನು ಮಾಡಿದ್ದ ಪ್ರಾಮಾಣಿಕ ನ್ಯಾಯಾಧೀಶರಿಗೆ ಲಂಚದ ಆಮಿಷ ತೋರಿಸಿದ್ದ ಹಾಗಾಗಿ ನನಗೆ ಆ ನ್ಯಾಯಾಧೀಶನ ಎದುರಿಸುವ ಧೈರ್ಯ ಇರಲಿಲ್ಲ ಕೋರ್ಟ್ಗೆ ಜೂನಿಯರ್ ಹೋಗಿದ್ದ ಜಡ್ಜ್ಮೆಂಟ್ ಅನೌನ್ಸ್ ಆಗ್ತಿದ್ದ ಹಾಗೆ ಫೋನ್ ಬಂತು ಎಂಟು ವರ್ಷ ಕಠಿಣ ಶಿಕ್ಷೆ ಮತ್ತು ಐದು ಲಕ್ಷ ಜುಲ್ಮಾನೆ ಪ್ರಾಮಾಣಿಕ ನ್ಯಾಯಾಧೀಶನಿಗೆ ಕೋಪ ಬಂದಿತ್ತು ಸಾತ್ವಿಕ ಕೋಪ ದೇವರಾಗಿ ಹೊರಕ್ಕೆ ನಿಂತಿದ್ದ ಇವನ ಲಂಚದ ಆಮಿಷ ತೋರಿಸಿ ಅವನು ರಾಕ್ಷಸನಾಗಿ ಶಾಪ ಕೊಟ್ಟಿದ್ದ ಸಹವಾಸ ಸಾಕು ಬಿಟ್ಟೆ ಅಂತಂದುಕೊಂಡು ಮನೆಗೆದ್ದು ಬಂದೆ ನಂತರದ ದಿನ ಭಾನುವಾರ ಬೆಳಗ್ಗೆ ಕೋಣೆಲ್ಲಿದ್ದೆ ಮನಸ್ಸು ಕದಡಿತ್ತು ಶಾಂತಿಯನ್ನು ನರಸ್ತಾ ಕೂತಿದ್ದೆ ಹೆಂಡತಿ ಬಂದ್ಲು ಕತ್ಯಾಯನಿ ಬಂದಿದ್ದಾಳೆ ಭೇಟಿಯಾಗೋ ಇಚ್ಛೆ ಎಲ್ಲ ಕಳಿಸು ಅವಳು ಇದನ್ನೇ ಹೇಳಿದ್ಲು ನೀವು ಅವಳನ್ನು ನೋಡೋಕೆ ಇಷ್ಟಪಡಲ್ಲ ಅಂತ ಸರಿ ಮತ್ತೆ ಹೆಂಡತಿ ನಗುತ್ತಾ ಮುಂದುವರಿಸಿದ್ಲು ಈ ಪೂರ್ತ ಕ್ರಿಯೆ ಸನ್ನಿವೇಶದಲ್ಲಿ ಅವಳದ್ದೇನು ಅಪರಾಧ ಬಡತನದ ಮನೆ ಅವಳದ್ದೇನೂ ತಪ್ಪಿಲ್ಲ ಅದು ಯಾರೋ ಮದುವೆ ಮಾಡ್ಕೋತೀನಿ ಅಂದರು ಅವಳು ಗೂಣ ಆಡಿಸಿದ್ಲು ಕುತ್ತಿಗೆ ಚಾಚಿದ್ಲು ತಪ್ಪಾ ಸುಖ ಅವನು ಕೊಡಲಿಲ್ಲ ಕಿತ್ಕೊಂಡ್ಲು ಸ್ವಾಭಾವಿಕ ಮಗು ಎಲ್ಲ ಹೆಣ್ಣು ಮಕ್ಕಳ ಬಯಕೆ ಪ್ರಯತ್ನಿಸಿದ್ಲು ಇವಳಿಗೂ ಒಂದಾಯಿತು ಆದರೆ ಅದು ಹೀಗಾಯಿತು ತಪ್ಪಾ ಪೂರ್ತಿ ಕತೆ ಹೇಳಿದ್ದಾಳೆ ಅವಳು ಹೇಳಿದ್ದಲ್ಲ ನಾನೇ ಕೇಳಿ ತಿಳ್ಕೊಂಡೆ ಗಂಡ ಕಳ್ಳತನಕ್ಕಿಳದ ಇವಳು ದುಂಬಾಲು ಬಿದ್ದದ್ದಲ್ಲ ಅವನ ತೆವಲು ಅವನು ತಿರ್ಸ್ಕೊಂಡ ಇವಳದ್ದೇನು ತಪ್ಪು ಕೇಸಾಯಿತು ನಿಮ್ಮನ್ನು ಹುಡುಕೊಂಡು ಬಂದಳು ನಿಮ್ಮ ಮಾತು ಸಲಹೆಗಳ ವಿರುದ್ಧ ಅವಳು ನಡೆದದ್ದಲ್ಲ ಅವನ ಅಹಂಕಾರದಲ್ಲಿ ಆದದ್ದು ದುರಂತ ಅವನು ನ್ಯಾಯಾಧೀಶರಿಗೆ ಲಂಚ ಕೊಡೋದಕ್ಕೆ ಹೋಗಿ ಕೆಲಸ ಇವಳು ತಪ್ಪ ಕೇಳಿಸ್ತಿತ್ತು ಮನಸ್ಸು ಇನ್ನೆಲ್ಲೋ ಇತ್ತು ಆವತ್ತು ಕೇಳಬೇಕಿತ್ತು ಮದುವೆ ಆಗ್ತಿಯೇನೇ ಕಾತ್ಯಾಯಿನಿ ಅನ್ಯ ಮನಸ್ಕನನ್ನು ಮತ್ತೆ ಕೆದಗಿತ್ಲು ಹೆಂಡತಿ ಒಂಟಿ ಹೆಂಗಸು ಜೊತೆಗೆ ಮಗು ಮಗು ಅಂದ್ರೆ ಮಗು ಅಲ್ಲ ರೀ ಅದು ಅಂದ್ರೆ ಅದು ಅಲ್ಲ ಎತ್ಕೊಳ್ಳೋಕ್ಕೆ ತೂಕ ಸ್ವತಂತ್ರವಾಗಿ ಬಿಡೋಕ್ಕೆ ಹುಚ್ಚು ಅಂದರೆ ಕೂತಿಲ್ಲ ಅಂದರೆ ನಿಂತಿಲ್ಲ ಮಲಗಿಲ್ಲ ತೆವಳುತ್ತಿಲ್ಲ ಕೈಯಲ್ಲೋ ಕಾಲೆಲ್ಲೋ ಕುತ್ತಿಗೆ ಇನ್ನೆಲ್ಲೋ ಕಣ್ಣಲ್ಲಿ ಪಿಸಿರು ಬಾಯಲ್ಲಿ ಜೊಲ್ಲು ಅಳು ನಗುವಿನ ವ್ಯತ್ಯಾಸವಿಲ್ಲ ಹೊಡೆಯುತ್ತೆ ರೀ ಅವಳನ್ನು ರಪ ರಪ ಬಾರಿಸತ್ತೆ ಅಮ್ಮ ಊರಲ್ಲಿ ಅತ್ತೆ ಅವಳ ಊರಲ್ಲಿ ಗಂಡ ಜೈಲಲ್ಲಿ ಬೆಳಗ್ಗೆ ಆರೂವರೆಗೆ ಬಂದ್ಲಂತೆ ನೀವು ಯಾರನ್ನು ನೋಡಲ್ಲ ಅಂತ ವಾಚ್ಮನ್ ಹೇಳಿದ್ದಾನೆ ಅವಳು ಅಲ್ಲೇ ನಿಂತಿದ್ಲು ಈಗ ನಾನು ಬಾಲ್ಕನಿಗೆ ಹೋದವಳು ಗಮನಿಸದೆ ಕರೆದು ವರಾಂಡದಲ್ಲಿ ಕೂರಿಸಿದ್ದೀನಿ ನಾನು ನೋಡದೆ ಇದ್ದರೆ ಸಂಜೆವರೆಗೂ ಅಲ್ಲೇ ಇರ್ತಿದ್ಲೇನು ಅರಿವಿಲ್ಲದೆ ಕಣ್ಣು ತೇವವಾಗಿತ್ತು ಪ್ರೀತಿಸ್ತಿದ್ದೀನಿ ಆ ಹೆಂಗಸನ್ನು ಅವಳ ಮೇಲೆ ಕೋಪನಾ ಅದು ಗಂಡಸ್ತಾನ ಹೆಂಡತಿ ಅಂದ್ಲು ಒಳಗೆ ಕರಿ ತಿನ್ನೋಕ್ಕೇನಾದರೂ ಕೊಡು ಕೇಳದೆ ಕೈ ಮುಗಿದು ಏನಂದ್ಲು ಗೊತ್ತಾ ಬೆಳಗಿಂದ ಬಿಸಿಲಲ್ಲಿದ್ದೀನಿ ಇವನ್ನು ಹೊತ್ಕೊಂಡು ಒಂದು ಹತ್ತು ನಿಮಿಷ ನೆರಳಲ್ಲಿ ಕೂತ್ಕೊಳ್ಳ ಹೆಣ್ಣು ಭೂಮಿ ನೋಡಿ ಎಲ್ಲರ ಪಾಪನೂ ಅವಳೇ ಹೊರಬೇಕು ಮಾತು ಮುಂದುವರೆಸಿದ್ರೆ ಅಳು ಬರುತ್ತೆ ಅನ್ನಿಸ್ತು ವಿಷಯಾಂತರಿಸ್ದೆ ಅವನು ನಾನು ಹೇಳಿದ್ದನ್ನು ಕೇಳಲಿಲ್ಲವೆ ನನ್ನ ರೆಪ್ಯುಟೇಷನ್ಗೆ ಹೊಡೆತ ಬಿದ್ದಿದ್ದೆ ಹೇಗೆ ಮುಂದುವರೆಸಲಿ ಹೆಂಡತಿ ಅಂದ್ಲು ಇವಳು ಕೇಸ ನಡೆಸೋದ್ಲು ನೀವು ನಡೆಸಿದ್ರಿ ಅವನಿಗೆ ತೋಚಿದ್ದು ಅವನ ಮಾಡ್ದ ಅವನ ನಿರ್ಧಾರ ಅವನು ಅನುಭವಿಸ್ತಾನೆ ಕೇಸು ಹೋಯಿತು ಜೈಲಲ್ಲಿದ್ದಾನೆ ಅದಕ್ಕೆ ನೀವು ಯಾಕೆ ಬಿಗಿಯಾಗಬೇಕು ಇಪ್ಪತ್ತು ವರ್ಷಗಳಲ್ಲಿ ಎಷ್ಟೋ ಕೇಸನ್ನು ನಡೆಸಿದ್ದೀರಿ ಎಷ್ಟೋ ಮಂತ್ರಿಗಳನ್ನು ಪ್ರಭಾವಿಗಳನ್ನು ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಕರಪ್ಷನ್ ಆಪಾದನೆಯಿಂದ ಮುಕ್ತಗೊಳಿಸಿದ್ದೀರಿ ಅವರೆಲ್ಲ ಕಳ್ಳರಲ್ವ ಸಂತರ ಅದೆಲ್ಲ ಕೇಸು ಗೆದ್ದಿದ್ದು ನಿಮ್ಮ ಬುದ್ಧಿವಂತಿಕೆ ಮತ್ತು ವಾದ ಪ್ರತಿವಾದದ ಮೇಲೇನಾ ಬೇರೆ ವ್ಯವಹಾರವೇ ಆಗಿಲ್ವಾ ನೀವು ನ್ಯಾಯವಾಗಿ ನ್ಯಾಯದ ಪರಾನೇ ಇದ್ದರೆ ಇಷ್ಟು ಹಣ ನಿಮಗಾಗ್ತಿತ್ತಾ ಈ ಆಸ್ತಿ ಈ ಸುಖ ಇರುತ್ತಿತ್ತ ಅವಳು ನಿಮ್ಮನ್ನು ಹುಡುಕೊಂಡು ಬಂದಿದ್ದು ಅದಕ್ಕೆ ಅಲ್ಲವಾ ಎಷ್ಟೋ ಕಳ್ಳರನ್ನು ಅಪ್ರಾಮಾಣಿಕರನ್ನು ಉಳಿಸಿದ್ದೀರಿ ಇವನ್ನು ಉಳಿಸ್ತೀರಿ ಅಂದ್ಕೊಂಡ್ಲು ತಪ್ಪಾ ನ್ಯಾಯ ಅನ್ಯಾಯ ಅಲ್ಲ ನಿಮ್ಮನ್ನು ಕಾಡ್ತಿರೋದು ಅವನು ನಿಮ್ಮನ್ನು ಅವನದ್ದೇ ಮಾಪನದಲ್ಲಿ ಅಳದ ಅವಳು ತಲೆ ಆಡಿಸಿದ್ಳು ಅವನು ಕಳ್ಳ ಅವನನ್ನು ಉಳಿಸೋದಕ್ಕೆ ನೀವೇ ಸರಿ ಯಾಕಂದರೆ ಎಷ್ಟೋ ಕಳ್ಳರನ್ನು ಉಳಿಸಿದ್ದೀರಿ ಅನ್ನೋ ಮಾಪನದಲ್ಲಿ ಕೇಳಿದ್ಲು ನಿಮಗೆ ಅಭಿಮಾನಕ್ಕೆ ಧಕ್ಕೆ ಆಯಿತು ಅದಕ್ಕೆ ಕೋಪ ಅವನದ್ದು ಅಪರಾಧನೇ ಸರ್ಕಾರದ ಕೆಲಸದಲ್ಲಿದ್ದು ಸರ್ಕಾರದ ಕೆಲಸ ಮಾಡಬೇಕು ಬಿಟ್ಟು ಲಂಚ ತಿಂದ ಇವಳು ಕೇಳಿದ್ಲು ನಿಮ್ಮದೇನು ಸರಿ ಕಳ್ಳತನದ ಪಾಲು ತಿಂದು ಎಷ್ಟೋ ಜನರನ್ನು ಉಳಿಸಿದ್ದೀರಿ ನಿಮಗೊಂದು ಸಮಜಾಯಿಷಿ ಇದೆ ವೃತ್ತಿ ಧರ್ಮ ಅವರಿಗಿಲ್ಲ ಅಷ್ಟೇ ಚಿಂತೆಗೆ ಹಚ್ಚಿದ್ಲು ಹೆಂಡತಿ ಮಾತು ಮುಂದುವರೆಸಿದ್ಲು ದುಶ್ಯಾಸನ ತುಂಬು ಸಿಬೆಯಲ್ಲಿ ಸೀರೆ ಎಳೆದ ದ್ರೌಪದಿ ಕೃಷ್ಣ ಅಂದ್ಲು ಅವನು ಬರಲಿಲ್ಲ ಒಂದು ಕೈನಲ್ಲಿ ಮಾನಕ್ಕೆ ಸೀರೆ ಹಿಡ್ಕೊಂಡು ಇನ್ನೊಂದು ಕೈನಲ್ಲಿ ಕರೀತಾಳೆ ಅವನು ಬರಲ್ಲ ಇವಳು ಮಾನ ಅಪಮಾನ ಬರೆತು ಕೈಯಲ್ಲಿದ್ದ ಸೀರೆಯನ್ನು ಬಿಟ್ಟು ಎರಡೂ ಕೈಯಲ್ಲಿ ಅಂಗಲಾಚಬೇಕು ಆಗ ಬರ್ತಾನೆ ಗಂಡಸಿನ ಅಹಂಕಾರ ಇವನಿಗೆ ಯೋಗ್ಯತೆ ಇರಲಿ ಬಿಡಲಿ ಅವಳು ಸಂಪೂರ್ಣ ಸಮರ್ಪ ಸಮರ್ಪಿಸಿಕೋಬೇಕು ಸೆರೆಗೊಡ್ಡಿ ಬೇಡಬೇಕು ಅಂದ್ರೇನು ನಿನ್ನ ಬಿಟ್ಟಿಲ್ಲ ಅನ್ನಬೇಕು ಆಗ ಸಹಾನುಭೂತಿ ತೋರಿಸಿ ಮನುಷ್ಯತ್ವ ತೋರಿಸ್ತಾನೆ ಮೆರೀತಾನೆ ಅಹಂಕಾರ ಅಲ್ವ ಹೆಂಡತಿ ಬುಸುಗುಡ್ತಾ ಕೂತ್ಲು ಅವಳಿಗೆ ಕೋಪ ಬಂದಿತ್ತು ಅಳು ಬರ್ತಿತ್ತು ಮತ್ತಂದಲು ನೀವು ವ್ಯವಹಾರಸ್ಥರು ಅಂತ ಗೊತ್ತು ನನಗೆ ಅಯೋಗ್ಯರಲ್ಲ ಅನ್ನೋ ನಂಬಿಕೆ ಇದೆ ಅದನ್ನು ಕಳಿಬೇಡಿ ಬರೀ ಗಂಡಸಾಗಬೇಡಿ ಮನುಷ್ಯರಾಗಿ ಮನೆಯಲ್ಲಿ ಬೆಳೆದ ಮಗಳಿದ್ದಾಳೆ ಆಫೀಸ್ನಲ್ಲಿ ಬೆಳೆದ ಹೆಣ್ಣು ಮಕ್ಕಳು ಜೂನಿಯರ್ಸಾಗಿ ಬರ್ತಾರೆ ನೀವು ಕೇವಲ ಗಂಡಸಾದರೆ ವಿ ಫೀಲ್ ಅನ್ಸೇಫ್ ಒಳಗೆ ಹೋದಲು ನಾನು ಆಚೆಗೆ ಬಂದೆ ಕೂತಿದ್ದ ಕಾತ್ಯಾಯನಿಗೆ ಎದ್ಲು ಕೈ ಮುಗಿದಿದ್ಲು ಎಡವಟ್ಟು ಮಗ ನೆಲದ ಮೇಲೆ ತೆಳುತ್ತಿದ್ದ ಸಾರಿ ಇದರಲ್ಲಿ ಇದರಲ್ಲಿನೇನು ತಪ್ಪಿಲ್ಲ ನಾನಂದೆ ಜೈಲಿಗೆ ಕರ್ಕೊಂಡು ಹೋದರು ಗೊತ್ತು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಅರೆಸ್ಟ್ ಆಗಿದ್ದು ಸರ್ಕಾರದ ಕಾನೂನು ನಲವತ್ತೆಂಟು ಗಂಟೆ ಮೀರಿ ಜೈಲಲ್ಲಿದ್ದರೆ ಕೆಲಸದಿಂದ ಸಸ್ಪೆಂಡ್ ಆಗುತ್ತೆ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ನಲವತ್ತೆಂಟು ಗಂಟೆ ಆಗುತ್ತೆ ಅಷ್ಟರಲ್ಲಿ ಹೈಕೋರ್ಟ್ಗೆ ಹಾಕಿ ಬೇಲ್ ತೊಗೋಬೇಕು ಕನ್ವಿಕ್ಷನ್ ಆಗಿದೆ ಅದಕ್ಕೆ ಸ್ಟೇ ತೊಗೋಬೇಕು ಇಲ್ದಿದರೆ ಕೆಲಸ ಡಿಸ್ಮಿಸ್ ಆಗುತ್ತೆ ಎಲ್ಲರಿಗೂ ಕೋಪ ಅವನ ಅಮ್ಮನಿಗೆ ಕೋಪ ಅವನನ್ನು ನಾನು ಹಿಡಿತದಲ್ಲಿ ಇಡಲಿಲ್ಲ ಅಂತ ನನ್ನ ಅಮ್ಮನಿಗೆ ಕೋಪ ಅವನ ಹಾದಿಗೆ ಅವನನ್ನು ಬಿಟ್ಟೆ ಅಂತ ಮತ್ತು ಇದನ್ನು ಹೆತ್ತೆ ಅಂತ ಈ ಮುಂಡೋದಕ್ಕೂ ಕೋಪ ಏನೂ ಅರ್ಥವಾಗ್ತಿಲ್ಲ ನಿನಗೆ ಅವನ ಮೇಲೆ ಕೋಪ ಅವನಿಗೆ ನ್ಯಾಯಾಧೀಶರ ಮೇಲೆ ಕೋಪ ನ್ಯಾಯಾಧೀಶರಿಗೆ ಅಪ್ರಾಮಾಣಿಕರ ಮೇಲೆ ಕೋಪ ಆವತ್ತು ನಾನು ಅಭಿಮಾನ ಬದಿಗೊತ್ತು ಕೇಳಬೇಕಿತ್ತು ಮದುವೆ ಆಗ್ತೀಯಾ ಅಂತ ಕೇಳೋಕ್ಕಾಗಲಿಲ್ಲ ಅದನ್ನು ಹೀಗೆ ಮುಂದೆ ಮಾಡಿ ಸೇಡು ಸೇರಿಸ್ಕೋಬೇಡವೋ ದೇವರಿದಾನ ಇಲ್ವೋ ಗೊತ್ತಿಲ್ಲ ಆದರೆ ಈ ಪ್ರಪಂಚಕ್ಕೆ ದೇವರ ಅವಶ್ಯಕತೆ ಅಂತೂ ಇದೆ ಒಬ್ಬರು ಇಬ್ಬರಾದರೂ ಪ್ರಯತ್ನಿಸ್ರು ಬೇಕಿದೆ ಹೆತ್ತದ್ದೆಲ್ಲ ಭೂತವೇ ಆಗಬೇಕಾ ನಾನು ಯಾರ ಮೇಲೆ ಕೋಪಿಸ್ಕೊಳ್ಳಿ ಹಸುವಾದಾಗ ತಿನ್ನಬೇಕು ಅನ್ಸಲ್ಲ ಇವನ ಹಸುವಿನ ನೆನಪಾಗತ್ತೆ ಗಂಡಸು ರಾವಣ ಆದರೆ ಬರೀ ಸೀತೆಗಲ್ಲವೋ ಮಂಡೋದರಿಗೂ ಕಷ್ಟನೇ ಸೀತೆಗೆ ವಾಸಿ ಧಿಕ್ಕರಿಸಿ ದೇವರಾಗಬಹುದು ಆದರೆ ಮಂಡೋದರಿ ಹಾಗಲ್ಲ ರಾವಣಂತೆಯೇ ಬದುಕಬೇಕು ಅವನನ್ನೇ ಆದಷ್ಟು ಸರಿ ಮಾಡಿಕೊಂಡು ಬದುಕಬೇಕು ಹೆಣ ಬಿದ್ದ ದಿನ ಕಟ್ಟಿಕೊಂಡ ಕರ್ಮಕ್ಕೆ ಸಹಗಮನ ಬೇರೆ ಹೆಣ್ಣು ನಾನು ಕೋಪಿಸ್ಕೊಳ್ಳೋ ಹಕ್ಕಿಲ್ಲ ಧರ್ಮ ಕರ್ಮ ಎರಡೂ ನಿಂದೆ ಏನಾದರೂ ಮಾಡು ಮಗನ್ನು ದರ ದರ ಎಳಕೊಂಡು ಬರ ಬರ ಹೊರಟು ಹೋದ್ಲು ಕಾತ್ಯಾಯಿನಿ ಕೂಗಿದೆ ಏನು ನಿಂತು ಕೇಳಿದ್ಲು ಬೆಳಗ್ಗೆ ಹೈಕೋರ್ಟಿಗೆ ಬಾ ತಿರುಗದ್ಲು ನೋಡದ್ಲು ಕುಸಿದ್ಲು ಕೈ ಮುಗದ್ಲು ಮಗ ಬಡಿತಿದ್ದ ಆಗೊಮ್ಮೆ ಈಗೊಮ್ಮೆ ಅಲ್ಲಿ ಇಲ್ಲಿ ಕೈ ಆಡಿಸಿ ಸಿಕ್ಕಲ್ಲಿ ಬಡಿತಿದ್ದ ಅವಳ ಕಣ್ಣಲ್ಲಿ ನೀರಿತ್ತು ಮುಖದಲ್ಲಿ ಅಳು ಇತ್ತು ದುಃಖ ದೇಹದ ಆಕಾರದಲ್ಲಿ ನರಳುತ್ತಿತ್ತು ಸೋತಿದ್ಲು ನಾನು ಪ್ರೀತಿಸಿದ ಹೆಣ್ಣು ಸೋತಿತ್ತು ನನಗೆ ಅವಮಾನ ಆಗಿ ತಿರುಗದೆ ಮತ್ತಂದೆ ಕೋರ್ಟಿಗೆ ಬರ್ತಾ ಇದನ್ನು ಕರ್ಕೊಂಡು ಬಾ ಸುಮ್ಮನಿರಲ್ಲ ಗಲಾಟೆ ಮಾಡುತ್ತೆ ಬೆಳಗ್ಗೆ ತಿಂಡಿ ಕೊಡಬೇಡ ಹಾಗೆ ಕರ್ಕೊಂಡು ಬಾ ರಂಪವಾಗಲಿ ಅಂದರೆ ನ್ಯಾಯಾಧೀಶರಿಗೆ ಇದನ್ನು ತೋರಿಸಿ ಹೇಳ್ತೀನಿ ಇದು ಅವನ ಮಗ ಅವನ್ನೇ ಅಂಟಿಕೊಂಡು ಕೂತಿದೆ ಅವನಿಲ್ಲದೆ ಇದು ತಿಂಡಿ ತಿನ್ನಲ್ಲ ಊಟ ಮಾಡಲ್ಲ ನಿದ್ದೆ ಸ್ನಾನ ಏನೂ ಇಲ್ಲ ಅವನ್ನು ಬಿಟ್ಟು ಒಂದು ಕ್ಷಣವೂ ಇರಲ್ಲ ಅವನು ಅಯೋಗ್ಯ ಇರಬಹುದು ಆದರೆ ಇದು ಮನುಷ್ಯತ್ವದ ಪ್ರಶ್ನೆ ಇದನ್ನು ತೋರಿಸಿ ಬೇಲ್ ಕೇಳ್ತೀನಿ ಅವಳು ನೋಡ್ತಾನೇ ಇದ್ಲು ನ್ಯಾಯಾಧೀಶರಿಗೆ ಕರುಳು ಚುರನತ್ತೆ ಈ ತರಹದ ಮಗುವಿಗೆ ಅಪ್ಪ ಅನ್ನೋದೇ ಶಿಕ್ಷೆ ಅದಕ್ಕಿಂತ ಶಿಕ್ಷೆ ಬೇಕಾ ಬೇಲು ಸಿಗತ್ತೆ ಕರ್ಕೊಂಡು ಬಾ ಕಾತ್ಯಾಯಿನಿ ಕುಸತ್ಲು ನೆಳದ ಧೂಳನ್ನು ಗಮನಿಸದೆ ಕುಸುತ್ತಲು ಹುಚ್ಚು ಹುಡುಗನ್ನ ಎದುರಿಗೆ ಇಟ್ಟುಕೊಂಡು ಅದರ ಸಹಾನುಭೂತಿ ಮೇಲೆ ಹೊಟ್ಟೆ ಹೊರಕೊಳ್ಳೋದ ಕೂತು ಹತ್ಲು ಬಹಳ ಹೊತ್ತು ಹತ್ಲು ಅಭಿಮಾನ ಸತ್ತಿತ್ತು ನಾಚಿಕೆ ಬಿಟ್ಟು ಭಿಕ್ಷೆ ಬೆಳೆದ ಹಾಗೆ ಪಕ್ಕದಲ್ಲಿ ಕೂತು ತಲೆ ಬಲಿಯದ ಬುದ್ಧಿಮಾಂದ್ಯ ಮಗ ಅವಳನ್ನು ನೋಡಿ ಕೇಕೆ ಹಾಕಿ ನಗ್ತಿದ್ದ ಹೈಕೋರ್ಟಲ್ಲಿ ಎಲ್ಲ ನಾನು ಅಂದುಕೊಂಡು ಹಾಗೆ ಆಯಿತು ಮೇಲ್ಮನವಿ ಸಲ್ಲಿಸಿ ಬೇಲ್ ಕೇಳಿದ್ದೆ ಕಾತ್ಯಾಯಿನಿ ಮತ್ತು ಅವಳ ಮಗ ಇಬ್ಬರೂ ಬಂದು ಕೂತಿದ್ದರು ಆ ಮಗನನ್ನು ಮತ್ತು ಪಕ್ಕದಲ್ಲಿನ ಸುಂದರ ತಾಯಿಯನ್ನು ಕಂಡು ನ್ಯಾಯಾಧೀಶರಿಗೆ ಸಹಾನುಭೂತಿ ಉಕ್ಕಿತ್ತು ಬೇಲ್ ಸಿಕ್ತು ಆವತ್ತು ಅವನು ನನಗೆ ಮೊದಲನೇ ಸರ್ತಿ ಕೈಮುಗದ ಎರಡು ರಾತ್ರಿ ಜೈಲಲ್ಲಿ ಕಳೆದಿದ್ದ ಮೆತ್ತಗಾಗಿದ್ದ ಕಾರ ಹತ್ತೋಕ್ಕೆ ಮೊದಲು ಕಾತ್ಯಾಯನಿ ಬಂದ್ಲು ಮಗ ಬುದ್ಧಿಮಾಂದ್ಯ ಮಗ ನಾನು ಹೆತ್ತ ಮಗ ಅಪ್ಪನಿಗೆ ಬಿಡುಗಡೆ ಕೊಡಿಸ್ದ ನೋಡು ದಯವಿಟ್ಟು ಅವನನ್ನು ಅದು ಇದು ಅಂತ ವಸ್ತುಗಳ ತರಹ ಸಂಬೋಧಿಸಬೇಡ ಗಂಡ ಹೆಂಡತಿ ಮಗ ಕಾರ ಹತ್ತಿದ್ರು ನಂತರದ ವರ್ಷದಲ್ಲಿ ಹತ್ತಾರು ಸಾತಿ ಭೇಟಿಯಾಗಿದ್ದೆ ಕಾತ್ಯಾಯನಿಯು ಸಂತೋಷದಲ್ಲೇ ಇದ್ದಲು ಗಂಡನಿಗೆ ಅಂತ ಸಂಪಾದನೆ ಇರಲಿಲ್ಲ ಕೇಸು ನಡೀತಿದ್ದರಿಂದ ಲಂಚ ಬಾರದ ಕೆಲಸಕ್ಕೆ ಪೋಸ್ಟ್ ಆಗಿತ್ತು ಲಂಚ ಇಲ್ಲ ಕೈಯಲ್ಲಿ ಎರಚೋಕೆ ಕಾಸಿಲ್ಲ ಹಾಗಾಗಿ ಅವನಿಗೆ ಅಂಟಿಕೊಂಡಿದ್ದ ಆಫೀಸ್ ಹುಡುಗ ಕೂಡ ದೂರವಾಗಿದ್ದ ಕಾತ್ಯಾಯನಿಗೆ ಸಂಭ್ರಮ ಮದುವೆಯಾದ ಎಷ್ಟೋ ವರ್ಷಗಳ ನಂತರ ಗಂಡ ಪೂರ್ತ ತನಗೇ ಸಿಕ್ಕಿದ್ದಾನೆ ಮತ್ತು ಮಗ ಕೂಡ ಅವರೊಟ್ಟಿಗೆ ಇದ್ದ ಪ್ರತಿ ಸಲ ಕೋರ್ಟಿಗೆ ಕರ್ಕೊಂಡು ಬರಬೇಕಿತ್ತು ಅವನು ಸುಧಾರಿಸಿದ್ದ ಮೊದಲನಷ್ಟು ರಂಪ ಮಾಡ್ತಿರಲಿಲ್ಲ ಅಷ್ಟು ವಯೋಲೆಂಟ್ ಆಗ್ತಿರಲಿಲ್ಲ ಆರೋಗ್ಯ ಸುಧಾರಿಸಿತ್ತು ಸುಂದರ ಸುಖಿ ಸಂಸಾರದ ಒಂದು ಛಾಯೆ ಬಿಂಬದಲ್ಲಿ ತೇಲಿದ ಅನುಭವವಾಗ್ತಿತ್ತು ಹೈಕೋರ್ಟ್ ಎದುರು ನಾನು ಮಂಡಿಸಿದ ವಾದ ಇಷ್ಟೇ ದಾಖಲೆ ಕಳೆದಿದೆ ಇವರು ಬೇಕಂತಲೇ ಕಳೆದಿದ್ದಾರೆ ಅನ್ನೋದು ಗುಮಾನಿ ಅವರಿಂದ ಆಗಿದೆ ಅಂತ ಸಂದೇಹವೇ ಬರದ ಹಾಗೆ ಸಾಬೀತಾಗಿಲ್ಲ ಈ ಪರಿಸ್ಥಿತಿಗೆ ಕೊಟ್ಟ ಶಿಕ್ಷೆಯ ಪರಿಮಾಣ ಜಾಸ್ತಿ ಅಲ್ಲದೆ ಇಲಾಖೆಯಲ್ಲೂ ಎನ್ಕ್ವೈರಿ ನಡೀತಿದೆ ಅಲ್ಲೂ ಶಿಕ್ಷೆಗೆ ಅವಕಾಶ ಇದೆ ಇಲ್ಲಿ ಕ್ರಿಮಿನಲ್ ಆ್ಯಕ್ಟ್ ಏನೂ ಇಲ್ಲ ದೇಶದ ವಿರುದ್ಧ ಅಲ್ಲ ರಾಜ್ಯದ ವಿರುದ್ಧ ಅಲ್ಲ ಧರ್ಮದ ವಿರುದ್ಧ ಅಲ್ಲ ಹಬ್ಬಬ್ಬ ಅಂದರೆ ಒಂದಿಷ್ಟು ತೆರಿಗೆ ಪೊಲಾಗಿದೆ ನೆಗ್ಲಿಜೆನ್ಸಿ ಅಂತ ಕರಿಬಹುದು ಅಷ್ಟೇ ಮೈ ಮರೆತದ್ದು ಮನಪೂರ್ವಕವಾಗಿ ಅಲ್ಲ ಅದಕ್ಕೆ ಈ ಪರಿಮಾಣದ ಶಿಕ್ಷೆ ಸಲ್ಲ ನ್ಯಾಯಾಧೀಶರಿಗೆ ನನ್ನ ವಾದ ಮನಸ್ಸಿಗೆ ಹಡಿಸಿತ್ತು ಮತ್ತು ಪ್ರತಿ ಹೇರಿಂಗಿಗೂ ಸಂಸಾರ ಸಮೇತ ಬರೋರು ಸುಂದರ ಅಮ್ಮ ಮತ್ತು ಸ್ಪೆಷಲಿ ಏಬಲ್ಡ್ ಮಗ ಅಂಥ ಮಗನ ಪ್ರೀತಿಯಿಂದ ನೋಡಿಕೊಳ್ಳೋ ಅಪ್ಪ ಅಮ್ಮ ಹಿನ್ನೆಲೆ ಗೊತ್ತಿಲ್ಲದವರಿಗೆ ಒಂದು ಮುಗ್ಧ ಸಂಸಾರವನ್ನು ಶತ್ರುಗಳು ಇಕ್ಕಟ್ಟಿಗೆ ಸಿಕ್ಕಿಸ್ತಿದ್ದಾರೆ ಅನ್ನಿಸ್ತಿತ್ತು ಇಂಥ ಮಗನ ಇಷ್ಟು ಪ್ರೀತಿಯಿಂದ ನೋಡಿಕೊಳ್ಳೋ ಅಪ್ಪ ಕ್ರಿಮಿನಲ್ ಆಗಿರಲಾರ ಯಾವ ಜನ್ಮದ ಕರ್ಮವೋ ಭಗವಂತನೇ ಶಿಕ್ಷೆ ಕೊಟ್ಟಿದ್ದಾನೆ ಮತ್ತೆ ಶಿಕ್ಷೆ ವಿಧಿಸಿ ಆ ಪಾಪದ ಹೊರೆ ನಮಗೆ ಬೇಡ ಅಂತಲೂ ಅನಿಸಿರಬಹುದು ಅವರು ಕೆಳಗಿನ ಕೋರ್ಟ್ನ ಆದೇಶವನ್ನು ರದ್ದುಪಡಿಸಿ ಇವನನ್ನು ಖುಲಾಸೆ ಮಾಡಿದರು ಆವತ್ತು ಸಂಜೆ ಮನೆಗೆ ಊಟಕ್ಕೆ ಕರೆದಿದ್ದೆ ಎರಡೂ ಸಂಸಾರಗಳು ಒಂದೆರಡು ಗಂಟೆ ಸುಖ ಸಂತೋಷದಲ್ಲಿ ಕಳೆದ್ವಿ ಹೋಗ್ತಾ ಅವಳಂದ್ಲು ನಿನ್ನ ಋಣ ಜೀವನ ಪರ್ಯಂತ ನೆನಪಿರುತ್ತೋ ದೇವರಿಗೆ ಕೈ ಮುಗದಾಗೆಲ್ಲ ಮನಸ್ಸಲ್ಲಿ ನೀರ್ತೀಯ ಆರು ತಿಂಗಳಿಗೆ ಮತ್ತೆ ಫೋನ್ ಬಂತು ಕಾತ್ಯಾಯಿನಿ ಸಂತೋಷ ಸಂಭ್ರಮದಲ್ಲಿದ್ದಳು ಇವನ ಇಲಾಖೆಯಲ್ಲಿ ಖರ್ಚು ಮತ್ತು ವಶೀಲಿ ನಡೆಸಿ ಎಲ್ಲ ಆಪಾದನೆಗಳಿಂದ ಮುಕ್ತನಾಗಿದ್ದ ಕಮಿಷನರ್ ಪ್ರಮೋಷನ್ ಬಂದಿತ್ತು ಡೆಲ್ಲಿಗೆ ವರ್ಗವಾಗಿತ್ತು ಹೊರಡೋಕ್ಕೆ ಮೊದಲು ಮನೆಗೆ ಕರೆದಿದ್ದರು ಎಲ್ಲರೂ ಹೋಗಿದ್ವಿ ಅವಳ ಅಮ್ಮ ಅತ್ತೆನೂ ಇದ್ದರು ಎಲ್ಲ ಚೆನ್ನಾಗಿತ್ತು ಮನೆಗೆ ಬಂದ ಮೇಲೆ ಹೆಂಡತಿ ಕೆದಗಿದ್ಲು ವಯಸ್ಸಾದರೂ ಪರವಾಗಿಲ್ಲ ಕಳಕಳಿಯಾಗಿದ್ದಾಳೆ ಹ್ಞೂ ಇಬ್ಬರು ಬಹಳ ಸ್ನೇಹಿತರಂತೆ ಪ್ರೀತಿಸ್ತಿದ್ರಾ ಈ ಪ್ರಶ್ನೆಗೆ ಉತ್ತರ ಕಷ್ಟ ಮದುವೆಯಾಗಿ ಇಪ್ಪತ್ತೈದು ವರ್ಷ ಕಳೆದಿತ್ತು ಈಗಲೂ ಸಂಬಂಧ ಸತ್ಯ ತಡ್ಕಳದೇ ಇದ್ದರೆ ಇದು ಸಂಬಂಧವಾ ಸತ್ಯ ಹೇಳಿದೆ ವಯಸ್ಸು ಕಣೆ ಅಷ್ಟೇ ನೀವು ಕಾರಣ ಹೇಳಿದ್ರಿ ವಿಷಯ ಹೇಳಲಿಲ್ಲ ಹ್ಞೂ ಪ್ರೀತಿಸಿದ್ದೆ ಮತ್ತು ಅವಳನ್ನು ಮದುವೆ ಆಗದೆ ನನ್ನನ್ನಾದ್ರಿ ಕೇಳಬೇಕು ಅಂದ್ಕೊಂಡಿದ್ದೆ ನನ್ನ ಓದು ಮುಗಿಸಿ ವೃತ್ತಿ ಶುರುವಾಗ್ತಿದ್ದ ಹಾಗೇನೇ ಕೇಳಬೇಕು ಅಂದ್ಕೊಂಡಿದ್ದೆ ಅಷ್ಟರೊಳಗೆ ಅವಳಿಗೆ ಮದುವೆ ಆಗಬೇಕಿತ್ತು ಆಗೋಗಿತ್ತು ಅಲ್ಲಿಗೆ ನಿಮಗೆ ಕೇಳಬೇಕು ಅನಿಸಿತ್ತು ಹ್ಞೂ ಅದೇ ಅಂದ್ಕೊಂಡೆ ಅವಳು ಹತ್ತಿರ ಸುಳೀತಿದ್ರೆ ನಿಮ್ಮ ಕಣ್ಣಲ್ಲಿ ಮಿಂಚಿರುತ್ತೆ ಅವಳು ಮರೆಯಾಗ್ತಿದ್ದ ಹಾಗೆ ಆರತ್ತೆ ಇಲ್ಲ ನನಗೆ ಕಾಣಿಸತ್ತಲ್ವ ಏನು ಹೇಳಬೇಕು ಅನ್ನೋದು ತೋಚಲಿಲ್ಲ ಮತ್ತೆ ಅವಳೇ ಕೇಳಿದ್ಲು ಅನಿಸುತ್ತೆ ಅವಳನ್ನೇ ಮದುವೆ ಆಗ್ಬೋದಿತ್ತು ಅಂತಾನ ಮಾತು ಆಕೆ ಮುಗಿಸಲ್ಲ ಅನ್ನಿಸ್ತು ಸಣ್ಣಗೆ ಈರ್ಷೆ ಕಂಡು ಕಾಣದ ಹಾಗೆ ರಚ್ಚೆ ಹಿಡ್ದಿದ್ಲು ಮುಗಿಸಬೇಕು ಅಂತ ಅನಿಸಿ ನಾನೇ ಹೇಳಿದೆ ಪ್ರತಿ ಮದುವೆನೂ ಆವತ್ತಿನ ಸಂದರ್ಭ ಪರಿಸ್ಥಿತಿ ಸನ್ನಿವೇಶಗಳಲ್ಲಿ ಆವತ್ತಾವತ್ತಿನ ಯೋಗ್ಯತಾನುಸಾರ ಆಗಿರುತ್ತೆ ನಂತರದ ದಿನಗಳಲ್ಲಿ ಸಾಲದು ಅಂತ ಗಂಡನಿಗೂ ಅನ್ನಿಸ್ಬೋದು ಹೆಂಡತಿಗೂ ಅನ್ನಿಸ್ಬೋದು ಸಾಲದು ಅನ್ನೋ ಭಾವವಾದರೆ ಚಂದ ಅಲ್ಲಿಗೆ ಸುಖವಾಗಿದ್ದೀವಿ ಅಂತಲೇ ಸಾಕು ಅನ್ನೋ ತೃಪ್ತಿ ಬಂದರೆ ಕಟ್ಟದಲ್ಲಿದ್ದೀವಿ ಅಂತಲ್ವ ಅಲ್ಲಿಗೆ ನಾನು ಸಾಲದು ಕೈ ಮುಗಿದೆ ಮುಗಿಸೆ ಅವಳಂದ್ಲು ಹೀಗಾಗಿದ್ದು ಒಳ್ಳೆಯದೇ ಆಯಿತು ಬಿಡ್ರಿ ಅವಳ ಹಣೆಯಲ್ಲಿ ಇದನ್ನೆಲ್ಲ ನೋಡಬೇಕು ಅಂತ ಬರೆದಿತ್ತು ನೀವು ಅವಳನ್ನು ಮದುವೆ ಆಗಿದ್ದಿದ್ದರೆ ಅವನು ಅನುಭವಿಸಿದ್ದನ್ನೆಲ್ಲ ನೀವು ಅನುಭವಿಸಬೇಕಿತ್ತಲ್ವಾ ನಿಮ್ಮ ಅದೃಟ ಚೆನ್ನಾಗಿತ್ತು ನನ್ನ ಕೈ ಹಿಡಿದ್ರಿ ನನ್ನಮ್ಮ ಹೇಳೋರು ನನ್ನ ಜಾತಕ ಗಟ್ಟಿ ಅಂತ ಕಟ್ಕಂಡಿದ್ದು ಕೊನರಾದರೂ ಚಿಗಿರತ್ತೆ ಅಂತ ನಾನು ಕೈ ಹಿಡದೆ ನೀವು ಸಿಂಹಾಸನದಲ್ಲಿ ಕೂತ್ರಿ ಹೇಳಿದ್ಲು ಹೋದ್ಲು ನಗು ಬಂತು ಮಾತು ಬೆಳೆಸಿದರೆ ನನಗೇ ಸಮಸ್ಯೆ ಅಂತೂ ಸುಮ್ಮನಾದೆ ಸತ್ಯನೇ ಅಲ್ವ ಸಂಸಾರ ಗೆದ್ದರೆ ಹೆಣ್ಣಿನ ಕಾಲ್ಗುಣ ಸೋತ್ರೆ ಗಂಡ ಅಪ್ರಯೋಜಕ ಡೈವೋರ್ಸ್ ಕೇಸ್ ನಾನು ತೊಗೊಳಲ್ಲ ಹೇಳಿ ಕಳಿಸು ನಿಮ್ಮ ಪರಿಚಯದವರಂತೆ ನಿಮ್ಮನ್ನು ನೋಡಿ ಹೇಳಿ ಹೋಗ್ತಾನೆ ಅಂತಾರೆ ಜೂನಿಯರ್ ಅಂದ ಕಳಿಸು ಹೇಳಿ ಎದ್ದೋನು ಪುಸ್ತಕದ ರ್ಯಾಕ್ಗೆ ಹೋಗಿ ಅದು ಯಾವುದೋ ಹಳೆಯ ಪುಸ್ತಕದ ಕೇಸ್ ಹುಡುಕಾಟದಲ್ಲಿ ತಲ್ಲಿನನಾದೆ ಹಿಂದೆ ಯಾರೋ ಬಂದರು ಅಂತ ಅಂತನಿಸಿ ಅಂದೆ ನಾನು ಕ್ರಿಮಿನಲ್ ಅಡ್ವೊಕೇಟು ನಾನು ಡೈವೋರ್ಸ್ ಕೇಸ್ ತೊಗೊಳಲ್ಲ ಹಿಂದಿನ ಧ್ವನಿ ಬಂತು ಹೇಗಿದ್ದೀ ಅಪ್ಯಾಯಮಾನವಾದ ಧ್ವನಿ ಇದ್ದಕ್ಕಿದ್ದ ಹಾಗೆ ಕಿವಿಗೆ ಬಿದ್ದು ಮೈಯೆಲ್ಲ ಬ್ಯುಸಿಯಾಗಿ ತಿರುಗದೆ ಕಾತ್ಯಾಯಿನಿ ಕೂತ್ಕೊಳ್ಳೆ ಕೂತ್ಕೋ ಹೇಗಿದ್ದಿ ಒಡೆ ಸರ್ಪ್ರೈಸ್ ಬೆಂಗಳೂರಿಗೆ ಬಂದಿದ್ದೆ ನೋಡಬೇಕು ಅನ್ನಿಸ್ತು ಬಂದೆ ನನ್ನದು ಕೆಲಸ ಮುಗಿದಿದೆ ಅಮ್ಮನೂ ಒಂದೆರಡು ಸರ್ತಿ ವಿಚಾರಿಸಿದರು ನೀನು ಡೆಲ್ಲಿಗೆ ಹೋದಳು ಸುದ್ದಿನೇ ಇಲ್ಲ ಮನೆಗೆ ಹೋಗೋಣ ನಡಿ ಮಾತಾಡೋದಿದೆಯೋ ವಿಷಯ ಮುಗಿಸಿ ನಂತರ ಸರಿ ಒಂದೆರಡು ನಿಮಿಷ ಕೂತ್ಕೋ ಅದು ಯಾರೋ ಬಂದಿದ್ದಾರಂತೆ ಡೈವೋರ್ಸ್ ಕೇಸು ಆಗಲ್ಲ ಅಂತ ಹೇಳಿ ಕಳಿಸಿ ಬರ್ತೀನಿ ಚೇಂಬರ್ನ ಬಾಗಲ ಕಡೆ ಹೊರಟೆ ಅವಳ ಧ್ವನಿ ಬಂತು ನಾನೇ ಕಣು ಡೈವೋರ್ಸ್ ಕೇಸು ಒಂದು ಕ್ಷಣ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಬಂದು ಕುರ್ಚೀಲಿ ಕೂತೆ ಏನು ಮಾಡ್ತೀಯ ಪರಿಚಯ ಅಂತಿರೋದು ನನ್ನ ಬದುಕಿನಲ್ಲಿ ನೀನೊಬ್ಬನೇ ಸಂಕೋಚವಿಲ್ಲದೆ ಮಾತಾಡೋಕ್ಕಾಗೋದು ನಿನ್ನೊಬ್ಬನ ಹತ್ರನೇ ಮತ್ತೆ ಮತ್ತೆ ಬರ್ತೀನಿ ಏನಾಯ್ತೇ ಹುಡ್ತಾ ಊನ ಬೆಳೀತಾ ವಕ್ರ ಮನುಷ್ಯರು ಬದಲಾಗಲ್ಲ ಕಣೋ ಅಂದರೆ ಈಗ ನನ್ನ ಗಂಡ ಚೀಫ್ ಕಮಿಷನರು ಭಾಳ ದೊಡ್ಡ ಹುದ್ದೆಯಲ್ಲಿದ್ದಾನೆ ಕಾರಿದೆ ಬಂಗಲೆ ಇದೆ ಆಳು ಕಾಳು ಎಲ್ಲ ಇದೆ ಅದಕ್ಕೆ ಮಗನ್ನ ಬೇಡ ಅಂತಾನೆ ಅವನ ಈಗಿನ ಸ್ಟೇಟಸ್ಗೆ ಮತ್ತು ಪರಿಸ್ಥಿತಿಗೆ ಮಗ ದೃಷ್ಟಿ ಹಾಗೆ ಇಂಥ ಮಗ ಇದ್ದಾನೆ ಅನ್ನೋದು ಈಗ ಅವನಿಗೆ ಅವನ್ಮಾ ಅವಮಾನವಂತೆ ಬುಸ್ಕುಟ್ತಿದ್ಲು ಕಾತ್ಯಾಯಿನಿ ಮಗು ಹುಟ್ಟಿದ ವರ್ಷಕ್ಕೆ ಅತ್ತೆ ಹತ್ತಿರ ಬಿಟ್ಟು ಹೋದದ್ದು ಮೂರು ನಾಲ್ಕು ವರ್ಷ ಆಗ್ತಿದ್ದ ಹಾಗೆ ಸ್ಪೆಷಲಿ ಡೇ ಸ್ಕೂಲ್ಸ್ಗೆ ಸ್ಕೂಲಿಗೆ ಸೇರಿಸಿದ್ದು ಅಲ್ಲೇ ವಾಸ ವರ್ಷಕ್ಕೊಂದು ಸಾರ್ತಿ ಹೋಗಿ ಋಣ ತೀರಿಸಿದ್ದು ಅದು ನಮ್ಮೊಟ್ಟಿಗೆ ಇರಲೇ ಇಲ್ಲವೋ ಹದಿನಾಲ್ಕು ವರ್ಷ ಹೊರಗೆ ಕಳೀತು ಕಟುಕರ ತರಹ ಸುಮ್ಮನೆ ಕಣ್ಮರಿಯಾಗಿ ಇದ್ದ ಅಪ್ಪ ಅಮ್ಮ ಸತ್ಯ ಹೇಳ ಆ ಶಾಲೆಯಿಂದ ಯಾವಾಗ ಫೋನು ಬಂದರೂ ಮನಸ್ಸಿನಲ್ಲಿ ಆಸೆ ಹೆಡೆಯತ್ತೋದು ಅಂತಾರೆ ನನ್ನ ಮಗ ಅಲ್ಲಿ ಕಾಯಿಲೆಯಿಂದ ಸತ್ತ ತಾಯಿ ಕಣೋ ಮಗನ ಸಾವಿನ ನಿರೀಕ್ಷೆಯಲ್ಲಿ ಕಾಲ ಸವಸ್ತಿದ್ದೆ ಇವನ ಕೇಸ್ ಶುರುವಾಯಿತು ಮಗನ್ನ ಕರ್ಕೊಂಡ್ಬಂದ್ವಿ ಆ ಮಗನ್ನ ಮಾಂದ್ಯ ಮಗನ ಎದುರಿಗೆ ಇಟ್ಟುಕೊಂಡು ಅವನ ಸಹಾನುಭೂತಿಯ ಮೇಲೆ ಇವನಿಗೆ ಬೇಲಾಯಿತು ಆ ಮಗನ ಮುಖ ನೋಡಿ ಹೈಕೋರ್ಟಲ್ಲಿ ಕೇಸು ಇವನ ಪರ ಆದದ್ದು ಎಂಥ ಕ್ರೂರಿನೋ ಇವನು ಅರ್ಥ ಆಗೋಗಿತ್ತು ಇವನಿಗೆ ಬುದ್ಧಿಮಾಂದ್ಯ ಮಗ ಎದುರಿಗಿದ್ರೆ ಬಿಡುಗಡೆ ನಿಶ್ಚಿತ ಅಂತ ಆಫೀಸ್ ಎನ್ಕ್ವೈರಿ ಮುಂದುವರಿಯಿತು ಅದಕ್ಕೂ ಇವನ್ನ ಕರ್ಕೊಂಡು ಹೋದ ಒಂದೆರಡು ಸರ್ತಿ ಡೆಲ್ಲಿಗೂ ಹೋಗಬೇಕಿತ್ತು ಅಲ್ಲಿಗೂ ಎಲ್ಲ ಹೋದ್ವಿ ಇವನ ಇಲಾಖೆಯಲ್ಲಿ ಮೆಂಬರ್ ಹತ್ರ ಅಪಾಯಿಂಟ್ಮೆಂಟ್ ಇತ್ತು ಅಲ್ಲಿಗೂ ಮಗ ಬೇಕಿದ್ದ ಪ್ರದರ್ಶನಕ್ಕೆ ಈಗ ಕೆಲಸ ಮುಗೀತು ಮಗ ಬೇಡ ಮಾತು ನಿಲ್ಲಿಸಿ ಕೇಳಿದ್ಲು ನೀರು ಕುಡಿಲ್ಲ ಕುಡಿದು ಮುಂದುವರೆಸಿದ್ಲು ಎಲ್ಲ ಮುಗೀತು ಎಲ್ಲದರಿಂದ ಬಿಡುಗಡೆ ಆಯಿತು ಈಗ ಚೀಫ್ ಕಮಿಷನರ್ ಹುದ್ದೆ ಬರೋವರೆಗೂ ಮಗನ್ನು ಉಪಯೋಗಿಸಿದ್ದಾಯಿತು ಅದರ ಪರಿಸ್ಥಿತಿಯ ಸಹಾನುಭೂತಿಯ ಮೇಲೆ ಸ್ವಂತ ಅಪರಾಧಗಳಿಗೆ ಮಾಫಿ ಶಿಕ್ಷೆಯಿಂದ ಮನ್ನ ಈಗ ಮಗನ್ನ ಬೇಡ ಅಂತಾನೆ ಹುಟ್ಟಿದಂದಿನಿಂದ ಮಗು ಬೇರೆನೇ ಇತ್ತು ಈ ಕೇಸು ಶುರುವಾದಾಗಿನಿಂದ ನನ್ನ ಜೊತೆನೇ ಇದೆ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೀನಿ ಹೊರಗಡೆ ಹೋಗಬೇಕಾದ್ರೆ ಅಲಂಕಾರ ಮಾಡ್ತಿದ್ದೆ ಹೊಸ ಬಟ್ಟೆ ಕೊಡಿಸ್ತಿದ್ದೆ ಉಗಾದಿ ಸಂಕ್ರಾಂತಿ ದೀಪಾವಳಿ ಆಚರಿಸ್ತಿದ್ದೆ ಚೆನ್ನಾಗಿ ಮಾತಾಡಿಸ್ತಿದ್ದೆ ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ ಮಗನಿಗೆ ಸುಖ ಅಭ್ಯಾಸ ಆಗಿ ಹೋಗಿದೆ ನನ್ನನ್ನು ಪ್ರೀತಿಸ್ತಾನೆ ಈಗ ಗಂಡ ಮಗನ ಕಳಿಸು ಅಂತಾನೆ ಹೇಗೆ ಕಷ್ಟ ಕಷ್ಟ ಅಲ್ವೋ ತಪ್ಪು ಹಾಗಾಗಬಾರದು ಮಗು ಹೀಗೆ ಹುಟ್ಟು ಸರಿ ಹುಟ್ಟು ಹಾಕಿದ್ದು ನಾವೇ ಅಲ್ಲವ ಮನುಷ್ಯ ಅಲ್ಲ ಪ್ರಾಣಿಯನ್ನು ಹಾಗೆ ಬೋರ್ಡಿಂಗಿಗೆ ಸೇರಿಸಿದ್ವಿ ಝೂಗೆ ಬಿಟ್ಟು ಹಾಗೆ ಆಮೇಲೆ ನಮ್ಮ ಅವಶ್ಯಕತೆ ಮನೆಗೆ ಬಂದು ಸಾಕಿದ್ದು ಈಗ ಅವನಿಗೆ ನಾನು ಅಭ್ಯಾಸ ಆಗಿದ್ದೀನಿ ನನಗೆ ಅವನ ಅಭ್ಯಾಸ ಆಗಿದ್ದಾನೆ ಬಿಟ್ಟು ಹೋಗು ಅನ್ನೋದು ಹೇಗೆ ಗಂಡ ಬಿಡು ಮತ್ತೆ ಪಾರ್ಟಿಗಳು ಶುರುವಾಗಿವೆ ಚೀಫ್ ಕಮಿಷನರು ದೊಡ್ಡ ಹುದ್ದೆ ಸಮಾರಂಭಗಳಿಗೆ ಹೋಗ್ತಾನೆ ಬುದ್ಧಿವಂತ ಭಾಷಣ ಮಾಡ್ತಾನೆ ಚೀಫ್ ಗೆಸ್ಟು ಅಂತಾರೆ ಹಿಂದೆ ಎಲ್ಲ ಕಡೆಗೂ ನಾನು ಹೋಗಬೇಕು ಅಲಂಕಾರವಾಗಿ ಮಗ ಬೇಡವೇ ಇಂತಹದ್ದೊಂದು ನನ್ನದೇ ಸೃಷ್ಟಿ ಅಂತ ಹೇಳ್ಕೊಳ್ಳೋಕ್ಕೆ ಅವನಿಗೆ ಅವಮಾನ ಅದಕ್ಕೆ ಗಂಡನ ನಾನು ಬಿಟ್ಟು ಬಂದಾಯಿತು ಎರಡು ತಿಂಗಳಾಯಿತು ಅತ್ತೆ ಪರಿಚಯದವರು ಇಲ್ಲೊಂದು ಸಂಸ್ಥೆ ನಡೆಸ್ತಿದ್ದಾರೆ ಕೈಲಾಗದ ನೋಡಿಕೊಳ್ಳೋಕೆಲ್ಲದ ಮುದುಕರನ್ನು ವಾಸಿ ವಾಸಿ ವಾಸಿಯಾಗದ ಕಾಯಿಲೆ ಬಂದು ಸಾವಿನ ಪ್ರತೀಕ್ಷೆಯಲ್ಲಿರೋರನ್ನ ನೋಡ್ಕೋತಾರೆ ಡೆಲ್ಲಿಯಿಂದ ಅಮ್ಮ ಅವಾಗ ಬಂದವರು ನಾವು ಇಲ್ಲಿ ಬಂದು ಕೂತಿದ್ದೀವಿ ಇಲ್ಲಿ ಮೇಲುಸ್ತುವಾರಿ ಕೆಲಸಕ್ಕೆ ಜನ ಬೇಕಿತ್ತು ನಾನು ಹೂ ಅಂದೆ ಕೆಲಸಕ್ಕೆ ಕೆಲಸವೂ ಆಯಿತು ಇರೋಕ್ಕೆ ಜಾಗವೂ ಆಯಿತು ಎರಡು ತಿಂಗಳಾಯ್ತಾ ಹ್ಞೂ ಮತ್ತೀಗ ಬರ್ತಿದ್ದಿ ಕಣ್ಣಲ್ಲಿ ನೀರು ತುಂಬಿ ಶುಷ್ಕ ನಗೆಯ ಮೇಲೆ ಅಂದಲು ಒಂದು ಆಸೆ ಇತ್ತು ಅವನಿಗೆ ಅವನಿಗೆ ನನ್ನ ಗಂಡನಿಗೆ ಮನಸ್ಸು ಕರಗಿ ಬಂದು ನನ್ನ ಮಗನ ಕರ್ಕೊಂಡು ಹೋಗ್ತಾನೆ ಅಂತ ಒಂದು ಆಸೆ ಇತ್ತು ಬರಲಿಲ್ಲ ಅವನು ಬರಲ್ಲ ಕೆಲಸ ಇದೆ ಸಂಬಳ ಇದೆ ಲಂಚದ ಹೊಳೆ ಹರಿಯತ್ತೆ ಅಧಿಕಾರ ಹುದ್ದೆ ಇದೆ ಸುಖಕ್ಕೆ ಸುತ್ತ ಸುಂದರ ಹುಡುಗರು ಸಿಗ್ತಾರೆ ಅವನು ಬರಲ್ಲ ಮಗನ ಕರ್ಕೊಂಡು ಬರಬೇಕಿತ್ತು ಇಲ್ಲಿ ವಾತಾವರಣ ಮತ್ತು ಜನ ಮಗನಿಗೆ ಒಗ್ಗಿದೆ ಹೋಗಿ ಬಾ ಅಂದ ಎಂಬತ್ತು ದೊಂಬತ್ತು ದಾಟಿದ ಅರಳು ಮರಳುಗಳು ತಿನ್ನಿಸಿದ್ರೆ ತಿನ್ನಿಸ್ವೆ ಬಳಿದ್ರೆ ಬಳಸ್ಕೋತವೆ ಮಗನೂ ಹಾಗೆ ಹೆಚ್ಚು ಕಮ್ಮಿ ಸುಖವಾಗಿದ್ದಾನೆ ಮುಂದೆ ಒಂದು ಡೈವೋರ್ಸ್ ತಿಂಗಳಿಗೆ ತಿಂಗಳಿಗೆಷ್ಟು ಅಂತ ಜೀವನಾಂಶ ಕಳಿಸ್ಲಿ ಈ ಸಂಸ್ಥೆಗೆ ಅಂಟುಕೊಂಡು ಭಾಳ ದಿನ ಇರೋಕ್ಕಾಗಲ್ಲ ಅಮ್ಮನಿಗೆ ವಯಸ್ಸಾಯಿತು ಅವಳನ್ನು ಕರ್ಕೊಂಬರಬೇಕು ಇನ್ನು ಆಯಸ್ಸು ಎಷ್ಟಿದೆ ಅಂತ ಹೇಳೋರು ಯಾರು ನಾನು ಇದ್ದ ಹಾಗೆ ಹೋದರೆ ಸಲೀಸು ಅದಾಗದೆ ನನ್ನೇ ಕಳಿಸಿ ಅವನು ಉಳ್ಕೊಂಡ್ರೆ ಮಗ ಉಳ್ಕೊಂಬಿಟ್ರೆ ಫಜೀತಿ ಅಲ್ವಾ ಕಷ್ಟ ಆಗಲ್ವೇನೆ ಒಂಟಿ ಹೆಂಗಸು ಎಷ್ಟೊಂದು ದುಡಿತೀಯಾ ಇಲ್ಲಿವರೆಗೂ ಹೊರತೀಯಾ ಹೆಂಗಸು ಯಾವತ್ತೂ ಒಂಟಿನೇ ಅಲ್ವಾ ಇನ್ನು ಹೊರೋದು ಹೆಣ ಹೊರೋರೇ ಹೆಗಲು ಬದಲಾಯಿಸ್ತಾರಂತೆ ಅಂಥದ್ರಲ್ಲಿ ಬದುಕಿನ ಹೊರಗೆ ಏನು ಹೇಳೋದು ನಾವು ಇದ್ದಷ್ಟು ದಿನ ಹೊರೋದು ಮೌನವಿತ್ತು ಮತ್ತೆ ಮುಂದುವರ್ಸದ್ಲು ಮಗನಿಗೆ ಸ್ಪೆಷಲಿ ಏಬಲ್ಡ್ ಸ್ಕೂಲಲ್ಲಿ ಕೆಲವು ಕೈ ಕೆಲಸ ಅಭ್ಯಾಸ ಮಾಡಿಸಿದ್ದಾರೆ ಬೈಂಡಿಂಗು ಪೇಂಟಿಂಗು ಕೆಲಸ ಕಲ್ತಿದ್ದಾನೆ ಸಣ್ಣ ಪುಟ್ಟ ಮೆಷಿನ್ ಆಪ್ರೇಟ್ ಮಾಡ್ತಾನೆ ಅಂಥದ್ದೊಂದು ಜಾಗ ಹುಡುಕಿ ಇವನ ತರಹದವರೇ ಕೆಲಸಕ್ಕಿರುವಂಥದ್ದು ಅಲ್ಲಿಗೆ ಸೇರಿಸ್ತೀನಿ ಕೆಲಸ ಆಗತ್ತೆ ಹೊತ್ತು ಹೋಗುತ್ತೆ ಹೊಟ್ಟೆ ಪಾಡಿಗೆ ಸ್ವಲ್ಪ ಮಟ್ಟಿಗೆ ನಡೆಯುತ್ತೆ ಬೆಟ್ಟ ಹತ್ತಲಾರ ಬಯಲಲ್ಲಿ ಬಿಡ್ತೀನಿ ತೆವಳಲ್ಲಿ ಏನು ಹೇಳಬೇಕು ತೋತ್ಲಿಲ್ಲ ಅವಳನ್ನೇ ದಿಟ್ಟಿಸ್ತಾ ಕೂತೆ ಎದ್ದು ಕಿಟಕಿ ಹತ್ತಿರ ಹೋದ್ಲು ಶೂನ್ಯದಲ್ಲಿ ದಿಟ್ಟಿಸಿ ಹೇಳಿದ್ಲು ಬದುಕತೀನಿ ಬದುಕತೀನಿ ಅಂತ ಬಳಲಿದ್ದೇ ಆಯ್ತಲ್ವೋ ಬದುಕಲೇ ಇಲ್ಲವೋ ಎಲ್ಲಿ ತಪ್ಪಾಯಿತೋ ಹೆಣ್ಣಾದದ್ದೇ ತಪ್ಪ ರೂಪ ಅಂದ ಚಂದ ಆಕಾರವಿತ್ತು ತಪ್ಪ ಬಡತನ ಮೇಲೆ ಬ್ರಾಹ್ಮಣಕ್ಕೆ ತಪ್ಪ ಕನಸು ಕೂಡ ಕಾಣಲಿಲ್ಲವೋ ಪುರ್ಸತ್ತೇ ಆಗಲಿಲ್ಲ ಮನೆಗೆ ಬಾ ಹೋಗೋಣ ಊಟ ಮಾಡ್ತೀಯಂತೆ ಬೇಡ ನಿನ್ನಮ್ಮ ಇರ್ತಾರೆ ಹೆಂಡತಿ ಇರ್ತಾರೆ ಅಳು ಬರುತ್ತೋ ಹತ್ರ ಮೆತ್ತಗಾಗಿ ಹೋಗ್ತೀನಿ ಸೋತಾಗ ಒಂಟಿ ಕುದಿಬೇಕು ಗೆದ್ದಾಗ ಗುಂಪಲ್ಲಿ ಉಕ್ಕಿ ಸಂಭ್ರಮಿಸಬೇಕು ಅಲ್ಲದೆ ಹಸುವೇ ಇಲ್ಲವೋ ಹೋಗಿದೆ ಬದುಕು ಆಸೆ ಇದ್ದಷ್ಟು ದಿನ ಹಸುವು ಹಸುವು ಅನಿಸೋದು ಅದು ಹೋಯ್ತು ಹಿಂದಿನೇ ಹಸುವು ಹೋಯ್ತು ತಪ್ಪಾಗಿದ್ದು ಎಲ್ಲಿ ಗೊತ್ತಾ ಮನುಷ್ಯತ್ವ ಇಲ್ಲದ ಮನುಷ್ಯನನ್ನು ಉಳಿಸ್ದೆ ನೋಡು ಅಲ್ಲಿ ತಪ್ಪಾಗಿತ್ತು ಎದ್ಲು ಹೋದಲು ಡೈವರ್ಸ್ ಕಷ್ಟ ಆಗಲಿಲ್ಲ ಅವಳ ಗಂಡನ ಅಭ್ಯಂತರವೇ ಇರಲಿಲ್ಲ ಇವಳೇ ಕೇಳಿದ್ದು ಇವಳ ಅಭ್ಯಂತರವಂತೂ ಇರಲೇ ಇಲ್ಲ ಕಾನೂನು ಪ್ರಕಾರ ಆರು ತಿಂಗಳು ಕಾಯಬೇಕಿತ್ತು ಕಾದಿದ್ದಾಯಿತು ಅವನ ಸಂಬಳದ ಶೇಕಡ ನಲವತ್ತು ಭಾಗ ಇವಳಿಗೆ ಮತ್ತು ಇವಳ ಮಗನಿಗೆ ಅಂತಾಯಿತು ಹೆಂಡತಿ ಬಿಟ್ಟರೂ ಮಗನ ಹಕ್ಕು ಹೋಗಲಿಲ್ಲ ಹಾಗಾಗಿ ಅವನ ಆಸ್ತಿ ಏನೇ ಇದ್ದರೂ ಅವನ ನಂತರ ಅವನ ಮಗನಿಗೆ ಎಂದು ಒಪ್ಕೊಂಡ ಇವಳೊಂದು ಮನೆ ಮಾಡಿದ್ಲು ಅಮ್ಮನ್ನ ಮಗನ ಜೊತೇಲಿಟ್ಕೊಂಡು ಬದುಕು ಮುಂದುವರಿಸಿದ್ಲು ಅದು ಯಾವುದೋ ಇಂಟ್ರೆಸ್ಟಿನಲ್ಲಿ ಮಗನಿಗೆ ಸಣ್ಣ ಕೆಲಸವಿತ್ತು ಫಿಸಿಕಲ್ ಲೇಬರ್ ಅವನು ಇಂಪ್ರೂವ್ ಆಗಿದ್ದ ಆ ಕೆಲಸಕ್ಕೆ ಅಂಥ ಬುದ್ಧಿವಂತಿಕೆ ಅವಶ್ಯಕತೆ ಇರಲಿಲ್ಲ ಅವರದ್ದೇ ವ್ಯಾನು ಪಿಕಪ್ಪಿಗೆ ಡ್ರಾಪಿಗೆ ಬರ್ತಿತ್ತು ಅವನ ಸಮಸ್ಯೆ ಇರಲಿಲ್ಲ ಮಧ್ಯೆ ಒಮ್ಮೆ ಮಗನ್ನು ಕರ್ಕೊಂಡು ಬಂದಿದ್ಲು ಹೋಗ್ತಾ ಅಂದು ಹೋಗಿದ್ಲು ಅಮ್ಮನಿಗೆ ವಯಸ್ಸಾಯಿತು ಮೆತ್ತಗಾಗಿದ್ದಾಳೆ ಬಹಳ ದಿನ ಇರ್ತಾಳೆ ಅಂತ ಅನಿಸಲ್ಲ ಇನ್ನು ಮಗನಿಗೂ ಈಗ ಇಪ್ಪತ್ತೈದರ ಹತ್ತರ ವಯಸ್ಸು ಡಾಕ್ಟ್ರ್ ಹೇಳ್ತಾರೆ ಇಂಥವಕ್ಕೆ ಆಯಸ್ಸು ಮೂವತ್ತು ಮೂವತ್ತೈದು ಅಷ್ಟೇ ಅಂತ ಏನು ಬದುಕೋ ನಂದು ಹುಟ್ಟಿನ ಪ್ರತೀಕ್ಷೆಗಿಂತ ಸಾವುಗಳದ್ದೇ ಹೆಚ್ಚಿದೆ ಮಗಳ ಮದುವೆ ಸೆಟ್ಲಾಯಿತು ಕಾತ್ಯಾಯಿನ ಕರೆದಿದ್ದೆ ಸಣ್ಣನೊಂದು ಕಾರಲ್ಲಿ ಅಮ್ಮ ಮಗ ಬಂದಿದ್ದರು ಮಗ ಬಹಳ ಇಂಪ್ರೂವ್ ಆಗಿದ್ದ ಅಯ್ಯಪು ಹೌದು ಅನಿಸಿತ್ತು ಆದರೆ ಅಸಹಾಯಕ ಅನ್ನಿಸ್ತಿರಲಿಲ್ಲ ಕಾತ್ಯಾಯಿನಿ ಮತ್ತೆ ಮೊದಲಿನ ಕಾತ್ಯಾಯಿನಿಯಾಗೆ ಕಂಡಿದ್ಲು ಗಂಡು ಮಾಗಿ ಮೆತ್ತಗಾದರೆ ಹೆಣ್ಣು ಬಲಿತು ಬೇರೂರಿ ಮತ್ತಷ್ಟು ಕೊಂಬೆಗಳು ಟಿಸಿಲು ಮತ್ತಷ್ಟು ಹರಡಿಕೊಳ್ಳುತ್ತೆ ಕೊಡಲಿಯ ಕಾವು ಕಡಿದಷ್ಟು ಮತ್ತಷ್ಟು ಕೊಂಬೆಗಳು ಟಿಸಿಲು ಹೊಡೆಯುತ್ತವೆ ಹೊರಡ್ತಾ ಹೇಳಿದ್ಲು ಈ ಡೈವರ್ಸ್ ಕ್ಯಾನ್ಸಲ್ ಮಾಡೋಕ್ಕೆ ಕಾನೂನಿಲ್ವೇನೋ ತಮಾಷೆನ ಅನ್ನಿಸ್ತು ಮುಖ ನೋಡಿದೆ ಇಲ್ಲ ಸೀರಿಯಸ್ಸಾಗೆ ಕೇಳಿದ್ಲು ಕೊನೆಗೆ ಆಕೆ ಮತ್ತೆ ಹೇಳಿ ಹೋದದ್ದು ಆಫೀಸಿಗೆ ಬರ್ತೀನಿ ಒಂದು ಅರ್ಧ ಗಂಟೆ ಸಮಯ ಕೊಡು ವಾರ ಕೆಳದು ಬಾ ಅಂದೆ ಅವಳು ಹೋಗಿದ್ಲು ಕಾರು ಬಂತು ಕಾತ್ಯಾಯಿನಿ ಕಾರಿಂದ ಇಳಿದ್ಲು ಮೇಕಪ್ ಇತ್ತು ಬಿಚ್ಚಿದ್ದ ಕೂದಲು ಒಪ್ಪವಾಗಿ ಹೆಗಲ ಮೇಲೆ ಇಳ್ದಿತ್ತು ಮೊದಲ ಬಾರಿ ಸ್ಲೀವ್ಲೆಸ್ ಬ್ಲೌಸಲ್ಲಿ ಕಂಡಿದ್ದು ಕೂಲಿಂಗ್ ಗ್ಲಾಸ್ ಇತ್ತು ತುಡಿಗೆ ಬಣ್ಣವಿತ್ತು ಬಂದು ಚೇಂಬರ್ನಲ್ಲಿ ಕೂರ್ತಿದ್ದ ಹಾಗೆ ಅಂದ್ಲು ಎ ಸಿ ಆನ್ ಮಾಡು ಬದಲಾಗಿದ್ದಾಳೆ ಅಮ್ಮನಿಗೆ ಸೆಕೆ ನಡೆಯಲ್ಲ ಸಕೆ ತಡೆಯಲ್ಲ ನನಗೂ ಸುಖ ಬೇಕು ಬೆಂಗಳೂರು ಮೊದಲಿನ ಹಾಗೆಲ್ಲ ಕಣೋ ಸೆಕೆ ಹೆಚ್ಚಾಗಿದೆ ಮನೆಯಲ್ಲಿ ಎಲ್ಲ ಕೋಣೆಗಳಿಗೂ ಎ ಸಿ ಹಾಕ್ಸಿದ್ದೀನಿ ಕೋಲ್ಡ್ ಕಾಫಿ ತರಿಸು ಜೂನಿಯರ್ನ ಕರೆದು ತರೋಕೆ ಹೇಳಿದೆ ಅವನ ಕಾಸು ಬರ್ತಿದೆ ಅಮ್ಮನಿಗೆ ಅದು ಯಾವುದೋ ಯೋಜನೆಯಲ್ಲಿ ಓಲ್ಡ್ ಏಜ್ ಪೆನ್ಷನ್ ಬರ್ತಿದೆ ಮಗ ದುಡಿತಾ ಇದ್ದಾನೆ ಸುಖಕ್ಕೆ ನನಗೆ ಎಷ್ಟು ಆಯಸ್ಸು ಉಳಿದಿದೆ ಹೇಳು ಎಷ್ಟಾಯಿತು ಅಷ್ಟು ಅನುಭವಿಸ್ಬಿಡ್ತೀನಿ ಕಣ್ಣು ಮೆಟಗಿಸಿ ನಕ್ಕಳು ಏನು ವಿಷಯ ನಾನು ಕೇಳಿದೆ ಹುಚ್ಚು ಅಂತ ನಿನಗನ್ನಿಸ್ಬೋದು ಆದರೆ ನನ್ನದು ಹೌದು ಡೈವೋರ್ಸ್ ಕ್ಯಾನ್ಸಲ್ ಆಗೋ ಚೆನ್ನಾಗಿತ್ತು ನನ್ನ ಮಾಜಿ ಗಂಡನಿಗೆ ಈಗ ರಿಟೈರ್ ಆಯಿತು ಅರವತ್ತಾಯ್ತಾ ಇಲ್ಲ ಐವತ್ತಾರು ಅಷ್ಟೇ ಮತ್ತು ವಾಲಂಟ್ರಿ ತಗೊಂಡ ನಿನಗೆ ಆದಾಯ ಕಮ್ಮಿ ಆಯಿತು ಪೆನ್ಷನ್ನಲ್ಲೂ ಕಳಿಸಬೇಕು ಅದು ಕಾನೂನು ಅದಲ್ವ ವಿಷಯ ಅವನಿಗೆ ಪ್ಯಾರಾಲಿಸಿಸ್ ರೋಗ ಬಲಗೈ ಪೂರ್ತ ಸ್ವಾಧೀನ ಹೋಗಿದೆ ಮಾತು ತೊಂದಲ್ತಾನೆ ಕೈ ಅದರುತ್ತೆ ಕಾಲು ಎಳೆದೆಳೆದು ಹಾಕ್ತಾನೆ ಕೆಲಸ ಆಗೋಲ್ಲ ರಿಟೈರ್ಮೆಂಟ್ ತಗೊಂಡ ತಿನ್ನೋದು ಹೇಗೋ ತಿನ್ನಬಹುದೋ ಕೈ ಇದ್ದಲಿಗೆ ಬಾಯಿ ಬರುತ್ತೆ ಆದರೆ ತೊಳ್ಕೊಳ್ಳೋದು ಹಾಗಲ್ಲ ನೋಡು ಅದಿದ್ದಲ್ಲಿಗೆ ಕೈ ಹೋಗಬೇಕು ತಿನ್ನೋಕ್ಕಾಗದ್ದಲ್ಲ ಅಸಹಾಯಕತೆ ತೊಳ್ಕೊಳ್ಳೋಕ್ಕಾಗದ್ದು ಅವನಿಗೆ ಜನ ಬೇಕು ಅತ್ತಿಗೆಗೂ ವಯಸ್ಸಾಗಿದೆ ಮಂಡಿ ನೋವು ತೂಕ ಹೆಚ್ಚಾಗಿದೆ ನಡಿಯೋಕ್ಕಾಗಲ್ಲ ಕೆಲಸವೂ ಆಗಲ್ಲ ಅವರಿಗೆ ಸಹಾಯಕ್ಕೆ ಜನ ಬೇಕು ಮಗ ಅಮ್ಮ ಜೊತೆಗಿದ್ದಾರೆ ಮಾಜಿ ಗಂಡ ಮತ್ತು ಅತ್ತೆ ಗಂಡ ಮಾಜಿ ಆಗಬಹುದು ಅತ್ತೆ ಆಗಲ್ಲವಲ್ಲ ಹೇಳಿ ಕಳಿಸಿದ್ರು ಹೋಗಿದ್ದೆ ಕೈ ಹಿಡಿದು ಹತ್ರ ಅಸಹಾಯಕತೆಯ ಮುದ್ದೆಯಾಗಿ ಕೂತಿದ್ದರು ಅಯ್ಯೋ ಅನ್ನಿಸ್ತು ಇವನು ಅಲ್ಲಿರೋದು ಗೊತ್ತಿಲ್ಲ ನನಗೆ ಬಾಗಲ ಹಿಂದೆ ನೆರಳು ಸುಳಿಯಿತು ಯಾರು ಒಂದೆ ಇವನು ಬಂದ ತಲೆ ಕೆಳಗೆ ಹಾಗೆ ನಿಂತಿದ್ದ ದೈನ್ಯದಲ್ಲಿದ್ದ ಹತ್ತು ವರ್ಷದ ಹಿಂದೆ ಮಗ ಹೇಗಿದ್ನೋ ಈಗ ಗಂಡ ಇವನು ಹಾಗಿದ್ದಾನೆ ಏನು ಕರ್ಮನೋ ಹೆಂಗಸರದ್ದು ಹೆತ್ತ ಮಗನ್ನ ತೊಳೆದು ಬಳದು ಒಪ್ಪ ಮಾಡಿ ನಿಲ್ಸೋ ಹೊತ್ತಿಗೆ ಗಂಡ ವಯಸ್ಸಾಗಿ ತೊಳಸ್ಕೊಳ್ಳೋ ಸ್ಥಿತಿ ಮುಟ್ಟಿರ್ತಾನೆ ನೋಡು ಕೈ ಮುಗಿದು ಅತ್ತೆ ಕೇಳ್ಕೊಂಡ್ರು ಏನು ಹೇಳಲಿ ಯಾವುದಾದ್ರೂ ಓಲ್ಡ್ ಏಜ್ ಹುಡುಕೊಳ್ಳಿ ಸಾಯ್ಲಿ ವೃತ್ತಿಲಿ ವಕೀಲ ನೀನು ಸುಲಭ ಕೇಳ್ತೀಯ ನಾನು ಅಲ್ಲವಲ್ಲ ಡೈವರ್ಸ್ ಕ್ಯಾನ್ಸಲ್ ಆಗಲ್ಲ ಕಣೆ ಹಾಗೆ ಕಾನೂನಿಲ್ಲ ಅದು ಗೊತ್ತೋ ತಮಾಷೆಗೆ ಅಂದದ್ದು ಓಲ್ಡ್ ಏಜ್ ಹೋಮ್ನಲ್ಲಿ ಇಡಬಹುದು ಸಹಾಯಕ್ಕೆ ಜನರಿರ್ತಾರೆ ಇರೋ ಜಾಗದಲ್ಲೇ ಹಣಕ್ಕೆ ಜನಾನು ಹುಡುಕಬಹುದು ಆದರೆ ಮನೆಯವರು ಮಾಡ್ದ ಹಾಗಾಗತ್ತಾ ಕೆಲಸದವರು ಬೆನ್ನು ಉಜ್ಜೋಕು ತಾಯಿ ಹೆಂಡತಿ ಮಗಳು ಬೆನ್ನು ಉಜ್ಜೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಅವರು ಎಮ್ಮೆ ಕೋಣ ಉಜ್ಜು ಹಾಗೆ ಉಜ್ಜುತ್ತಾರೆ ನಾವು ನಮ್ಮದೇ ಅನ್ನುವ ಹಾಗೆ ಉಜ್ತೀವಿ ಬದುಕಿನ ವಿಸ್ಮಯಗಳು ಇದ್ದಾಗ ಒದ್ದ ಬಿಟ್ಟು ಬಂದ ಮೇಲೆ ಬೇಡ್ತಾನೆ ಬಿಟ್ಟ ಗಂಡನ ಜೊತೆಗಿರೋದು ಹೇಗೆ ಅದಕ್ಕೆ ಕೇಳಿದೆ ಗಂಡನಲ್ಲದವನ ಸೇವೆ ತಪ್ಪಲ್ಲ ಗಂಡನ ಸೇವೆ ತಪ್ಪಲ್ಲ ಆಗಿದ್ದವನು ಅಲ್ಲವಾದ ಮೇಲೆ ಬಳಿಯೋದೆ ಹೇಗೆ ಮನಸ್ಸಿಗೆ ಸುಖ ಇರಲಿಲ್ಲ ಹಾಗಾಗಿ ವಿಚಾರ ಬಂತು ಡೈವೋರ್ಸ್ ಕ್ಯಾನ್ಸಲ್ ಆದರೆ ಚೆಂದ ಅಂತ ನೀನು ಡಿಸೈಡ್ ಮಾಡಿ ಆಗಿದೆ ಮಗ ಬಲ್ತಿದ್ದಾನೋ ಅವನಿಗೆ ಏರು ವಯಸ್ಸು ದೇಹ ಬದಲಾವಣೆ ಆಗಿದೆ ಆದರೆ ಮದುವೆ ಮಾಡೋ ಹಾಗಿಲ್ಲ ಅವನಿಗೆ ಅರ್ಥ ಆಗೋಲ್ಲ ಒದ್ದಾಡ್ತಾನೆ ನಾನು ಹೆಂಗಸು ತಾಯಿ ಅವನ ದೇಹನ ಸಂಭಾಳಿಸೋದು ಹೇಗೆ ಅಂತ ಹೇಳಿಕೊಳ್ಳಲಾರೆ ಕರ್ಕೊಂಡೋಗಿ ಕೌನ್ಸಿಲಿಂಗಿಗೆ ಕೋರಿಸಬೇಕು ಬದಲಿಗೆ ಒಬ್ಬ ಗಂಡಸಿದ್ರೆ ವಾಸಿ ಅಲ್ವ ಯಾರೋ ಅಪರಿಚಿತನ ಬದಲು ಇವನೇ ಇರಲಿ ಈ ಗಂಡಸ್ರೆ ಹೇಗೋ ಶಕ್ತಿ ಇದ್ದಾಗ ಉಪಯೋಗಕ್ಕೆ ಬರಲ್ಲ ಎಲ್ಲರನ್ನೂ ಉಪಯೋಗಿಸ್ಕೋತಾರೆ ಅವರು ಉಪಯೋಗ ಆಗೋದು ಶಕ್ತಿ ಹೋದ ಮನುಷ್ಯ ಅಪೂರ್ಣನೋ ಪ್ರಾಣಿ ಪಕ್ಷಿಗಳು ಹಾಗಲ್ಲ ಅವು ಆಸರೆ ಸಹಕಾರ ಇಲ್ಲದೆ ಬದುಕತ್ವೆ ಇವಕ್ಕೆ ಬೇಕು ಆಸರೆ ಸಹಕಾರ ಎಲ್ಲ ಅದಕ್ಕೆ ನೋಡು ಸರ್ಕಸ್ಸು ಸಮಾಜ ನಾಗರಿಕತೆ ಮನೆ ಮಠ ಊರು ದೇಶ ಮದುವೆ ಮುಂಜಿ ಇತ್ಯಾದಿ ಇತ್ಯಾದಿ ಕೋಲ್ಡ್ ಕಾಫಿ ಬಂದಿತ್ತು ಮಾತು ನಿಲ್ಲಿಸಿ ಸೊರ ಸೊರ ಹೀರಿದ್ಲು ನಂತರ ಅಂದ್ಲು ನಂದು ಒಂದು ಸಂಸಾರ ಅಂತ ಆಗಲೇ ಇಲ್ಲ ನೋಡೋ ಈಗ ಒಂದು ಆಸೆ ಬದುಕು ಮುಗಿತಾ ಬಂತು ಕೊನೆಗಾಲದಲ್ಲಾದರೂ ಒಂದು ಸಂಸಾರ ಅಂತ ಆಗಬಹುದಾ ನಾಚಿಕೊಳ್ಳೋ ವಯಸ್ಸು ಮುಗಿದೋಯ್ತು ಬಟ್ಟೆ ದಂಡಿಯಾಗಿದೆ ಮುಚ್ಕೊಳ್ಳೋಕ್ಕೆ ಮತ್ತು ಮೆರೆಯೋಕ್ಕೆ ನಕ್ಕು ಅಂದ್ಲು ಈ ವಯಸ್ಸಲ್ಲಿ ನನಗೆ ಲಕ್ಷ್ಮಿ ಹೊಲಿದಾಳೆ ಮಗ ಸಂಬಳ ತರ್ತಾನೆ ಅಮ್ಮನಿಗೆ ಸರ್ಕಾರದಿಂದ ಪೆನ್ಷನ್ ಬರುತ್ತೆ ಮಾಜಿ ಗಂಡನಿಗೆ ರಿಟೈರ್ಮೆಂಟ್ ಬೆನಿಫಿಟ್ಟು ಕೋಟಿ ಮೇಲಿದೆ ಮೇಲೆ ಪೆನ್ಷನ್ ಬರುತ್ತೆ ಅತ್ತೆಗೂ ಪೆನ್ಷನ್ ಇದೆ ಅವಳು ಉಳಿಸಿಟ್ಟಿದ್ದಿದೆ ಒಂದು ಸೈಟ್ ಇದೆ ಮನೆ ಇದೆ ಬಾಡಿಗೆ ಬರುತ್ತೆ ಎಲ್ಲ ಸಿರಿವಂತರು ನಾನೊಬ್ಬಳೇ ನಿರ್ಗತಿಗಳು ಕಸಿ ಮಾಡ್ಕೋತೀನೋ ಮುಟ್ಟು ನಿಂತ ಮೇಲೆ ಆಗ್ತಿದ್ದೀನಿ ಈಗ ನೋಡು ಯಾವ ದೇವಸ್ಥಾನಕ್ಕೂ ಎಗ್ಗಿಲ್ಲದೆ ಹೋಗಬಹುದು ದೇವರ ಅವಶ್ಯಕತೆಯೇ ಇಲ್ಲ ದೇವಸ್ಥಾನಕ್ಕೆ ಹೋಗಬಹುದು ನೋಡು ಏನು ಹೇಳಿ ಸುಮ್ಮನಿದ್ದೆ ಕಿಡಿಗೆ ಹತ್ರ ಹೋಗಿ ನಿಂತಂದಲು ಗಂಗೆ ನಾನು ಬೆಳಗ್ಗೆ ಕುಂಡಿ ತೊಳಿತಾರೆ ಮತ್ತು ಬಟ್ಟೆ ತೊಳಿತಾರೆ ಆಮೇಲೆ ಮೈ ತೊಳಿತಾರೆ ರಾತ್ರಿಗೆ ಆರತಿ ಎತ್ತಿ ಕತ್ತಲಲ್ಲಿ ಅರ್ಧ ಸುಟ್ಟ ಹೆಣ ಬೂದಿ ಪಾಪ ತೊಳಿತಾರೆ ತೊಳೆಯೋಕೆ ಅಂತ ನಿಂತ ಮೇಲೆ ಏನು ಒಡ್ಡಿದ್ರೂ ತೊಳೆಯೋದೇ ಅಲ್ವಾ ಹರಿತೀನೋ ಅದಕ್ಕೆ ತೇಲಿ ಬಿಡ್ತಾರೆ ತೊಳಿತಾರೆ ಹರಿಯೋದೇ ಇಲ್ಲ ಅಂತ ಹಠಕ್ಕೆ ಬಿದ್ದರೆ ಪಾಚಿ ಆಗುತ್ತೆ ಕೆಡೋದು ನಾನೇ ಅಲ್ವಾ ಬದುಕು ಮುಗದ ಮೇಲೆ ಬಣ್ಣಗಳು ಕುಣಿತಿವೆ ಕಾರ್ ಹೊಸದು ಡ್ರೈವರ್ ಇದ್ದಾನೆ ಪಟ್ಟಂತ ಕೇಳಿದ್ಲು ಆ ಬಿಲ್ ತೊಗೊಂಡು ಹೋಗಿ ಕೊಟ್ಟೆ ಇನ್ನಿದು ಬೇಡವೋ ಒಳ ಉಡುಪುಗಳ ಅವಶ್ಯಕತೆನೇ ಮುಗಿದೋಯಿತು ಅದರ ನೆನಪು ಯಾಕೆ ಹರಿದ್ಲು ದೃಷ್ಟಿ ಕಿಟಕಿಯಿಂದ ಆಚೆಗಿತ್ತು ಭ್ರಮೆಯಲ್ಲಿ ಮಾತು ಮುಂದುವರಿಯಿತು ದೊಡ್ಡದೊಂದು ಮನೆ ಮಾಡ್ತೀನಿ ಮುಂದೆ ದೊಡ್ಡ ಲಾನ್ ಇರುತ್ತೆ ಹಿತ್ತಲಲ್ಲಿ ತರಕಾರಿ ಇರುತ್ತೆ ಗೇಟಿಗೊಬ್ಬ ಗೂರ್ಖ ಅಡಿಗೆಗೆ ಹೆಂಗಸು ಮನೆ ಕೆಲಸಕ್ಕೆ ಆಳು ಕಾಳು ಎಲ್ರಿಗೂ ಒಂದೊಂದು ಕೋಣೆ ಮುಂದೆ ಒಂದು ಅಂಗಳ ಅಲ್ಲೊಂದು ಉಯ್ಯಾಲೆ ಕೂತು ತೂಗಾಡ್ತಾ ಭಗವಂತನಲ್ಲಿ ಸಂವಾದ ನಡೆಸ್ತೀನಿ ಕೆಣಕ್ತೀನಿ ಅವನ್ನ ನೀನು ಏನೇ ಮಾಡು ನಾನು ಬದುಕ್ತೀನೋ ಹೆಗಲೆ ಮೇಲೆ ಕೈಯಿಟ್ಟೆ ಮೊದಲ ಸಾರ್ತಿ ನಾನು ಅವಳ ಮೈಯನ್ನು ಮುಟ್ಟಿದ್ದು ಥಟ್ಟಂತ ತಿರುಗಿದ್ಲು ಕಣ್ಣಲ್ಲಿ ನೀರಿತ್ತು ಕಣ್ಣು ತುಂಬಿಕೊಂಡು ನಾನು ಅಂದೆ ತಪ್ಪು ಮಾಡಿದೆ ನಾನು ಗಂಡಸರಿಗೆ ಅಹಂಕಾರ ಎಟುಕಿದ ಹೂವಿಗೆ ಸೆಟದು ಪ್ರಯಸ್ತಿ ಪ್ರಯತ್ನಿಸ್ತೀರಿ ಅದೇ ಸಮರ್ಪಣೆಗೆ ಅಂತ ನಿಂತರೆ ತುಳಿದು ಹೋಗ್ತೀರಿ ಪ್ರತಿ ಕ್ಷಣ ಬೇಯಬೇಕು ಸತ್ತೋರಿಗೆ ಸ್ಮಾರಕ ಕಟ್ಟಿಸಿ ಬೆಂಕಿ ಸೇರಿಕೊಳ್ಳೋ ವಯಸ್ಸು ನಂದು ಬೆಳಕಿನ ಆಸನ ಇವಾಗ ಹುಟ್ಟಿಸ್ತೀಯಲ್ಲ ಆವತ್ತು ಬೆಳಕು ಬೇಕಿತ್ತು ನನಗೆ ವಯಸ್ಸಿನಲ್ಲಿ ಬೆಳಕು ಬೇಕಿತ್ತು ಬೆಂಕಿಲಿ ಬೇಯಿಸ್ದೆ ನೀನು ನಾನು ಅಳುತ್ತಿದ್ದೆ ಈವತ್ತು ಮೈ ಮುಟ್ತೀಯಲ್ಲ ಆವತ್ತಲ್ವ ಮೈ ಮುಟ್ಟೋದು ನಿನ್ನ ಎದೆ ಅಂಗಳದಲ್ಲಿ ಕರಗು ಹೋಗಿರುತ್ತಿದ್ದೆ ಎರಡೂ ಕೈಗಳಲ್ಲಿ ಕೆನ್ನೆ ಹಿಂಡಿ ಕೇಳಿದ್ಲು ಆವತ್ತು ಕೇಳೋದಲ್ವೇನೋ ಮದುವೆ ಆಗ್ತೀಯೇನೇ ಕಾತ್ಯಾಯಿನಿ ಅವಳ ಕೆನ್ನೆ ಮೇಲೆ ನೀರಿತ್ತು ಮುಖದಲ್ಲಿ ನಗುವಿತ್ತು ಭಾವದಲ್ಲಿ ಸಾವಿತ್ತು ಈ ಸಂಬಂಧ ಸತ್ತಿತ್ತು ನಾನು ಕೆನ್ನೆ ಮೇಲಿದ್ದ ನೀರು ಹೊರಿಸ್ಕೊಂಡು ಅವಳ ಕೆನ್ನೆ ಕಣ್ಣೀರಿಗೆ ಕೈ ಚಾಚಿದೆ ದೂರ ಸರದಂದ್ಲು ಮುಟ್ಟಬೇಡ ದೈವತ್ವವನ್ನು ಅನುಭವಿಸ್ತಿದ್ದೀನಿ ದೆವ್ವದ ಸೋಂಕು ಬೇಡ ತಿರುಗಿದವಳು ಹಿಂತಿರುಗಿ ನೋಡದೆ ಸರ 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 ಹೋದ್ಲು ಮತ್ತೆ ಕಾತ್ಯಾಯಿನಿ ಸಿಗಲೇ ಇಲ್ಲ ಆ ಕಾತ್ಯಾಯಿನಿ ಸಿಗಲೇ ಇಲ್ಲ ಪ್ರಪಂಚದ ಸುಖ ತ್ಯಜಿಸಿ ವ್ಯಕ್ತಿಲಿ ಕೂತವಳನ್ನು ಅಕ್ಕ ಅಂದ್ವಿ ಇವಳು ಬದುಕಿ ಗಂಟುಕೊಂಡು ತನ್ನನ್ನು ತಾನು ತ್ಯಜಿಸಿ ನಿಂತಿದ್ದಾಳೆ ಏ ನನ್ನಲ್ಲಿ ಇವಳನ್ನು ಅಕ್ಕನ ಅಕ್ಕ ಹಾಗನ್ನಬಹುದಾ ನಮಸ್ಕಾರ